पूज्याय राघवेन्द्राय सत्यधर्मरताय च भजकां कल्पवृक्षाय नमतां कामधेनवे। ನಮಸ್ಕಾರ, ಬನ್ನಿ ಬನ್ನಿ. ಓ ಎಮ್ಮ ಕನ್ನಡ ಕುಲಮಣಿಗಳೇ, ಗುರುರಾಯರ ಭಕ್ತಮಣಿಗಳೇ, ಭಕ್ತಿಯ ಬೆಳಕನ್ನು ಕಾಣ ಬನ್ನಿ. ನಾಡಿಗೆ ನವಚೈತನ್ಯವನ್ನು ನೀಡುತ್ತಿರುವ ಪತಿತ ಪಾವನೆಯರಾದ ತುಂಗಭದ್ರೆಯರಲ್ಲಿ ಮಿಂದು ಬನ್ನಿ ಬನ್ನಿ. ಇದುವೇ ಮಂತ್ರಾಲಯ ಕ್ಷೇತ್ರ. ಕಲ್ಲಿನ ಕವಚ ತೊಟ್ಟು ಅಮೃತದ ಕಳಶವನ್ನು ಕೈಯಲ್ಲಿ ಹಿಡಿದು ದೇವರ ದೂತನಾಗಿ ದಾನಿಯ ಧನವಾಗಿ ಭಕ್ತರ ಬಂಧುವಾಗಿ ದಲಿತರ ಸೇವಕನಾಗಿ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದಾರೆ ಇಲ್ಲಿ ಗುರುರಾಯರು. ಇದನ್ನು ನಾವು ನಮ್ಮವರು ನಂಬುತ್ತಿದ್ದೆವೋ ಇಲ್ಲವೋ? ಈಸ್ಟ್ ಇಂಡಿಯಾ ಕಂಪನಿಯ ಸರ್ ಥಾಮಸ್ ಮುನ್ರೋ ಎಂಬ ಆಂಗ್ಲ ಅಧಿಕಾರಿ ಬೃಂದಾವನಸ್ಥರಾದ ಗುರುರಾಯರನ್ನು ಇಲ್ಲೇ ಪ್ರತ್ಯಕ್ಷ ಕಂಡು ಫಲಮಂತ್ರಾಕ್ಷತೆಯನ್ನು ಪಡೆದು ನಮಗೆ ನಮ್ಮ ಗುರುರಾಯರ ಮಹಾತ್ಮೆಯನ್ನು ಹೇಳಿ ಹೋಗಿದ್ದಾರೆ. ಇದು ರಾಯರ ಅಗ್ನಿ ಪರೀಕ್ಷೆಗೊಡ್ಡಿ ಅನುಗ್ರಹಿಸಿದ ಮಂಚಾಲಮ್ಮನ ದಿವ್ಯ ಸನ್ನಿಧಿ. ಭಕ್ತಕೋಟಿಯ ಸೇವೆಗೆ ರಾಯರ ಪ್ರೇರಣೆಯಿಂದ ಅರ್ಪಿಸಿದ ಜಗಜ್ಯೋತಿ ಸ್ವರೂಪ ದರ್ಶನ. ರಾಘವೇಂದ್ರ ಗುರುರಾಜಂ ಭಜಮನ ತುರಾತೇರವಿರಾಜಂ. ಮಂಗಳಕರ ಮಂತ್ರಾಲಯ ವಾಸಂ, ಮಂಗಳಕರ ಮಂತ್ರಾಲಯ ವಾಸಂ, ಶೃಂಗಾರಾನನ ರಾಜಿತಹಾಸಂ, ತುಂಗಾತೀರವಿರಾಜಂ ಭಜಮನ ತುಂಗಾತೀರವಿರಾಜಂ. ಕರಧೃತ ದಂಡ ಕಮಂಡಲ ಮಾಲಂ, ಸುರುಚಿರ ಚೇತಂ ಧೃತಮಣಿ ಮಾಲಂ, ಕರಧೃತ ದಂಡ ಕಮಂಡಲ ಮಾಲಂ, ಸುರುಚಿರ ಚೇತಂ ಧೃತಮಣಿ ಮಾಲಂ, ನಿರುಪಮ ಸುಂದರ ಕಾಯ ಸುಶೀಲಂ, ನಿರುಪಮ ಸುಂದರ ಕಾಯ ಸುಶೀಲಂ, ವರ ಕಮಲೇಶಾರ್ಪಿತ ನಿಜ ಸಕಲವು, ವರ ಕಮಲೇಶಾರ್ಪಿತ ನಿಜ ಸಕಲವು, ತುಂಗಾತೀರವಿರಾಜಂ ರಾಘವೇಂದ್ರ ಗುರುರಾಜಂ, ರಾಘವೇಂದ್ರ ಗುರುರಾಜಂ, ರಾಘವೇಂದ್ರ ಗುರುರಾಜಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೀ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ.
ಏನಪ್ಪ ಲಕ್ಷ್ಮೀ ನರಸಿಂಹ, ನಿಮ್ಮ ಅತ್ತೆ ಮಾವನವರಿಗೆ ಯಾಕೆ ಭ್ರಾಂತೋ ನಾ ಬೇರೆ ಕಾಣೆ. ಸಾಕ್ಷಾತ್ ಲಕ್ಷ್ಮಿ ಆಗಿರೋ ನಿಮ್ಮ ಹೆಂಡತಿ ವೆಂಕಮ್ಮನಂತಹ ಮಗಳು, ಚಿನ್ನದಂತಹ ಮಗ ಗುರುರಾಜ, ಮೇಲಾಗಿ ಮುತ್ತಿನಾಗಿ ನಿನ್ನಂತಹ ಅಳಿಯ, ಇಷ್ಟಿದ್ರು ಈ ತಿರುಪತಿ ಯಾತ್ರೆ ಯಾಕೆ, ವರ್ಷಾಂತದ ವ್ರತ ಯಾಕೆ ಅಂತೀನಿ. ಏಕಪುತ್ರೋಹ್ಯ ಪುತ್ರಕಃ ಅಂತ ಶಾಸ್ತ್ರಗಳೇ ಹೇಳಿದ್ವಿ ಆಚಾರ್ಯ. ಅದು ಮಾತ್ರವಲ್ಲ, ನಮ್ಮಪ್ಪನ ಕನಸಿನಲ್ಲಿ ವ್ಯಾಸಾಯರೇ ಕಾಣಿಸ್ಕೊಂಡು ನೀನ್ ತಿರುಪತಿಗೆ ಹೋಗಿ ವ್ರತ ಮಾಡು, ನಿನ್ ಇನ್ನೊಬ್ ಮಗ ಹುಟ್ಟೋದು ಅಗತ್ಯ ಅಂತ ಅಂದ್ರಂತೆ. ತಮ್ಮ ಹುಟ್ಟಿದ್ರೆ ನಿಮ್ಗೇನು ಹೊಟ್ಟವ್ರಿ ಆಚಾರ್ಯ? ಗುರು, ದೊಡ್ಡವ್ರಿಗೆ ಹಾಗೆಲ್ಲ ಉತ್ತರ ಕೊಡ್ಬಾರ್ದಪ್ಪ. ಅಲ್ಲಿ ಬಿಡು, ಇನ್ನೂ ಚಿಕ್ಕಂತಾನೆ ಗುರುರಾಜ, ಬಹಳ ಚುರುಕಾಗಿದ್ದಾನೆ. ಇವನ್ನ ಒಳ್ಳೆ ವಿದ್ಯಾವಂತನಾಗಿ ಮಾಡ್ಬೋದಯ್ಯಾ ನೀನು. ಅಪ್ಪ ಅಮ್ಮ ಬಂದ್ಮೇಲೆ ಗುರುರಾಜನ ನಮ್ಮ ಹತ್ರನೇ ಇಟ್ಕೋಬೇಕು ಅಂತ ಇದ್ದೀವಿ. ಆ ಶ್ರೀನಿವಾಸನ ಅನುಗ್ರಹ ಎಂದಾಗುತ್ತೋ, ಅವ್ರು ಯಾವಾಗ ಬರ್ತಾರೋ. ತಿಮ್ಮಣ್ಣ ಭಟ್ಟ, ಗೋಪಮ್ಮ, ನಿಮ್ಮ ಹೊಟ್ಟೆಯಲ್ಲಿ ಭಕ್ತ ಪ್ರಹ್ಲಾದ ಹುಟ್ಟುತ್ತಾನೆ. ಆಗಲೇ ವ್ಯಾಸರಾಯನಾಗಿ ಒಂದು ಜನ್ಮ ಮುಗಿಸಿಕೊಂಡು ಬಂದು ಆಸೆಯಿಂದ ನಿನ್ನ ಉದರದಲ್ಲಿ ಇನ್ನೊಂದು ಜನ್ಮ ವ್ಯಕ್ತಿ ಪರಮ ಭಾಗವತೋತ್ತಮನಾಗುತ್ತಾನೆ. ನಮ್ಮ ಭಕ್ತನನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಿಮಗೆ ಮಂಗಳವಾಗಲಿ. ಗೋಪಿ, ದೇವರು ನಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಬಿಟ್ಟ ಗೋಪಿ, ಈಡೇರಿಸ್ಬಿಟ್ಟ. ಹೌದು, ಊರಿಗೆ ಹೋಗಿ ದೇವರ ಸಂತರ್ಪಣೆ ಮಾಡಿಸೋಣ, ದಾನಾದಿಗಳನ್ನು ಕೊಡೋಣ. ಆದಷ್ಟು ಬೇಗ ಹೋಗೋಣ, ನಡೀರಿ. ಗುರು, ಏನು ಹೇಳಿ, ಏನು ಅರಿ ದೇವರ ಆರೋಗ್ಯವೇ? ತಮ್ಮ ಆಶೀರ್ವಾದದಿಂದ ಎಲ್ಲ ಕ್ಷೇಮ. ನಮಸ್ಕಾರ. ಏನ್ ಬೇಕಮ್ಮ, ಪೂಜೆ ಪುನಸ್ಕಾರ ಹೆಚ್ಚಾಗಿದೆಯಲ್ಲ, ನೀವಿಬ್ರು ಬೇಗ ಬಂದ್ಬಿಡ್ಲಿ ಅಂತಮ್ಮ. ಇಲ್ಲಮ್ಮ, ನಮ್ಮ ತಮ್ಮ ಬೇಗ ಬಿಟ್ಲಿ ಅಂತ. ತಪ್ಪದೇ ಬಿಡ್ತಾನಪ್ಪ, ವೆಂಕಟೇಶ್ವರನ ವರಪ್ರಸಾದ ತಮ್ಮ ಖಂಡಿತ ಹೋಗ್ಬಿಡ್ತಾನೆ. ಆಹಾ, ನೀವೆಂಥ ಪುಣ್ಯಾತ್ಮರು ತಿಮ್ಮಣ್ಣ ಭಟ್ರೆ. ಒಂದೇ ಹೃದಯದ ಐದು ದೇಹಗಳು ನಿಮ್ಮ ಕುಟುಂಬ, ನೋಡೋಕೆ ಎರಡು ಕಣ್ಣು ಸಾಲದು. ಬರ್ತೇನೆ. ಎಲ್ಲಿಗೆ? ಹೀಗೆ ಬರಿಗೆ ಎಲ್ಲಿ ಕೂಡ್ದು ಆಚಾರ್ಯ. ನಾಳೆಯಿಂದ ಈ ಮನೆಯಲ್ಲಿ ದಾನ ದಾಸಕೂಟ ದೇವದಾಸಂತರ್ಪಣೆ ಎಲ್ಲ ನಡೀಬೇಕು, ಅದನ್ನೆಲ್ಲ ನೀವೇ ನಿಂತು ನಡೆಸ್ಬೇಕು. ಅಗತ್ಯ ಮಾಡಿ. ತುಂಬ ತೊಂದ್ರೆ ಹೇಳ್ಕಳ್ಸಮ್ಮ. ಯಾಕಮ್ಮ, ನೀನ್ ನನಗೆ ಮಗಳು, ತಾಯಿನೋ ಗೊತ್ತಾಗಿಲ್ಲ. ರೆಂಕು ಅಮ್ಮ, ರೆಂಕು ತಪಸ್ ಮಾಡಿರ್ತಾನೆ ನಿನ್ನಂತ ತಾಯಿ ಸಿಕ್ತಾಳ ಮನನಿಗೆ. ಹಾಗೆಲ್ಲ ಅನ್ಬಾರ್ದಮ್ಮ, ನಡಿ, ನಿನ್ ಗಂಡ ಕಾಯ್ತಾ ಇದ್ದಾರೆ, ನಡಿಯಮ್ಮ. ನನ್ನ ಅಳಿಯ ಮಗಳು ಗುರುರಾಜನ ಕರ್ಕೊಂಡು ಊರಿಗೆ ಹೊರಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹ ಅವರ ಮೇಲೆ ಸಂಪೂರ್ಣವಾಗಿರಬೇಕು. ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ. ತೀರ್ಥ ಕೇಳಿದ್ರೆ ನಾನ್ ತಂದು ಕೊಡ್ತೀನಿ. ಇವರೇ ಅದ್ಯಾಕೆ, ನೀವೇ ಹೇಗಿದ್ದೀರಿ? ದಾನ ಕೊಡೋ ಕೈಗೆ ದಾರಿದ್ರ್ಯ ಕೊಟ್ಟ ಭಗವಂತ ಅಂತ ಒಂದು ಉದ್ಧರಣೆ ತೀರ್ಥ, ಎರಡು ತುಳಸಿ ದಳದಲ್ಲಿ ನಾವಿಬ್ಬರೂ ಇದ್ದು ಬಿಡಬಹುದು. ಆದ್ರೆ ಬರೋ ಅತಿಥಿ ದೇವತೆಗಳಿಗೆ ಹೇಗೆ ಸತ್ಕರಿಸಬೇಕು ಅನ್ನೋದು ನನಗೊಂದು ತೋರಿಸ್ತಾ ಇಲ್ಲ ಗೋಪಿ.
ನಡೀರಿ, ನೀನು ಹೀಗೆಲ್ಲ ಎದ್ದು ಓಡಾಡ್ಬಾರ್ದು. ಏನ್ ಸಮಯ ತಿಮ್ಮಣ್ಣ ಬಿಟ್ಟಿದ್ರು? ಓಹೋ, ಬರವಣಿಗೆನು? ಓಹೋ, ಸಂಪೂರ್ಣ ಅನ್ಸಾರಿ, ತಲೆ ಮರಿ ಕೂತ್ಕೊಳ್ಳಿ. ಗೋಪಮ್ಮ ಹೇಗಿದ್ದೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹರಿಧ್ಯಾನ ಮಾಡ್ತಾ ಇದ್ದು ಹಾಗೆ ಮನೆ. ಓ, ನೀವು ಬಿಡಿಯಪ್ಪ, ಬರೀ ಹರಿಧ್ಯಾನದಿಂದಲೇ ಹೊಟ್ಟೆ ತುಂಬಿಕೊಂಡ್ಬಿಡ್ತೀರಿ. ಒಳ್ಳೆ ದಂಪತಿಗಳಯ್ಯ. ಅಲ್ಲ, ಆಕೆಗೆ ದಿನ ಹತ್ತಾಯ್ತು, ಅಳಿಯ ಮಗಳನ್ನ ಈ ರಿಕ್ತಾವಸ್ಥೆಯಲ್ಲಿ ಕರೆಸೋಲ್ಲ ಅಂದ್ರೆ ಬೇಡ. ನಾಳೆ ಹುಟ್ಟುವ ಮಗುವನ್ನ ಕಾಪಾಡೋಕೇನಾದ್ರೂ ಮಾಡ್ಲೇಬೇಕಲ್ಲ. ಅದೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತೆ. ಮಾಡಿ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಇದೇನಿದು? ಆಹಾ, ಕಾಮಧೇನು ಕೈಲಿಟ್ಕೊಂಡು ಗೊಟ್ಟು ಹಸಿಗೋಸ್ಕರ ಒದ್ದಾಡ್ತಾ ಇದ್ದೀರಲ್ಲ ಭಟ್ರೆ. ನಡೀರಿ, ಸುಧೀಂದ್ರರು ವಿದ್ವತ್ಸವ ಕೂರಿಸಿದ್ದಾರೆ. ನಾಳೆ ತಗೊಂಡು ಹೋಗಿ ಇದನ್ನ ಅವ್ರ ಎದುರಿಗೆ ಓದ್ರಿ. ಈ ಮನೇನ ಚಿನ್ನಿಂದ ತುಂಬಿಸ್ತಾರೆ ಇರುವ ನೋಡುವರಂತೆ. ನೀವು ಹೇಳೋದೆಲ್ಲ ಸರಿ ಆಚಾರ್ಯ, ಆದ್ರೆ ಹಾ, ನೀವು ಬರೋವರೆಗೂ ಗೋಪಮ್ಮನ ಯೋಚನೆ ಬಹಳ ನನಗಿರ್ಲಿ. ಗೋಟನಾಮವನಿಟ್ಟು ಅಟ್ಟಿರುವೆ ಶ್ರೀಹರಿಯೇ, ದಾಸಕೂಟದ ಜನರ ಸಂತೈಸೆ ನೀನರಿಯೇ. ದಾನಿಯ ಕೈಗೇಕೆ ಬರಿ ಜೋಳಿಗೆಯ ನೀಡಿದೆ. ಧನಿಕನ ಮನೆಗೇಕೆ ಸತಿಯನ್ನೇ ಕಳುಹಿದೆ. ಮಾನವಂತರು ನಿನ್ನ ಭಕ್ತರೆಂದರಿಯದ, ದನ ಕಾಯುವ ಗೊಲ್ಲ ನೀನೇ ಗತಿಯೆಂದು ನಂಬಿದೆ. ಆಹಾ, ತಿಮ್ಮಣ್ಣ ಭಟ್ರೆ, ಭಾಗವತೋತ್ತಮರ ನಿಂದಾಸ್ತುತಿಗಳು ಭಗವಂತನಿಗೆ ಬಹಳ ಮೆಚ್ಚುಗೆ, ಬಹಳ ಮೆಚ್ಚುಗೆ. ಬಡತನವೆಂಬ ನಿಮ್ಮ ಜೋಳಿಗೆಯಲ್ಲಿ ಹರಿನಾಮವೆಂಬ ಆಣಿಮುತ್ತುಗಳಿವೆಯಲ್ಲ, ಸಾಲದೆ? ಆ ಹರಿನಾಮದ ಆಣಿಮುತ್ತುಗಳೆಲ್ಲ ತಮಗೇ ಅರ್ಪಿಸಿದ್ದೇನೆ. ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟುವ ನನ್ನ ಮಗರಿಗೆ ಶ್ರೀಗಳವರು ಅನುಗ್ರಹ ಮಾಡ್ತೀರಿ ಸಾಕು. ಏನು, ವೆಂಕಟೇಶನ ವರಪ್ರಸಾದಿ ಮಗ ಹುಟ್ಟುತ್ತಾನೆಯೇ? ಸಂತೋಷ. ಸುಜ್ಞಾನಂದ ಭಟ್ಟರೇ, ನಾವು ನಿಮಗೆ ಬಹುದೊಡ್ಡ ಬಹುಮಾನವನ್ನು ಕೊಡುತ್ತಿದ್ದೇವೆ. ಅದನ್ನು ಹರಿನಾಮದ ಆಣಿಮುತ್ತುಗಳೊಂದಿಗೆ ಜೋಪಾನವಾಗಿ ತೆಗೆದುಕೊಂಡು ಹೋಗಬಲ್ಲಿರ? ಲಕ್ಷ್ಮಿ ಮಹಾ ಚಂಚಲೆ, ಅದನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಂಡು ಹೋಗುತ್ತೇನೆ. ಸಹಸ್ರ ಹೊನ್ನು ಧನಿಕ ತನ್ನ ಆಯುಷ್ಯವೆಲ್ಲ ಅನುಭವಿಸುವಷ್ಟು ತೆಗೆದುಕೊಳ್ಳಿ. ನಿಮ್ಮ ಮಾರ್ಗದಲ್ಲೇ ನಿಮಗೆ ಜ್ಞಾನೋದಯವಾಗಲಿ. ಗೋಪಮ್ಮನಿಗೆ ದೇವರು ಎಷ್ಟು ಕಷ್ಟ ಕೊಡ್ತಾ ಇದ್ದಾನೆ. ಆನಂದ್ರೆ, ನಾನು ವಿಷ್ಣು ಸ್ತುತಿ ಹೇಳ್ತೀನಿ, ನೀವು ವಾಯು ಸ್ತುತಿ ಹೇಳಿ. ಆಗಲಿ. ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಿದ್ದೀಯ? ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನ ಸಂಕೇತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾಕ್ಷುಭವಂತಿ. ಶ್ರೀ
ಹರಯೇ ನಮಃ ಏನದು ಏನಿಲ್ಲಪ್ಪ ಏನಿಲ್ಲಪ್ಪ ಅದೇನದು ನಿನ್ ಕೈಲಿ ಗೊತ್ತಾ ಇಲ್ವೋ ಅಯ್ಯೋ ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದೀರಪ್ಪ ಜಾಗರ ಶಬ್ದ ಗಂಡು ಮಗು ಆನಂದರಾಜ ಗಂಡು ಮಗು ದಾಸ ಭಗವಾನನ ಕೃಪಾ ವಿಶೇಷ ಹರಿಜ್ಞಾನದೊಂದಿಗೆ ಹುಟ್ಟಿದ ಈ ಮಗು ಶತಾಯುವಾಗಿರಲು ಮಹಿಮಾ ದೃಷ್ಟಿಯಿಂದ ಮಗುವಿಗೆ 700 ವರ್ಷ ಆಯಸ್ಸು ಪ್ರತಿಭಾ ದೃಷ್ಟಿಯಿಂದ 300 ವರ್ಷ ಖಂಡಿತ ದೈಹಿಕ ದೃಷ್ಟಿಯಿಂದ ಶತಾಯು ನಿಮ್ಮೆಲ್ಲರ ಮಾತು ವೇದ ವಾಕ್ಯವಾಗಲಿ ಬಿಡಿ ಗೋಪಿ ಗೋಪಿ ತಿಮ್ಮಣ್ಣ ಭಟ್ರೆ ಬನ್ನಿ ಬನ್ನಿ ನಿಮಗೆ ಕಂಡು ಮಗು ನನಗೆ ಕಂಡು ಮಗು ಧನ್ಯ ಧನ್ಯ ಶ್ರೀನಿವಾಸ ಎಲ್ಲ ನಿನ್ನ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯಃ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ ತಿಮ್ಮಣ್ಣ ಭಟ್ರೆ ಮಗು ಹೆಸರನ್ನ ಬಲ ಕಿವಿಲಿ 3 ಸಲ ಹೇಳಿ ವೆಂಕಟನಾಥ 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 ಆಹಾ ವೆಂಕಟನಾಥ ಹೆಸರು ಎಷ್ಟು ಚೆನ್ನಾಗಿದೆ ಎಷ್ಟಾದರೂ ವೆಂಕಟರಮಣನ ವರಪ್ರಸಾದಿಯಲ್ಲವೇ ತಿಮ್ಮಣ್ಣ ಭಟ್ರೆ ಈ ಮಗುವನ್ನು ನಿಮಗೆ ಕೊಡಲಿಕ್ಕೆ ಗೋಪಮ್ಮಗೆ ದೇವರು ಎಷ್ಟು ಕಷ್ಟ ಕೊಟ್ಟ ಅಂತೀರಿ ದೇವರಲ್ಲ ನಾನು ಅವಳಿಗೆ ಕಷ್ಟ ಕೊಟ್ಟೆ ಅವನ ಹೆಸರನ್ನ ಹೊನ್ನಿಗೋಸ್ಕರ ಮಾರಿಕೊಂಡೆ ಆ ಪಾಪದ ಫಲ ಅವಳು ಅನುಭವಿಸಿದಳು ಅಷ್ಟೇ ಬಹುತೇಕ ಮಹಾನುಭಾವರೆಲ್ಲ ದರಿದ್ರರಾಗೇ ಹುಟ್ಟುತ್ತಾರೆ ಅಂತ ಕಾಣ್ತದೆ ಏನು ಮಾಡಲಿ ಇಂಥ ಆನಂದ ಸಮಯದಲ್ಲಿ ನಿಮ್ಮಂಥ ಶ್ರೋತ್ರಿಯಾದ ಬ್ರಾಹ್ಮಣರಿಗೆ ಕೈ ತುಂಬ ಕೊಡೋದಕ್ಕೆ ಭಗವಂತ ಕೊಟ್ಟಿಲ್ಲ ಛೇ ಛೇ ಹಾಗಂದವರುಂಟೆ ನಿಮಗೇನು ಕಡಿಮೆ ನಿಮ್ಮ ವಂಶದ ಮೂಲಧನವಾಗಿ ನಿಮಗೆ ವೀಣೆ ಸಂಪತ್ತಿದೆ 4 ಮಂದಿಗೆ ವಿದ್ಯಾದಾನ ಮಾಡಿದರೆ ಪುಣ್ಯವೂ ಬರುತ್ತೆ ನಿಮ್ಮ ಕಾಲಕ್ಷೇಪವೂ ತಿರುಗಿ ಹೋಗುತ್ತೆ ಎಲ್ಲ ಅವನು ನೋಡ್ಕೋತಾನೆ ನೀವು ನಿಶ್ಚಿಂತೆಯಾಗಿರಿ ಎಲ್ಲ ದೈವಾನುಗ್ರಹ ಶ್ರವಣ ಕೀರ್ತನ ಸ್ಮರಣೆ ತಾಯಿ ಹಾಲು ನಿನಗೆ ಸೇವ್ಯಾರ್ಚನ ವಂದನೆ ನವನೀತ ನಿನಗೆ ದಾಸ್ಯ ಸಖ್ಯ ನಿವೇದನೆ ದೃಷ್ಟಾನ್ನ ಚಲುವಂಗೆ ವ್ಯಾಸ ಋಷಿ ಪುಂಗವನ ಅವತಾರಿ ಕಣ್ಮಣಿಗೆ
ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಶ್ರೀಹರಿಯೇ? ಯಾಕೆ ಪಾಠದ ಮನೆಗಳಲ್ಲಿ ಏನು ಸಿಗಲಿಲ್ಲವೆ? ಮಗುಗೆ ಸಾಕಾಗುವಷ್ಟು ಮಾತ್ರ ಕಳಿಸಿದನೆ ಶ್ರೀಹರಿ. ಸತ್ಯ, ಅವನಿಗೂ ಎಲ್ಲಿ ಉಪವಾಸವು ಅಂತ ಹೆದರ್ಕೊಂಡಿದ್ದೆ. ಮಗು ಬೆಳಗಿನಿಂದ ಹಾಸ್ಕೊಂಡಿದ್ದಾನೆ, ಬೇಗ ಅಡಿಗೆ ಮಾಡಿ ಊಟ ಮಾಡಿಸು. ತಾಯೇ ಸ್ವಲ್ಪ ಕವಳ ಕೊಡ್ರಮ್ಮ, ತುಂಬಾ ಹಸು ಆಗುತ್ತೆ. ತಾಯೇ ಸ್ವಲ್ಪ ಕವಳ ಹಾಕಿ ತಾಯಿ. ಈ ಭಿಕ್ಷಕ ಎಲ್ಲಿಂದ ಕಾದಿದ್ದು? ಮಗು ತನ್ನ ಕಣ್ಣಿಗೆ ನಿಂತೇಳಿ ಈಗ ಅವನು ಉಪವಾಸ ಇರ್ತಾನಲ್ಲ, ಏನ್ ಮಾಡೋದು ಹೇಳಿ. ಶ್ರೀಹರೇ ಶ್ರೀಹರೇ, ಅಯ್ಯನ್ನಕ್ಕೋ ಏನು, ತುಂಬಾ ಹಸು ಆಗುತ್ತೆ, ಇಲ್ಲೇ ಕುಂತ್ಕೊಂಡು ಊಟ ಮಾಡ್ಲೇನಪ್ಪ. ಓ ಮಾಡ್ತಾ ತಾನು ನೀರ್ ತರ್ತೀನಿ. ಒಳ್ಳೇದಪ್ಪ ಒಳ್ಳೇದು. ಅವನು ಇವತ್ತಿನ ಉಪವಾಸಕ್ಕೆ ನೀನೇ ಕಾರಣ ಗೋಪಿ. ನಾನೇ? ಮತ್ತೆ ಈ ವಯಸ್ಸಿಗೇನೆ ಅವನಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಆರ್ದು ಕುಡಿಸಿಬಿಟ್ಟಿದ್ದೀಯಲ್ಲ. ನಾಳೆ ನಿಮ್ಮ ಮಗನ ಪಾಠಶಾಲೆಗೆ ಸೇರಿಸಿ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ನಾನು ಬೇಡ ಅಂತ ಹೇಳ್ತೀನೇನು. ಶ್ರೀಹರಿ ಶ್ರೀಹರಿ, ನೀ ಸಿದ್ಧ ಇದನ್ನ ಸಿದ್ಧಿದೆಯೇನೋ ತಿಮ್ಮಣ್ಣನ ಮಗನೇ, ಆ ಬರೀ ಬರೋದಿಲ್ಲೇನೋ ಬಾರಿಗೆ ಇಟ್ಕೊ. ನಾನು ಹೇಳ್ದ ಹೇಳು. ಓಂ ನಮಃ. ಹೇ ನಿನಗೇನೆ ಹೇಳ್ತಾ ಇರೋದು ಹೇಳು. ಓಂ ನಮಃ. ಅದು ಅದಪ್ಪ ಗುರುವಿಗೆ ತಿರುಗುಮಂತ. ಓಮಿತ್ತೇಕಾಕ್ಷರಂ ಬ್ರಹ್ಮಾಧ್ಯೇಯಂ ಸರ್ವಮುಕ್ಷಮಿ ಅಂತ ಅದು ಪರಬ್ರಹ್ಮದ ಹೆಸರು. ಅದರಲ್ಲಿ ಎಲ್ಲಾ ದೇವರು ಅಡಕವಾಗಿದ್ದಾರೆ. ಸಾಧ್ಯವಿಲ್ಲ, ನನ್ನ ಹರಿ ಇಷ್ಟು ಸಣ್ಣ ಅಕ್ಷರದಲ್ಲಿ ಅಡಗಿರಕ್ಕೆ ಸಾಧ್ಯವಿಲ್ಲ. ಹಾಗೂ ಗೊತ್ತು ನಿಂಗೆ? ಹಾಗೆ ಗೊತ್ತಾಯ್ತು, ನಂಗೆ ಗೊತ್ತಿಲ್ಲ. ಇವನೇ ಅವನು ಪ್ರಹ್ಲಾದನ ಅಪರಾವತಾರ ಈ ಕಲಿಯುಗದಲ್ಲಿ. ಏ ಈ ಮೊಂಡಾಟನೆಲ್ಲ ಮನೆಯಲ್ಲಿ ಕಟ್ಟಿಟ್ಬಿಡು, ಎದುರು ವಾದಿಸ್ತೀಯೋ ನಿನ್ನ ಮೈ ಚರ್ಮ ಸುಲಿದ್ಬಿಟ್ಟೆ. ಜೋಕೆ ಯಾಕೆ ಹರಿಯೇ ನಮಃ ಅನ್ನೋದು ತತ್ವ ಗುರುಗಳೇ? ಅಲ್ಲಿವರೆಗೆ ಬಂದ್ಬಿಟ್ಟ್ಯಾ? ದಂಡಂ ದಶಗುಣಂ ಭವೇತ್ ಅಂತ ದೊಡ್ಡವರು ಸುಮ್ಮನೆ ಹೇಳಿದ್ದಾರೇನೋ. ನಾನು ಹೇಳಿದ ಹಾಗೆ ಬಗಳು. ಓಂ ನಮಃ ಅನ್ನು. ಹರಿಯೇ ನಮಃ. ಓಂ ನಮಃ ಅನ್ನು. ಓಂ ನಮಃ. ಹರಿಯೇ ನಮಃ. ಓಂ ನಮಃ. ಹರಿಯೇ ನಮಃ. ಓಂ ನಮಃ. ಹರಿಯೇ ನಮಃ. ಹರೇ ನಮಃ ಅಂತೇನೋ? ಓಂ ನಮಃ. ಹರೇ ನಮಃ ಅಂತ್ಯ. ಹರೇ ನಮಃ ಅಂತ್ಯ. ಓಂ ನಮಃ. ಓಂ ನಮಃ. ಹರೇ ನಮಃ ಅಂತ್ಯ. ವೆಂಕಟೇಶ 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 ಸತ್ತೋದ. ವೆಂಕಟೇಶ ಸತ್ತೋದ. ವೆಂಕಟೇಶ ವೆಂಕಟೇಶ ವೆಂಕಟೇಶ. ಉದಯ ಸ್ವಾಮಿ ಅಮ್ಮ, ಅಮ್ಮ ನಿಮ್ಮ ಮಗು ಪಾಠಶಾಲೆಯಲ್ಲಿ ಜ್ಞಾನರವಿ ಬಿದ್ದ್ಬಿಟ್ಟಿದ್ದಾರೆ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಃ.
ನಾರಾಯಣ. ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ನೋವು ಉಂಟಾಗಿದೆ ತಾಯಿ. ಇವ್ರು ಯಾರಮ್ಮ? ಇವರು ಅನಾಥ ಬಂಧು ಪಾಪ. ನೀನು ನಮ್ಮ ಜೊತೆಲಿ ಬರ್ತೀಯ ಮಗು? ನನ್ನ ಹರಿನ ತೋರಿಸ್ತೀರಾ? ನಿನ್ನ ಹರಿಯ? ನಿನಗ ಅವನು ಗೊತ್ತೇ? ನೋಡಿದ್ಯ ಮಗು? ನೋಡಿದ್ದೀನಿ, ಆದ್ರೆ ಯಾವಾಗ ಅಂತ ನೆನಪಿಗೆ ಗೊತ್ತಿಲ್ಲ. ತಾಯಿ, ಈ ನಿನ್ನ ಮಗನ ನಮಗ್ ಕೊಟ್ಬಿಡ್ತೀಯಮ್ಮ. ವೆಂಕಟೇಶ, ವೆಂಕಟೇಶ, ಈ ಪ್ರತ್ಯೇಕ ತಾಯಿ ಹೃದಯದಲ್ಲಿ ಉತ್ತರವೇ ಇಲ್ವಲ್ಲ. ಅಳಬೇಡಮ್ಮ, ನಿನ್ನ ಮಗ ಒಬ್ಬ ತಾಯಿ ಕಣ್ಣೀರ್ ಒರೆಸೋದೇ ಸಾಲದು. ನಿನ್ನಂತಹ ಎಷ್ಟೋ ತಾಯಂದ್ರ ಕಣ್ಣೀರ್ ಒರೆಸೋ ಮಗನಾಗಬೇಕಮ್ಮ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ, ನಾನಿವನನ್ನು ಬಿಟ್ಟಿರ್ಲಾರೆ. ಶ್ರೀಹರಿಯ ಇಚ್ಛೆ ಎಷ್ಟೇ ಆಗಲಿ, ನೀನು ತಾಯಿ ದೇವರು, ಕರೆದುಕೊಂಡು ಹೋಗು. 7 ವರ್ಷಗಳ ಕಾಲ ನಿನ್ನ ರಕ್ಷಾ ಕವಚದಲ್ಲಿದ್ದು ವಜ್ರ ಹೃದಯವನ್ನು ಹೊಂದಲಿ. 12 ವರ್ಷಗಳು ತುಂಬಿದ ಮರುದಿನ ನೀನು ಅವನನ್ನು ಬಿಟ್ಟಿರಲಾರೆ ಎಂಬ ನಿನ್ನ ಸಂಕಲ್ಪ ಮುರಿಯುತ್ತದೆ. ದೈವ ಸಂಕಲ್ಪದಿಂದ ನೀನು ಅವನನ್ನು ಅಗಲಲೇಬೇಕು. ನಾವಿನ್ನು ಬರುತ್ತೇವೆ. ತಿಮ್ಮಣ್ಣ ಭಟ್ರು, ಇವನೇ ನಿಮ್ಮ ವೆಂಕಟೇಶನ ವರಪ್ರಸಾದಿಯಾದ ಮಗನಲ್ಲವೇ? ಅವನಿಗೇನು ಆಗಿಲ್ಲ. ಮನುಷ್ಯ ಸಹಜವಾದ ವಿಪತ್ತು ಬಂದಿತ್ತು, ದೈವಿಕವಾಗಿ ಪರಿಹಾರವಾಯಿತು. ಇವನನ್ನು ಕರೆದುಕೊಂಡು ಹೋಗಿ ದೊಡ್ಡ ನಾದೋಪಾಸಕನನ್ನಾಗಿಸಿಯಪ್ಪ. ಅಪ್ಪಣೆ ಮಹಾಸ್ವಾಮಿಯವರು, ಮನೆಯವರಿಗೂ ದಯಮಾಡಿಸಿ ಬಡವರ ಸೇವೆಯನ್ನು ಸ್ವೀಕರಿಸಬೇಕು. ಅದಕ್ಕೆಂದು ಬೇರೊಂದು ದಿನ ನಿಶ್ಚಯವಾಗಿದೆ. ಆ ದಿನ ನೀವು ಕೊಡದಿದ್ರೂ ನಾವಾಗಿ ಬಂದು ಸ್ವೀಕರಿಸುತ್ತೇವೆ. ಬರುತ್ತೇವೆ. ಗುರುರಾಯರು ಎಲ್ಲರನ್ನು ಕಾಪಾಡುತ್ತಾರೆ. ಉಪಾಧ್ಯಾಯರೇ, ಪಾಠದ ಮನೆಯಿಂದ ಬರ್ತಾ ಇದ್ದೆ. ಉಪಾಧ್ಯಾಯರು ಹುಚ್ಚುಚ್ಚಾಗಿ ಅಳತಾ ಓಡ್ತಾ ಇದ್ರಪ್ಪ. ವಿಷಯ ತಿಳಿದು ಇದು ಓಡಿ ಬನ್ನಿ. ಏನು ಅಂದ್ರೆ, ಇನ್ಮೇಲೆ ಇವನ್ನ ಇಲ್ಲಿ ಕಳ್ಸೋದು ಬೇಡ ಅಂದ್ರೆ? ಆಗಲಿ ಗೋಪಿ, ಮಗುನ ಮನೆ ಕರ್ಕೊಂಡು ಹೋಗು, ನಾನು ಉಪಾಧ್ಯಾಯರು ನೋಡ್ಕೊಂಡು ಬರ್ತೇನೆ. ನಿನ್ನ ಗುರುಗಳು ಸಿಕ್ಕಿದ್ರಪ್ಪ, ಅವ್ರಿಗೀಗ ಹುಚ್ಚುಬಿಟ್ಟು ಹೋಗ್ಬಿಟ್ಟಿದೆ, ಆನಂದವಾಗಿದ್ದಾರೆ. ಹಾಗಾದ್ರೆ ಪಾಠಕ್ಕೆ ಹೋಗ್ಲೇನಪ್ಪ? ಬೇಡ ಮಕ್ಕು, ಮುಂದಿನ ಪಾಠ ನಾನು ಹೇಳ್ಕೊಡ್ತೀನಿ. ನಿನ್ನ ದೊಡ್ಡ ವೈಣಿಕ ವಿದ್ವಾಂಸನಾಗಿ ಮಾಡಬೇಕು ಅಂತ ಆ ಗುರುರಾಯರ ಆಜ್ಞೆ. 7 ವರ್ಷಗಳ ಕಾಲ ನಿನ್ನ ರಕ್ಷಾ ಕವಚದಲ್ಲಿದ್ದು ವಜ್ರ ಹೃದಯವನ್ನು ಹೊಂದಲಿ. 12 ವರ್ಷಗಳು ತುಂಬಿದ ಮರುದಿನ ನೀನು ಅವನನ್ನು ಬಿಟ್ಟಿರಲಾರೆ ಎಂಬ ನಿನ್ನ ಸಂಕಲ್ಪ ಮುರಿಯುತ್ತದೆ. ದೈವ ಸಂಕಲ್ಪದಿಂದ ನೀನು ಅವನನ್ನು ಅಗಲಲೇಬೇಕು. ವೆಂಕಟೇಶ, 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 ನಿನ್ನ ತಿರ್ಗಾ ನನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ವಲ್ಲೋ ಮಗು. ಇನ್ನವನ್ನ ಯಾರೂ ಬಚ್ಚಿಟ್ಕೊಳ್ಳೋಕ್ಕಾಗೋಲ್ಲ ಗೋಪಿ. ವೇದಾಭ್ಯಾಸಕ್ಕೋಸ್ಕರ ಲಕ್ಷ್ಮೀ ನರಸಿಂಹನ ಹತ್ರ ಬಿಡ್ತೀನಿ, ವೀಣಾಭ್ಯಾಸಕ್ಕೋಸ್ಕರ ನಾನೇ ನಿಂತ್ಕೊಳ್ತೀನಿ. ಇವನ 12 ವರ್ಷ ತುಂಬುವುದರೊಳಗಾಗಿ ದೊಡ್ಡ ವೀಣ ಪ್ರವೀಣನಾಗಿ ಮಾಡ್ತೀನಿ. ಗೋಪಿ, ಗೋಪಿ, ಏನಾಯ್ತು? ಇಷ್ಟು ಆನಂದ ಸಹಿಸೋಕ್ಕಾಗೋಲ್ವಿ ನಿನ್ ಕೈಲಿ? ಇನ್ಮೇಲೆ ಇವನು ಬೇರೆ ಎಲ್ಲಿ ಬಿಡಲ್ಲ ತಾನೆ. ಓಹೋ, ತಿರ್ಗಾ ಇವನ್ನ ಅದೇ ಗುರುಗಳ ಹತ್ರ ಕಳಿಸ್ತೀರಿ ಅಂತ ಹೆದರ್ಕೊಂಡೇನು? ಇಲ್ಲ, ನೋಡ್ತಾ ಇರು, ಇಲ್ಲಿ ಈ ಮನೇಲಿ ನಿನ್ನ ಕಣ್ಣು ಮುಂದೆ ನಿನ್ನ ಮಗನ್ನ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ವೆಂಕಟನಾಥ, ನಡಿ, ವಿಡಿಯ ತಗೋ. Oh.
ವೆಂಕಟನಾಥ. ನಾಳೆ ಬೆಳಗಾದ್ರೆ ನಿನಗೆ 12ನೇ ವರ್ಷದ ಹುಟ್ಟಿದಪ್ಪ. ನಮ್ಮ ಕಣ್ಣುಗೂ ಕಿವಿಗೂ ಆನಂದವಾಗೋಯ್ತಪ್ಪ. ಗೋಪಿ ಗೋಪಿ, ಏನೇ ಮಗನ ವಿದ್ವತ್ನಲ್ಲಿ ಮೈ ಮರೆತು ಕೊಡ್ತು ಬಿಟ್ಟೇನು? ಸಂಜೆ ಆದ್ರೂ ಇನ್ನೂ ಔಷಧಿ ತೆಗೆದುಕೊಂಡಿದ್ದಲ್ಲ. ಆಗ್ಲೇ ಸಂಜೆ ಆಗೋಯ್ತೆ. ನೀನು ಹೀಗೆ ಕೂತ್ರೆ ನಾಳೆ ಬೆಳಕು ಹರಿದೋಗುತ್ತೆ. ಅಯ್ಯೋ ಬೇಡ ಅಂದ್ರೆ ಬೇಡ, ಬೆಳಕಾಗೋದೇ ಬೇಡ. ಗೋಪಿ 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 ವೆಂಕಟೇಶ ಬಾರು, ಆಗ್ಲೇ ಎಷ್ಟು ದೂರವಾಗ್ಬಿಟ್ಟಲ್ಲೋ, ಬಾ ವೆಂಕಟೇಶ. ಅಮ್ಮ ಯಾಕೆ ಯಾಕೆ ಗೋಪಿ ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ? ಕಾರಣ ಹೇಳಿ, ನಿಮಗೂ ಹುಚ್ಚಿಡಿಸಲೇನು? ಅದಕ್ಕಲ್ಲ ಗೋಪಿ, ನಿನಗೆ ಸ್ವಲ್ಪ ನೋವಾದರೂ ನನ್ನ ಪ್ರಾಣ ಉಳಿಯೋಲ್ಲ ಗೋಪಿ. ಅದನ್ನಲ್ಲ ಅಂದ್ರೆ ನಂದೊಂದು ಮಾತನಾಡಿಸ್ಕೊಡ್ತೀರಾ? ಯಾವತ್ತೂ ಇಲ್ಲ ಅಂದಿದ್ದೀನಿ. ದಿನ ರಾತ್ರಿ ಪಾಠದ ನೆಪದಿಂದ ನಿಮ್ಮ ಮಗನ ನೀವೇ ಪಕ್ಕದಲ್ಲಿ ಮಲಗಿಸ್ಕೊಂಡು ಬಿಡ್ತೀರಾ? ಏನಂದ್ರೆ ಇವತ್ತೊಂದು ದಿನ ನನಗೆ ಬಿಟ್ಕೊಡಿ ಅಂದ್ರೆ ಅಷ್ಟೇ ತಾನೆ. ಮಹರಾಯಿತಿಯಾಗಿ ನಿನ್ನ ಹಾಯಿ ಸ್ಫೂರ್ತ ನಿನ್ನ ಮಗಿಯಲ್ಲೇ ಬಚ್ಚಿತ್ತು. ಅಯ್ಯೋ ಹುಚ್ಚಿ. ವೆಂಕಟೇಶ ಅಮ್ಮ ಅಮ್ಮ, ಇನ್ನೂ ನಿದ್ದೆ ಬರಲಿಲ್ವೇನಮ್ಮ? ಏನಮ್ಮ ಯೋಚಿಸ್ತಿದ್ದಿ? ವೆಂಕಟೇಶ, ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟದಿದ್ರೆ ಏನಾಗುತ್ತೋ? ಲೋಕವೆಲ್ಲ ಕತ್ಲಾಗುತ್ತೆ. ಆದ್ರೆ ಆಗಿರ್ಬೋದು, ನನಗೆ ಮಾತ್ರ ಬೆಳಕಾದಾಗೆ ಇರುತ್ತೆ. ಹುಚ್ಚಮ್ಮ, ಲೋಕಕ್ಕೆಲ್ಲ ಬೆಳಕು ಕೊಡೋ ಸೂರ್ಯ ನಿನ್ ಮಾತು ಕೇಳ್ತಾನೇನಮ್ಮ? ವೆಂಕಟೇಶ ವೆಂಕಟೇಶ, ಯಾಕಮ್ಮ ಯಾಕಮ್ಮ ಅಂತಿ? ಏನಿಲ್ಲ ಕಣೋ, ನಿನ್ ವೀಣೆ ಕೇಳ್ತಾ ನಿನ್ ವೀಣೆ ಕೇಳ್ತಾ ಕೇಳ್ತಾ ನನ್ನ ಸ್ಫೂರ್ತಿ ಕಳೀಬೇಕು ಅಂತ ಅನಿಸ್ತಾ ಇದೆ ಕಣೋ. ಬರ್ಸಿಯ ಮಗು. ಅದಕ್ಕೆ ಅಂತಮ್ಮ ಈಗಲೇ ಬರ್ಸ್ತೀನಿ, ಒಂದು ಕ್ಷಣದಲ್ಲಿ ನಿನ್ ದುಃಖನೆಲ್ಲ ಮಾಯ ಮಾಡ್ಬಿಡ್ತೀನಿ. ಏನು ತಾಯಿಗೆ ಏನೋ ಸುಳ್ಳು ಸಂಗೀತವೋ? ಸತ್ಯ, ನೀವು ಹತ್ರದಲ್ಲೇ ಬಂದ್ರಲ್ಲ ಅಷ್ಟೇ ಸಾಕು. ಗೋಪಿ ಹೇಳಿ ಹೇಳಿ. ನನಗೂ ನಿದ್ದೆ ಬರಲಿಲ್ಲ, ಮಗು ಶ್ರುತಿ ಮಾಡೋದನ್ನು ಕೇಳಿ ನಾನು ಜೊತೆಯಲ್ಲಿ ಕೂತ್ಕೊಂಡು ಬಾರಿಸೋಣ ಅಂತ ಬಂದೆ. ಸಂತೋಷ. Oh!
ರಾಜ. ಅಪರ ಕ್ರಿಯೆ ಕಳೆದ ಮೇಲೆ ನಾನು ತಂಜಾವೂರಿಗೆ ಹೋಗಲೇಬೇಕು. ಹಾಗೆ ಒಂದು ವೇಳೆ ಹೋದ್ರೆ ಇಲ್ಲಿ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಏನ್ ಮಾಡುವುದು ಬಾವ? ನೀನೇನು ಯೋಚನೆ ಮಾಡಬೇಡ ಗುರುರಾಜ. ವರ್ಷ ಅಂತಕ ಕಲಿಯೋ ತನಕ ನನ್ನ ಹತ್ರ ಇಟ್ಕೊಂಡು ಆಮೇಲೆ ಗುರು ಸುಧೀಂದ್ರ ತೀರ್ಥರ ಸನ್ನಿಧಾನಕ್ಕೆ ನಾನು ಕಳಿಸ್ಕೊಡ್ತೀನಿ. ಆಗ್ಬಹುದೇ? ಅನಾಥ ಬಂಧು ಕಾಪಾಡಬೇಕು. ನಾರಾಯಣ ಬನ್ನಿ ಲಕ್ಷ್ಮೀನರಸಿಂಹಾಚಾರ್ಯರೆ, ಈ ಹುಡುಗ ತಿಮ್ಮಣ್ಣ ಭಟ್ಟರ ಮಗ ವೆಂಕಟನಾಥ. ಆಡಿದ ಮಾತಿಗೆ ತಪ್ಪದೆ ಕಳುಹಿಸಿಕೊಟ್ಟು ಬಿಟ್ರಲ್ಲ ನಿನ್ನ ತಂದೆ ತಾಯಿಗಳು, ಸತ್ಯಸಂಧರು. ಅವರಿಬ್ಬರು ನನ್ನನ್ನು ಬಿಟ್ಟು ಹೊರಟೇ ಹೋದರು. ಮಹಾಯಾತ್ರಿಕರು ದಿವ್ಯಕ್ಷೇತ್ರಕ್ಕೆ ಹೋಗಿದ್ದಾರೆ. ಚಿಂತಿಸದಿರಿ ಲಕ್ಷ್ಮೀನರಸಿಂಹಾಚಾರ್ಯರೆ, ನಿಮ್ಮ ಶಿಷ್ಯ ಇಲ್ಲಿಯೇ ಇರಲಿ, ಮುಂದಿನ ಅವನ ವಿದ್ಯಾಭ್ಯಾಸಂಗ ನಮ್ಮಲ್ಲಿಯೇ ನಡೆಯಲಿ. ಶ್ರೀಗಳವರ ಆಜ್ಞೆ. ಇವನ ಅಣ್ಣ ಗುರುರಾಜ ಬಯಸಿದ್ದೂ ಇದೆ. ಬಂದ ನೋಡ ಗುರುಗಳ ಪಠ್ಯ ಶಿಷ್ಯ ಬೃಹಸ್ಪತಿ. ಶಾಂತನು ಪಾಪಂ ಶಾಂತನು ಪಾಪಂ ರಾಜ ತೀರ್ಥರ ಅಪ್ರಾಧಾರ ಬಂದಿಕೊಂಡು ತಗೋರಿ. ಕುಟುಕೊಂಡು ನಂತ ವಾಚಸ್ಪತಿಗೆ ಇಲ್ಲಿಲ್ಲ ಸ್ಥಳ. ತುಂಬಾ ಬೇಜಾರ್ತಾನೆ, ಇಲ್ಲೇ ಮಾಡ್ತೀವಿ ಬಿಡ್ರು. ಅದೇ ಬಿಟ್ಬಲ್ಲೂರು. ಯಾವ ಊರಾದ್ರೆ ಏನಪ್ಪ, ಈ ಮಠಾನೇ ಇವಂದಲ್ವಾ? ಹಾಗೆ ಅನ್ಕೊಂಡ್ರಿ, ಬೇರೆ ಕರೆಯೋದ್ರಲ್ಲಿ ನೋಡ್ತೀರಿ. ಈ ಮಠಾನೇ ಬಿಟ್ಟೋರ ಹಾಗೆ ಮಾಡ್ತಿದ್ರೆ ನನ್ನ ಹೆಸರು ವೈದ್ಯನಾಥನೇ ಅಲ್ಲ. ಹಾಗಾದ್ರೆ ಇವನಿಗೆ ಮಠದ ಪಕ್ಕದಲ್ಲಿರೋ ಮುರುಕ್ಮಂಟ್ ಮನೆ ಗತಿ? ಇವತ್ತಿನ ಪಾಠ ಗಮನಿಸೋಣ. ಹೊಸದಾಗಿದೆಯಲ್ಲ ಈ ಶ್ಲೋಕ. ಧ್ಯಾನವೇ ವಕೃತೆ ಶ್ರೇಷ್ಠ ಅಂದ್ರೆ ದೇವರ ಧ್ಯಾನ ಮಾಡದೆ ಇರೋನೆ ಶ್ರೇಷ್ಠ ಅಂತ ಆಗುತ್ತೆ. ಸರಿ, ಕ್ರಮವಾದ ಪಾಠ ಮಾಡೋಲ್ಲ, ಏನಿಲ್ಲ, ಸುಮ್ ಸುಮ್ನೆ ಸಮಸ್ಯೆಗಳು ವ್ಯಾಖ್ಯಾನೇನೆ ಆಗೋಯ್ತು ಈ ಮಠದಲ್ಲಿ. ಬೆಳಗ್ಗೆ ಮಾನ ಪರೀಕ್ಷೆ ಇದೆ, ಮಲಗೋ ಬೇಗ. ಶಸ್ತ್ರಂ ಸರ್ವತ್ರ ಧ್ಯಾನಂ ನೈವ ಕಲವ್ಯುಗೆ ನರಾಣಾಂ ಮುಗ್ಧ ಚಿತ್ತತ್ವಾತ್ ಕಲಿಸ್ಥಾನಾಂ ವಿಶಾಂಪತೆ. ಅಂದ್ರೆ ಧ್ಯಾನ, ಯಜ್ಞ, ಪೂಜೆ, ದಾನ, ಸಂಕೀರ್ತನೆಗಳು ಎಲ್ಲವೂ ಎಲ್ಲ ಯುಗಗಳಲ್ಲಿಯೂ ಶ್ರೇಷ್ಠವೇ. ಆದರೂ ಕಲಿಯುಗದಲ್ಲಿ ಜನಗಳ ಮನಸ್ಸು ಬಹು ಚಂಚಲವಾದುದರಿಂದ ತಪಸ್ಸಿಗಿಂತಲೂ ಸೇವೆಯೇ ಮುಖ್ಯವೆಂದು ವೆಂಕಟನಾಥ ಬರೆದಿಟ್ಟಿದ್ದಾನೆ. ಹಾಗಾದ್ರೆ ಇದು ನಾನೇ ಹೊದ್ದಿಸ್ತೆ, ಹೊದ್ದುಕೋ. ನಿನ್ನೆ ಒಂದು ದಿನದ ನಿನ್ನ ಮೈಚಳಿಗಾಗಿ ಅಲ್ಲ ವೆಂಕಟನಾಥ,
ನಿನ್ನ ಜೀವನದ ಕಷ್ಟ ದುಃಖಗಳಿಗೆಲ್ಲ ಹೊದ್ದಿಕೆಯಾಗಿರಲೆಂದು ನಾನೇ ಹೊದ್ದಿಸಿದ ಹೊದಿಕೆ. ವೆಂಕಟನಾಥ, ಶ್ರೀಹರಿ ಅನುಗ್ರಹ ನಿನಗೆ ಶಾಶ್ವತವಾಗಿರಲಿ. ಅಂದು ನಿನಗೆ ಚಳಿಯಾಗದು ಎಂದು ಒಂಟಿ ಹೊದ್ದಿಕೆ ಹೊದಿಸಿದ್ದೆವು. ಇಂದು ನಿನಗೂ ನಿನ್ನ ವಿದ್ಯೆಗೂ ಜೋಡಿಯಾಗಿ ಈ ಹೊದ್ದಿಕೆ ಹೊದಿಸುತ್ತೇವೆ. ನಾವು ಪ್ರವಾಸ ಕೈಗೊಳ್ಳಲಿದ್ದೇವೆ. ವಿದ್ವತ್ಸವ ವಿಭೂಷಣವಾಗಿ ನೀನು ನಮ್ಮೊಂದಿಗೆ ಇರಬೇಕೆಂದು ಶ್ರೀಹರಿ ಇಚ್ಛೆ. ಗುರುವಾಕ್ಯ ನನಗೆ ವೇದವಾಕ್ಯ. ಹಾಗಾದರೆ ನಾಳೆಯೇ ಪ್ರಯಾಣಕ್ಕೆ ಸಿದ್ಧವಾಗಬೇಕೆಂದು ಸುಜ್ಞಾನಂದನಿಗೆ ತಿಳಿಸು. ಗುರುವಾಕ್ಯ ನಾರಾಯಣ. ದೇವರನ್ನು ಸೃಷ್ಟಿ ಮಾಡಿದವರು ಯಾರು? ದೇವರು ಅಜಾತ, ಜನ್ಮಜರ ಮೃತ್ಯುಗಳಿಂದ ದೂರ. ಜೀವರು ಕರ್ಮದಿಂದಲೇ ಪರಮಾತ್ಮರನ್ನು ಕಾಣಬೇಕು. ಆತ್ಮನೊಬ್ಬನೇ ದೇವರು, ಅವನು ಕರ್ಮ ಬಾಹಿರ, ಅಹಂ ಬ್ರಹ್ಮಾಸ್ಮಿ. ಹಾಗಾದರೆ ವೇದಶ್ರುತಿಗಳು ಯಾರ ಪ್ರೀತಿಗೆ, ಧರ್ಮಶಾಸ್ತ್ರಗಳು ಯಾರ ರಕ್ಷಣೆಗೆ? ಜೀವರೇ ಇಲ್ಲವಾದರೆ ಆತ್ಮರ ಅಗತ್ಯವೇ? ಜೀವೇಶ್ವರರ ಬೆಂಕಿ ಮಂಜುಗಳಂತೆ ವಿಪರೀತ ಧರ್ಮಗಳುಳ್ಳ ಈ ಎರಡರ ಏಕತ್ವ ಸಾಧ್ಯವೇ ಇಲ್ಲ. ಆತ್ಮ ತತ್ವಮಸಿ ಎಂದು ಉದ್ದಾಲಕರು ಹೇಳಿದ್ದ. ಅದು ಹೀಗೆಯೂ ಇರಬಾರದೇಕೆ? ಸಹ ಆತ್ಮ ಅತತ್ವಂ ಅಸಿ. ಸರ್ವಜ್ಞಾನನಾದ ಈಶ್ವರನು ಪೂರ್ಣನು, ಅವನು ನೀನಲ್ಲ ಎಂದೇ ಉದ್ದಾಲಕರು ತಮ್ಮ ಮಗ ಶ್ವೇತಕೇತುವಿಗೆ ಹೇಳಿದ್ದು ಅಲ್ಲವೇ? ಶ್ರೀಗಳ ದರ್ಶನಾಕಾಂಕ್ಷಿಗಳಾಗಿ ಬಂದ ನಮಗೆ ಈ ನಿಮ್ಮ ಶಿಷ್ಯ ವೆಂಕಟಭಟ್ಟರ ಪರಿಚಯವಾದುದು ಕಾಕತಾಳೀಯವಾಯಿತು. ನನ್ನ ವಾದ ಬ್ರಹ್ಮೇಶ್ವರ ಜಗತ್ತೆಲ್ಲ ಸುಳ್ಳು. ನಿಮಗೆ ಸರಿಯಾಗಿ ಶಬ್ದ ಪ್ರಯೋಗ ಮಾಡುವುದಕ್ಕೆ ಬರುವುದಿಲ್ಲವಲ್ಲ. ಈ ಕಿಂಚಾತಃ ಎನ್ನುವ ಶಬ್ದ ನಿಮ್ಮ ಕಲ್ಪಿತವು. ತಮಗೆ ಮಹಾಭಾಷ್ಯದ ಪರಿಚಯವೇ ಇಲ್ಲವೇ? ಸಾಕು ಸುಮ್ಮನಿರು. ನೀನೆಷ್ಟು, ನಿನ್ನ ಪ್ರತಿಷ್ಠೆ ಎಷ್ಟು! ಮಹಾಭಾಷ್ಯವನ್ನು ಕರಲಾಮಕ ಮಾಡಿದವನು ನಾನು. ಕಿಂಚಾತಃ ಕಿಂಚಾತಃ ಇದರ ಉಪಪತ್ತಿ ಹೇಗೆ? ಸಾಧಾರಣ ಸತ್ರಾಂಶದಲ್ಲಿ ಗೆಜ್ಜಲಗುಂಟ ರೂಪವೇನು? ಪಾಪ್ ಸತ್ ಎಂದು ಆ ರೂಪ. ಆ ಧಾತುವಿನ ಯಜಂತ ರೂಪವನ್ನು ತಾವು ಅಪ್ಪಣೆ ಕೊಡಿಸುವಿರ? ಯಜಂತ ರೂಪ, ಯಜಂತ ರೂಪ. ವೆಂಕಟನಾಥ, ನೀನು ಮಹಾಭಾಷ್ಯ ವ್ಯಾಸಂಗ ಮಾಡುತ್ತಿರುವ ಸಂಗತಿ ನಮಗೆ ತಿಳಿದಿತ್ತು, ಆದರೆ ಇಷ್ಟೊಂದು ನೈಪುಣ್ಯತೆ ಪಡೆದಿರುವೆ ಎಂದು ನಾನು ತಿಳಿದಿರಲಿಲ್ಲ. ಆಚಾರ್ಯರ ಅನುಗ್ರಹ ನಿನಗೆ ಅಪಾರವಾಗಿದೆ. ಸಕಲ ಕಲಾ ಪಾರಂಗತನಾದ ನೀನು. ಶ್ರೀಪಾದಂಗಳವರೇ, ಸಕಲ ಕಲಾ ಪಾರಂಗತರೆನ್ನುವುದಕ್ಕೆ ಸಾಕ್ಷಿ ಇದುವರೆಗೂ ನಡೆದ ಪರೀಕ್ಷೆ. ಗೀತ ವಾಕ್ಯ ನೃತ್ಯಾಭಿನಯಗಳು ಇನ್ನೂ ಇವೆ ಅಲ್ಲವೇ ಪ್ರಭು? ಶ್ರೀಗಳವರ ಅಭ್ಯಂತರವಿಲ್ಲದಿದ್ರೆ ನೃತ್ಯ ಭಾರತಿಯಿಂದ ಪರೀಕ್ಷೆ ನಡೆಸಬಹುದು. ಗುರುಗಳ ಸಮ್ಮುಖದಲ್ಲಿ ಈ ಪರೀಕ್ಷೆ? ಇದು ಚತುಶಕ್ತಿ ಕಲೆಯ ಪರೀಕ್ಷೆ. ಇಲ್ಲಿ ವಿದ್ಯೆ ಒಂದಕ್ಕೆ ಪ್ರಾಧಾನ್ಯತೆ. ಏಕೆ ಹಿಂದೆ ವಿಜಯೇಂದ್ರ ಶ್ರೀಪಾದಂಗಳವರು ಪರೀಕ್ಷೆ ಕೊಡಲಿಲ್ಲವೇನು? ಶ್ರೀಗಳವರಿಗೆ ತಮ್ಮ ಶಿಷ್ಯರ ಪ್ರೌಢಿಮೆಯಲ್ಲಿ ನಂಬಿಕೆ ಇರುವುದಾದರೆ ದಯಮಾಡಿ ತಾವೇ ನಿರ್ಣಯವನ್ನು ಕೊಡೋಣವಾಗಲಿ. ಹಾಗಾದರೆ ಪರೀಕ್ಷೆ ಪ್ರಾರಂಭವಾಗಲಿ. ನನಗೆ ಜಯ ಲಭಿಸುವಂತೆ ಶ್ರೀಪಾದಂಗಳವರು ಅನುಗ್ರಹಿಸಬೇಕು. ನಾರಾಯಣ, ನಿನ್ನ ನಿಷ್ಠೆಯಂತೆ ನಿನಗೆ ಜಯ ಲಭಿಸಲಿ. ಕಾವ್ಯರತಿ ಮಂದಿರದ ಪ್ರತಿಭಾನ್ವಿತ ಕಾವ್ಯರತಿ ಮಂದಿರದ ಪ್ರತಿಭಾನ್ವಿತ ದಿವ್ಯ ನಾಟ್ಯಕ್ಕೆ ಗೆಣೆಯೇ ಚಿಮ್ಮಯ ಪಾಂಡಿತ್ಯ ಕಾವ್ಯರತಿ ಮಂದಿರದ ಪ್ರತಿಭಾನ್ವಿತ ನವ್ಯ ನವಲಯ ತಾನ ಸ್ವರಗಳ ಸಮ್ಮಿಲನ ಮೇಲ ಕರ್ತುವಿದು ಆವರಾಗದಲ್ಲಿ ಧನ್ಯ ಕಾವ್ಯರತಿ ಮಂದಿರದ ಪ್ರತಿಭಾನ್ವಿತ ಕಾಂತಾರ ಜೇ
ದೇಶದಲ್ಲಿ ಚಲಿಸಲಾರದ ಇವಳು, ಗಾಂಧಾರ ದೇಶದಲ್ಲಿ ಚಲಿಸಲಾರದ ಇವಳು, ಕೈಶಿಕ ನಿಷಾದದಲ್ಲಿ ಕೆಳಗಿಳಿದು ಬರುವಳು, ವಾಚಸ್ಪತಿಯ ಮಗಳು ವಾಚಸ್ಪತಿಯ ಮಗಳು, ಸರಸ್ವತಿಯಂಬಿವಳು, ವಾಚಸ್ಪತಿಯ ಮಗಳು ಸರಸ್ವತಿಯಂಬಿವಳು, ವರದಹಸ್ತದೆಯನ್ನ ಅರಸೆ ಬಂದಿರುವಳು, ಸರಿ 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 ಬಲ ಬನಿದ ಸರಿ ಸರಿ ದಾನಿ ಸಬ ಮರಿ ಸಬದ ಸರಿ ಬರಿ ಸರಿ ದರಿ ಸರಿ ದ ಸರಿ ಸರಿ ರ ಪದನಿ ರ ಪಮರಿ ಮಾಮ ಸರಿದ್ದ ನಿರ ಪದನಿ ಸರಿದ್ದ ಪಮರಿ ಪದ ಪದ ಪಮರಿ ಮಾಷಭ ಪಂಚಮ ವರ್ಜವು ಅವರಾಗ ದೇವತೆಯ ಕಾರುಣ್ಯದ ಋಷಭ ಪಂಚಮ ವರ್ಜವೋ ಅವರಾಗ ದೇವತೆಯ ಕಾರುಣ್ಯದ ಶಿಶುವೋ ಋಷಭ ಪರಮೇಶ್ವರರ ಮರೆತು ಯಾಲೆಯಲ್ಲಿ ಋಷಭ ಪರಮೇಶ್ವರರ ಮರೆತು ಯಾಲೆಯಲ್ಲಿ ನಟ ಭೈರವಿಯ ಕಂದ ಹಿಂದೋಡ ವಿಹುದಿಲ್ಲಿ ಕಾಮ್ ತಕಿತ ಜೋನು ಕರಿ ತಕ ಜೋನು ಕಾಮ್ ತಕ ಜೋನು ಕಾಮ್ ತಕಿತ ಕಾಮ್ ತಕ ಕಾಮ್ ತಕ ತರಿ ತಗ ತಕ್ಕನ ತಗ ತಜ್ಜನು ತಗಿರ್ತಾವ್ 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 ಅಪ್ಪರಿ ಸರಿ ಮರಿ ಸರಿ ಸರಿದ ಅಟಾಡದಲ್ಲಿ ಹಿಡಿಯುವ ಕೊರಗು ಕದ್ದನಿದ್ದ ಸರಿ ಸರಿ ಕಣಿ ನಿಗಮ ಆಯನಾಗ್ಯದಲ್ಲಿ ಇರುವುದೇ ನಡಿಗೆ ಮರಿತ ಸರಿ ಮಾರಿ ಸರಿ 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 ಮರೆ ಸಕಲ ಕಲಾ ಪಾರಂಗತನಿಂದ ಪ್ರಖ್ಯಾತನಾದ ನಿನಗೆ ನಾನು ಸರಸ್ವತಿಯನ್ನು ಬಹುಮಾನವಾಗಿ ಕೊಡಬೇಕೆಂದಿದ್ದೇನೆ. ವೀಣೆಯ ನಾದದೊಂದಿಗೆ ಕೋಕಿಲ ಕಂಠವನ್ನೂ ಸೇರಿಸಿಕೊಟ್ಟಂತಾಯಿತು. ಸಂತೋಷದಿಂದ ಸ್ವೀಕರಿಸುತ್ತೇನೆ ಸರಸ್ವತಿ. ನಾಳೆ ನಿನ್ನ ಗಂಡನಾಗುವ ಭಾಷಾಚಾರ್ಯ ವೆಂಕಟಭಟ್ಟ ಇವನೇ. ನಮಸ್ಕಾರ ಮೇಡಮ್. ನೀವು ಹೇಳಿದ ಸರಸ್ವತಿ ಇವಳೇ. ಸತ್ಕುಲ ಪ್ರಸೂತೆ ಅನಾಥೆ. ನಾನು ಮಾತು ಕೊಟ್ಟು ಬಿಟ್ಟಿದ್ದೇನೆ. ಅಣ್ಣನ ಮಾತನ್ನು ತಮ್ಮ ಬೀರುವುದಲ್ಲಿ ಒಂದು ಊರೆಲ್ಲ ನಂಬಿದ್ದಾರೆ. ನನ್ನ ವಿದ್ಯಾಭ್ಯಾಸಂಗ ಇನ್ನೂ ಮುಗಿದಿಲ್ಲ. ಇವಳಿಂದ ಯಾವ ತಡೆಯೂ ಇಲ್ಲ. ಅವಳ ಪ್ರೌಢಿಯಾಗುವವರೆಗೂ ನನ್ನ ಹೊಣೆ. ಮುಹೂರ್ತ ನಿಶ್ಚಯಿಸಿದೆ. ಮದುವೆ ನಿರಾತಂಕವಾಗಿ ನಡೆಯುತ್ತದೆ ತಾನೇ? ನಿಮ್ಮ ಇಚ್ಛೆ. ಬಲಗಾಲ್ ಮುಂದಿತ್ ಬಾತಾಯಿ. ಬಾತಾಯಿ ಬಾ, ನನ್ನ ತವರಿನ ಮಹಾಲಕ್ಷ್ಮಿ ನೀನು ಬಾ. ಅಮ್ಮ, ನೀವು ಭಾಗ್ಯ ನೋಡಕ್ ಕೊಟ್ಟಿರ್ಲಿಲ್ಲ. ಅಪ್ಪ ಅಮ್ಮನ ಕಳ್ಕೊಂಡು ನನಗೆ ನೀವೇ ತಾನೇ ತಂದೆ ತಾಯಿಗಳು. ಅಕ್ಕ ಅಕ್ಕ, ತಮ್ಮ ನಾನು ಜೊತೆ ಆಮೇಲೆ ಬೇಕಾದಷ್ಟು ಮಾತಾಡಿದಂತೆ. ಮೊದಲು ಅವ್ರ ಹೊಟ್ಟೆ ಕಡೆ ನೋಡ್ಕೊಳ್ಳಿ.
ಬಚ್ಚಿಟ್ಟಿದ್ದೀನಿ, ಒಳಗೆ ಕರ್ಕೊಂಡು ಬನ್ನಿ. ಆ ಹುಡುಗಿ ಯಾರೊಟ್ಟಿಗೆ? ಪಕ್ಕದ ಮನೆ ತುಳಸಿ, ನಮ್ಮ ಮನೆ ಮಾನ ಕಾಪಾಡೋ ತುಳಸಿ ತಾಯಿ ಅವಳೆ. ಏನಿದೆ ತುಳಸಿ, ಎಲ್ಲ ನಿಮ್ಮ ಮನೆಯಿಂದ ತಂದೇನೆ? ಅಕ್ಕ, ನಿಮ್ಮಾದ್ನಿ ನನ್ನಾದ್ನಿ ಅಲ್ವೇನಕ್ಕ? ಅವ್ರ ಈ ಮನೆಯಲ್ಲಿರೋವರೆಗೂ ನೀವು ಯಾವುದಕ್ಕೂ ಯೋಚನೆ ಮಾಡಬಾರ್ದು. ಹೋಗಿ ಅವ್ರ ಕರ್ಕೊಂಡು ಬನ್ನಿ. ಅವಳದ ತುಟಿಯಲ್ಲಿ ಮುತ್ತಿನ ಮಾತಲಿ ಗಂಡನ ಹೆಸರನ್ನು ಹೇಳಲಿ. ಮೊದಲು ಹೆಂಡತಿ ಹೆಸರು ಹೇಳ್ಬೇಕು. ಮೊದ್ಲು ಅವರೇ ಹೇಳ್ಬೇಕು. ಅವನೇನ್ ಹೆಂಗ್ತೆ ಹೇಳಿ ಹೇಳ್ತಾನೆ, ಎಲ್ಲಿ ಹೇಳ್ಬಿಡಪ್ಪ. ಅಕ್ಕರೆಯಾದ ಅಳಗಿರಿ ರಂಗನ, ವಿದ್ಯೆಗೆ ಒಲಿದ ದೇವತೆ ಸರಸ್ವತಿ. ಎಲ್ಲಿ ನೀ ಹೇಳಮ್ಮ. ಮತ್ತೆ ಹೇಳಮ್ಮ. ತುಪ್ಪ ಸಕ್ಕರೆಯಂತೆ ಉಪ್ಪದ ಹೆಸರು, ತಿರುಪತಿ ತಿಮ್ಮಪ್ಪನ ಹೆಸರು, ವೆಂಕಟನಾಥ. ಈ ಹೊಸ ಕಳೆ ಎಲ್ಲಿಂದ ಬಂತೆ? ಆಭರಣದ ಅಲಂಕಾರವೇನು ಇಲ್ಲದೆ ಇಂದು ಯಾವುದೋ ಹೊಸ ಕಳೆಯು ಎಲ್ಲಿಂದ ಬಂತು? ಆಭರಣದ ಅಲಂಕಾರವೇನು ಇಲ್ಲದೆ ಇಂದು ಯಾವುದೋ ಹೊಸ ಕಳೆಯು ಎಲ್ಲಿಂದ ಬಂತು? ಹೇಳಲಾಗದ ಸೊಬಗಿನಾಭರಣ
ಇವತ್ತು ಏನು ಸಿಗ್ಲಿಲ್ಲ ವೆಂಕು. ಹೋಗ್ಲಿ ಸುಮ್ಮನೆ, ನಮ್ಮ ಸಂಸಾರದ ಕಷ್ಟ ಅವ್ರ ಕಣ್ಣು ಕಾಣ್ದಾಗ ನೋಡ್ಕೋಬೇಕಷ್ಟೇ. ಪರಮಾತ್ಮ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ವೆಂಕು. ಮಾಡ್ಲಿ ಬಿಡಿ, ನಾವು ಏನ್ ಕುಗ್ಗೋಲ್ಲ ಬುಗ್ಗೋಲ್ಲ ಅಂತ ತೋರ್ಸಿದ್ರ ಆಯ್ತಾ ದೇವ್ರಿಗೆ. ನೀವು ಮಾತ್ರ ಆ ಹುಡುಗರ ಎದುರಿಗೆ ಬೇಜಾಡ್ಬೇಡಿ. ನಿನ್ ನೋಡಕ್ಕೆ ಬರ್ತಿದ್ದೆ. ತಗೊಳಿಕ ಸುಸಿ, ಇದೇನಮ್ಮ ಇದೆಲ್ಲ? ನಿಮ್ ಯಜಮಾನ್ರು ಬರೀ ಕೈನಲ್ಲಿ ಬಂದಿದ್ದನ್ನ ನೋಡ್ದೆ, ಅದಕ್ಕೆ. ಅಯ್ಯೋ ತುಳಸಿ, ನನ್ನೆಲ್ಲ ಕಷ್ಟದಲ್ಲ ಮಾನ ಕಾಪಾಡೋದು ನಿಂತಿರೋ ನೀನು, ಯಾವ ಜನ್ಮ ತಾಯಿನಿ? ಅಕ್ಕ, ನನಗೆ ಹೊಗಳಿಕೆ ಇರಿಸಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಮೊದಲು ಇದನ್ನ ತಗೊಂಡು ಹೋಗಿ ಏನಾಗ್ಬೇಕು ಅದನ್ನ ನೋಡಿ. ಹೋಗಿಕ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇನು ಯಾತ್ರ ಪ್ರಯಾಣಕ್ಕೆ? ದೊಡ್ಡ ವಿದ್ವಾಂಸ, ಬಡವ್ರ ಮನೇಲಿ ಎಷ್ಟು ದಿನ ಇರ್ತಾನೆ ಹೇಳಿ ಪಾಪ. ಅಕ್ಕ ಅಕ್ಕ, ಅಮ್ಮ ಇದ್ದಿದ್ರೆ ಮಾತಂತಿದ್ಲೆ. ಅಮ್ಮ ಇದ್ದಿದ್ರೆ ಅವಳ್ ಬಿಟ್ಬಿಟ್ಟು ಹೊರಟೋಗ್ತಿದ್ಯಲ್ಲ ನೀನು? ಅವ್ರದ್ದೇನು ತಪ್ಪಿಲ್ಲ ಅತ್ತಿಗೆ, ನನಗಿರೋ ಬಂಧು ಬಳಗ ಎಲ್ಲ ನಮ್ಮ ಮಾವ ಒಬ್ರೆ, ಅವ್ರ ನೋಡ್ಬೇಕು ಅಂತ ಅಷ್ಟೇ. ನೀವು ಬೇಡ ಅಂದ್ರೆ. ಚೇಚೆ, ಹಾಗೆಲ್ಲ ತಿಳ್ಕೊಬೇಡಮ್ಮ. ನೀವು ಬಂದು ನಾಲ್ಕಾರು ದಿವಸಗಳು ಇರಲಿಲ್ವಲ್ಲ ಅಂತ ಅಷ್ಟೇ. ಮೈ ತುಂಬಾ ಒಂದ್ ಸೀರೆ ತಕ್ಕೊಳ್ಳಿಲ್ಲ, ತಲೆ ನೋಡ್ ನೀರು ಹಾಕ್ಲಿಲ್ಲ, ಎಲೆ ನೋಡ್ ಅನ್ನ ಹಾಕ್ಲಿಲ್ಲ. ನಂಗೆ ಬೇರೆ ಮನೆ ಎಲ್ಲಿದೆ ಅತ್ತಿಗೆ? ನನ್ನ ಆಯಸ್ಸೆಲ್ಲ ಇನ್ನೇ ಮನೆ ಅನ್ನ ನೀರ್ನಲ್ಲೇ ಕಳಿಬೇಕು. ಏನೋ ಆಸೆ ಆಯ್ತು ಹೇಳಿದೆ. ಹೋಗ್ಬೇಕಂದ ಹೋಗ್ಬಾ, ಎಲ್ಲೋ ಹೇಗೋ ಎಲ್ಲ ಚೆನ್ನಾಗಿದ್ರು ಆಯ್ತು. ಅವನ್ನ ನೆರಳಾಗ್ ಕಾಪಾಡಮ್ಮ. ನನ್ ಸರಸ್ವತಿ ಊರ್ ಹೊರಟಿದ್ದಾಳೆ ಕಣೆ. ಗಾಡಿ ಆಗ್ಲಿ ಗೊತ್ತೇ ಸರಸ್ವತಿ, ನನ್ನೇ ನನ್ನ ಶ್ರೇಯಸ್ಸನ್ನೇ ನನ್ನ ರಕ್ಷಣೆನೇ ತಮ್ಮ ಏಕೈಕ ವ್ರತ ಅಂದುಕೊಂಡಿದ್ದ ತಂದೆ ತಾಯಿಗಳು, ಈಗಿಲ್ಲ. ಈ ವೀಣೆ ಅವರ ಸೇವೆ ಮಾಡಿದ ಪಾಪಿ ಅಂತ ನನ್ನ ಶಪಿಸ್ತಾ ಇದೆ. ಹರಸೋ ಹೃದಯಕ್ಕೆ ಶಾಪ ಕೊಡೋ ಶಕ್ತಿ ಇರೋಲ್ಲ. ನೀವು ಮತ್ತೆ ಈ ವೀಣೆ ಹಿಡಿದ್ರೆ ಸಾಕು, ನೂರಾರು ಮಂಗಳಾಶೀರ್ವಾದಗಳನ್ನು ಅವ್ರ ಹತ್ರ ಮಾಡೇ ಮಾಡಿಸ್ತಾಳೆ ಸರಸ್ವತಿ. ಸರಸ್ವತಿ, ಇನ್ನು ಮೇಲೆ ಈ ಮನೆ ಮಂಗಳದ ನಾಂದಿ ನೀನೆ. ಸ್ನಾನ ಪೂಜೆ ಮಾಡಿ, ನಾನು ನೈವೇದ್ಯಕ್ಕೆ ಇಡ್ತೇನೆ. ನೈವೇದ್ಯಕ್ಕೆ ಏನಿದೆ ಮನೆಯಲ್ಲಿ? ಅತ್ತಿ ಕೊಟ್ಟು ಕಳಿಸಿರೋ ಅಕ್ಕಿಗಂತ ಮರ್ತರೇನು? ದೇವಿ ಸ್ನಾನ ಮಾಡ್ತಾನೆ.
ನಮಸ್ಕಾರ ಲಂಗಿತ್ನಾಥ್ರೆ. ನಮಸ್ಕಾರ, ದಯಮಾಡಿಸಿ ಬನ್ನಿ. ನಾನು ಪಕ್ಕದ ಮನೆ ಭೀಮಾಚಾರಿ, ಇವರು ಶ್ಯಾಮಾಚಾರ್ಯರು, ಇವರು ರಾಮಾಚಾರ್ಯರು. ಆ ತಿರುಪತಿ ವೆಂಕಟರಮಣ ಸ್ವಾಮಿ ಈ ಊರಿಗೆ ವಿದ್ಯಾಗುರುಗಳನ್ನ ಕಳಿಸ್ತಾ ಹಾಗಾಯ್ತು. ಇನ್ನು ನಮ್ಮ ಹುಡುಗರು ವಿದ್ಯಾಭ್ಯಾಸ ತಮ್ಮಿಂದ ಆಗ್ಬೇಕು ಅಗತ್ಯವಾಗಿ. ನನ್ನ ಕೈಲಾದ ಸೇವೆಗೆ ನಾನು ಸದಾ ಸಿದ್ಧ. ಆಹಾ, ಎಷ್ಟಾದ್ರೂ ತುಂಬಿದ್ಕೊಂಡ ಎಲ್ಲಿ ತುಳ್ಕೊತೇರಿ? ಇನ್ನು ಈ ಮನೆ ಈ ಊರಿಗೆ ಗುರುಮನೆ, ನಾಳೆಯಿಂದ ಹುಡುಗರು ಕಳಿಸ್ತೀನಿ, ಬರ್ತೀನಿ ಸರ್. ಸಂತೋಷ, ನಮಸ್ಕಾರ. ನಮಸ್ಕಾರ ವಿದ್ಯಾಗುರುಗಳಿಗೆ. ಓ, ಮೊದಲು ನನ್ನ ಶಿಷ್ಯರಾಗಿ ಊಟ ಮಾಡೋದಕ್ಕೆ ಬನ್ನಿ. ಹೌದು, ದಯಮಾಡಿ ಬನ್ನಿ. ಸರಸ್ವತಿ, ಇನ್ನೂ ಮಲಗದೆ ಏನ್ ಮಾಡ್ತಾ ಇದ್ದೀವಿ? ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಹುಚ್ಚಿ, ಹೀಗೆ ರಾತ್ರೆಲ್ಲ ನೋಡ್ತಾ ಇದ್ರೆ ನಿನ್ನ ಕಣ್ಣುಗಳ ಗತಿ ಏನಾಗಬೇಕು? ನಿಮ್ಮ ಮುಖ ನೋಡ್ತಾ ನೋಡ್ತಾ ನನ್ನ ಕಣ್ಣು ನಿಜವಾಗಿಯೂ ಸೋತು ಹೋಗಿದೆ. ಏನ್ ಮಾಡ್ಲಿ, ಸೋತಷ್ಟು ಸೇಡ್ ಹೆಚ್ಚಾಗಿ ಈ ಮುಖಾನೇ ನುಂಗುಬಿಡಬೇಕು ಅನ್ಸಿದೆ. ಅದಕ್ಕೆ ಈ ಕಣ್ಣುಗಳನ್ನೇ ಕಿತ್ತು ನಿಮ್ಮ ಹೃದಯದೊಳಗೆ ಶಾಶ್ವತವಾಗಿ ಬಚ್ಚಿಡಬೇಕು ಅಂತಿದೆ. ಅದು ಸಾಧ್ಯವಿಲ್ಲ ಸರಸ್ವತಿ. ನನ್ನ ಹೃದಯ ಈ ಅಂದ ಚಂದದ ಚಂದನ ಬೊಂಬೆಯೊಳಗೆ ಅಡಕವಾಗಿ ಎಷ್ಟೋ ದಿವಸಗಳಾಗೋಯ್ತು. ಹಾಗೇನು, ಹಾಗಾದ್ರೆ ನೋಡ್ತೀರಿ, ಈ ಚಂದನದ ಬೊಂಬೆ ತನ್ನನ್ನು ತಾನೇ ತೆಗೆದುಕೊಂಡಾದ್ರು ನಿಮ್ಮನ್ನು ಪರಿಮಳದಲ್ಲಿ ತುಂಬಿಸಿಬಿಡುತ್ತೆ. ಸರಸ್ವತಿ, ನನ್ನ ಸರಸಿ, ನಿನ್ನ ತಂದೆ ತಾಯಿಗಳು ಆರಿಸಿ ಆರಿಸಿ ನಿನಗೆ ಹೆಸರಿಟ್ಟರು ಅಂತ ಕಾಣುತ್ತೆ. ಬಳಿಯಲ್ಲಿ ನೀನು, ಎದೆಯಲ್ಲಿ ನಿನ್ನ ಕಣ್ಣು, ನಿಮ್ಮ ಪಾದಾರವಿಂದದಲ್ಲಿ ಗುರುಗಳೇ, ಗುರುಗಳೇ. ನಮಸ್ಕಾರ ಗುರುಗಳೇ. ಏನಿದೆಲ್ಲ ಇದನ್ನೆಲ್ಲ? ನಮ್ಮ ಮನೇಲಿ ನಿಮಗೆ ಕೊಡು ಅಂತ ಹೇಳಿದ್ರು ಗುರುಗಳೇ. ಯಾಕಪ್ಪ ತಗೊಂಡ್ ಬರೋಕ್ ಹೋದ್ರಿ ಇದನ್ನೆಲ್ಲ? ಸರಸ್ವತಿ ಇಲ್ನೋಡು, ಬನ್ನಿ ಕೂತ್ಕೊಳ್ಳಿ, ಬನ್ನಿಯಪ್ಪ ಬನ್ನಿ ಒಳಗೆ. ಯಾಕೆ ಆಚೆನೆ ನಿಂತ್ರಿ? ಇವತ್ ನಮ್ಗೆ ಏನಿರ್ಲಿಲ್ಲ, ಬರೀ ಹೋಟೆಲ್ ಬಂದು ಪಾಠ ಕೇಳ್ಬೋದು, ಬರೀ ಕೈಯಲ್ಲಿ ಬಂದು ಪಾಠ ಹೇಗುರುಗಳೇ ಕೇಳೋದು? ಶ್ರೀಹರಿ ಶ್ರೀಹರಿ, ನನ್ನೆಂಥ ಸ್ವಾರ್ಥಿಯನ್ನಾಗಿ ಮಾಡಿಬಿಟ್ಟಿಯಪ್ಪ. ಸರಸ್ವತಿ ಹೇಳ್ಬೇಕೆ ನನಗೆ? ತಗೊಳ್ರಪ್ಪ, ತಗೊಂಡು ಹೋಗಿ ನಿಮ್ ಮನೆ ಕೊಟ್ ಬನ್ನಿ. ತಗೋಪ್ಪ. ನೋಡು, ಇನ್ಮೇಲೆ ದಿನದ ಅಗತ್ಯಕ್ಕಿಂತ ಹೆಚ್ಚಾದ್ದೆಲ್ಲ ಹೀಗೇ ವಿನಿಯೋಗವಾಗ್ಬೇಕು. ಪರಮಾತ್ಮ ನನಗೆಂತ ಪಾಠ ಕಲಿಸಿದೆಯಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀ ಗುರುಭ್ಯೋ ನಮಃ. ಹರಿ ನಮೋಸ್ತು ನಾರಾಯಣ ವಿಶ್ವಮೂರ್ತೆ. ನಮೋಸ್ತು ನಾರಾಯಣ ವಿಶ್ವಮೂರ್ತೆ. ನಮೋಸ್ತು ನಾರಾಯಣ ವಿಶ್ವಮೂರ್ತೆ. ನಮೋಸ್ತು ತೇ ಶಾಶ್ವತ ಸರ್ವಯೋನಿ. ನಮೋಸ್ತು ತೇ ಶಾಶ್ವತ ಸರ್ವಯೋನಿ. ನಮೋಸ್ತು ತೇ ಶಾಶ್ವತ ಸರ್ವಯೋನಿ. ತ್ವಮೇವ ವಿಶ್ವಂ ಸಚರಾಚರಂ ಚ. ತ್ವಮೇವ ವಿಶ್ವಂ ಸಚರಾಚರಂ ಚ. ತ್ವಮೇವ ವಿಶ್ವಂ ಸಚರಾಚರಂ ಚ. ತ್ವಯ್ಯೇವ ಸರ್ವಂ ಪ್ರವದಂತಿ ಸಂತಃ. ತ್ವಯ್ಯೇವ ಸರ್ವಂ ಪ್ರವದಂತಿ ಸಂತಃ. ಪ್ರವದಂತಿ ಸಂತಃ. ಪ್ರವದಂತಿ ಸಂತಃ. ತ್ವಯ್ಯೇವ ಸರ್ವಂ ಪ್ರವದಂತಿ ಸಂತಃ. ತ್ವಯ್ಯೇವ ಸರ್ವಂ ಪ್ರವದಂತಿ ಸಂತಃ. ತ್ವಯ್ಯೇವ ಸರ್ವಂ ಪ್ರವದಂತಿ ಸಂತಃ.
ನಮ್ಮ ಅಮ್ಮ ಇದನ್ನ ನಿಮ್ ಕೈನೆ ಕೊಡಕ್ ಹೇಳಿದ್ರಮ್ಮ. ತಗೊಳ್ಳಿ. ನಮಸ್ಕಾರ ಗುರುಗಳೇ. ಸರಸ್ವತಿ, ಏನದು? ಮಾವಿನಕಾಯಿ ಹುಳಿ. ಸರಸ್ವತಿ, ನಿನ್ನ ಬೈಕೆ ಊರ್ನವ್ರಿಗೆಲ್ಲ ಗೊತ್ತಾದ್ರು ನನಗ್ ಗೊತ್ತಾಗ್ಲಿಲ್ವಲ್ಲ ಸರಸ್ವತಿ. ದಾರಿ ಬಿಡಿ. ಓ ಸರಿ. ನಾರಾಯಣ ನಾರಾಯಣ. ಹರೇ ರಾಮ 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 ಹರೇ ಹರೇ. ವಯಸ್ಸಾಗಿದೆ, ತುಂಬಾ ನಿಶ್ಚಿತರಾಗಿದ್ದೀರಿ. ಈ ಮಠಕ್ಕೆ ನನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಸ್ವೀಕಾರ ಮಾಡಿಕೊಂಡ್ರೇನೆ ಒಳ್ಳೇದು. ಇಷ್ಟು ದೊಡ್ಡ ಸಂಪತ್ತನ್ನ ಯಾರಾದರೂ ಕಾಪಾಡಬೇಡವೆ. ಬತ್ಸ, ಈ ದೇಹಕ್ಕೆ ವಯಸ್ಸಾಗಿ ಹೋಯ್ತು ನಿಜ, ಆದರೆ ಜ್ಞಾನಕ್ಕೆ ಇನ್ನೂ ಬಾಲ್ಯಾವಸ್ಥೆ ಕೂಡ ಪ್ರಾಪ್ತವಾಗಿಲ್ಲ. ಆಗಲಿ, ಶ್ರೀಹರಿಯ ಇಚ್ಛೆ ಹೇಗಿದೆಯೋ ನೋಡೋಣ. ನೀನು ಸ್ವಲ್ಪ ಸಮಾಧಾನವಾಗಿರು. ನನಗೂ ಕೇಳಿ ಕೇಳಿ ಸಾಕಾಯಿತು. ನಮ್ಮ ಇಚ್ಛೆ ಬಂದ ಹಾಗೆ ಮಾಡಿ. ಈ ಸೇವಾ ಚಕ್ರಕ್ಕೆ ಸಮರ್ಥನಾದವನು ಅವನು. ಆ ವೆಂಕಟನಾಥನನ್ನ ಇನ್ನೂ ಏಕೆ ಪ್ರಭು ಬರಮಾಡಿಕೊಳ್ಳುತ್ತಿಲ್ಲ? ಕಲಿಯಿದೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿದೊಂದು ಪಾಠವನ್ನು. ವಿದ್ಯೆಯಲ್ಲೇ ವಿನಯವಿದೆ, ವಿನಯದಲ್ಲಿ ಕೀರ್ತಿಯಿದೆ. ವಿದ್ಯೆಯಲ್ಲೇ ವಿನಯವಿದೆ, ವಿನಯದಲ್ಲೇ ಕೀರ್ತಿಯಿದೆ. ನಿಮ್ಮ ಕೈಯ ಮುಷ್ಠಿಯೊಳಗೆ ತಾಯ ಬಯಕೆ ಬಹಳವಿದೆ. ಕಲಿಯಿದೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು, ಮಣ್ಣ ತಾಯ ಕಣ್ಣ ನೀರ ತೊಡೆಯ ಕಾಣಿ ನಿಂದರು. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು, ಮಣ್ಣ ತಾಯ ಕಣ್ಣ ನೀರ ತೊಡೆಯ ಕಾಣಿ ನಿಂದರು. ಎಳೆಯ ತನಗೆ ಎಲ್ಲ ವಿದ್ಯೆ ಕಲಿತು ಯೋಗಿಯಾದರು. ಎಳೆಯ ತನಗೆ ಎಲ್ಲ ವಿದ್ಯೆ ಕಲಿತು ಯೋಗಿಯಾದರು. ಕನ್ನಡ ತಾಯಿ ಮಡಿಲ ತುಂಬ ಹೊನ್ನ ಮಳೆಗೆ ಸುರಿಸಿದರು. ಕನ್ನಡ ತಾಯಿ ಮಡಿಲ ತುಂಬ ಹೊನ್ನ ಮಳೆಗೆ ಸುರಿಸಿದರು. ಕಲಿಯಿದೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ನಿಮ್ಮಡಿ ಪುಲಕೇಶಿಯಂತೆ ನೀವು ವೀರರಾಗಬೇಕು, ವ್ಯಾಸರಾಜರಂತೆ ನೀವು ಪದವಿ ಮೋಹ ಬಿಡಬೇಕು. ನಿಮ್ಮಡಿ ಪುಲಕೇಶಿಯಂತೆ ನೀವು ವೀರರಾಗಬೇಕು, ವ್ಯಾಸರಾಜರಂತೆ ನೀವು ಪದವಿ ಮೋಹ ಬಿಡಬೇಕು. ತ್ಯಾಗ ಬುದ್ಧಿಯಿಂದ ನೀವು ತಾಯ ಸೇವೆ ಮಾಡಬೇಕು. ತ್ಯಾಗ ಬುದ್ಧಿಯಿಂದ ನೀವು ತ
ಕಡ್ಡಾಯ ಸೇವೆ ಮಾಡಬೇಕು, ಕಲಿತು ಕಲಿಗಳಾಗಬೇಕು, ನಾಳೆ ನಾಡ ನಾಳಬೇಕು, ಕಲಿತು ಕಲಿಗಳಾಗಬೇಕು, ನಾಳೆ ನಾಡ ನಾಳಬೇಕು, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಯಾರಪ್ಪ ನೀನು? ಬಾ ಬಾ ಒಳಗೆ ಬಾ ಮಗು. ಅಲ್ಲಿ ಏಕೆ ನಿಂತೆ? ನಾನು ಕೇಳ್ತೇನು. ಓಹೋ, ನನ್ನ ವೇಣುಗೋಪಾಲ ಗೊಲ್ಲ, ನನ್ನ ಕನಕ ಕುರುಬ, ನನ್ನ ದೇವರಿಗೆ ಕೀಳು ಮೇಲುಗಳೇ ಇಲ್ಲ. ನಿನ್ನ ಹೆಸರೇನಪ್ಪ? ಮುಕುಂದ ಅಂತ. ಮುಕುಂದ, ಬಾ ನನ್ನ ದೇವರೇ, ಬಾ ಬಾ ಮಗು. ಅಯ್ಯೋ ಗುರುಗಳೇ, ಅವ್ನ್ ಮುಟ್ಬಾರ್ದು, ಅವ್ನ್ ಮಾತಾಡ್ಬಾರ್ದು, ಅವ್ನ್ ಕೀಳ್ ಜಾತಿಯವನು. ತಪ್ಪು, ಹಾಗೆಲ್ಲ ಅನ್ಕೂಡ್ದು, ಹಾಗೆಲ್ಲ ಅನ್ಕೂಡ್ದು. ಹೇಗೋ ಅಲ್ಲ, ಪಾಂಡವ್ ಕಣ್ಣು ಮುಡ್ಸಿದ್ರಲ್ಲ, ಹಾಗೆ ಮುಡಿಸ್ಬೇಕಷ್ಟೇ. ಬಂದ ಕೇಶವ ಗೋವಿಂದ ಮಾಧು ನಾರಾಯಣ ತಪ್ಪು ತಪ್ಪು, ನೀವು ಹೀಗ್ ಮಾಡ್ತಾ ಇರೋದು ನನ್ಗೆ ಸ್ವಲ್ಪ ಕೂಡ ಸಹಿಸಲ್ಲ. ನೀವು ಈ ಕೀಳ್ ಜಾತಿ ಕಟ್ಕೊಂಡು ಮುದ್ದಾಡೋದು ನಮ್ಗೂ ಅರ್ಥೈಸಲ್ಲ. ಇದನ್ನ ನಮ್ಮ ಅಮ್ಮ ಅಪ್ಪ ನೋಡಿದ್ರೆ ನಮ್ ಚರ್ಮ ಸುಲ್ ಬಿಟ್ಟಾರ. ನಡೀರೋ, ಈ ಮಗು ನೀನೆಲ್ಲೂ ಹೋಗ್ಬೇಡ, ಅವ್ರು ಹೋದ್ರೆ ಹೋಗ್ಲಿ. ಅನ್ಯಾಯವಾಗಿ ಏಡು ತಿನ್ನೋಕೆ ಬಂದ ಹಾಗಾಯ್ತಲ್ಲಪ್ಪ ಕಂದ. ಗುರುಗಳು ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು, ನಾನು ಕಲಿಯೋಣ ಅಂತ ಬಂದೆ, ನನ್ನಿಂದ ನಿಮ್ಗೆ ತೊಂದ್ರೆ ಆಯ್ತು. ಇಂಥ ಕಷ್ಟ ಸಾವಿರ ಬರ್ಲಿ, ನಾನ್ ನಿನಗೆ ಪಾಠ ಹೇಳ್ಕೊಡ್ತೀನಿ. ಅವ್ರು ಯಾರು ಬರೆದಿದ್ರು ಬೇಡ, ನೀನೊಬ್ಬನಿಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ನಾಳೆಯಿಂದ ನಾನು ಬರ್ತೀನಿ. ಬಾ. ಬರ್ಲಾ? ಅಗತ್ಯವಾಗಿ. ಅಷ್ಟು ಏಡು ತಿಂದ್ರು, ಆ ಹುಡುಗನ ವಿನಯ ನೋಡಿದ್ರ? ಅದೇ, ಆ ಬುದ್ಧಿ ಎಲ್ರಿಗೂ ಯಾಕೆ ಬರ್ಲಿಲ್ಲ ಅಂತ. ಸರಸ್ವತಿ, ಎಲ್ಲೋ ನನ್ನ ಪಾಠದ ಕ್ರಮ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ. ಯಾಕಪ್ಪ, ಯಾಕೆ ಮಗು ಅಳ್ತಾ ಇದೀಯ? ನಿಮ್ಮ ಹತ್ರ ಪಾಠ ಕಲಿಬೇಕು. ಮನೆಯವ್ರು ಬೇಡ ಅಂತಾರೇನು? ಇಲ್ಲ ಇಲ್ಲ, ಬೇಕು ಅಂತ ನಮ್ಮ ಕುಲ ಆಚಾರ ಎಲ್ಲ ಕುಲ್ಗಳ್ಕೊಳ್ತಾರೆ. ಮನೆಗೆ ಇದ್ಯಾಕೆ ಹೀಗ್ ನಿಂತಿದ್ದೀರ? ಪಾಪ ಬಂದಿದ್ದ ಹುಡುಗನು ಹೊರಟೋದ್ನಲ್ಲ ಸರಸ್ವತಿ. ಈಗೇನ್ ಮಾಡ್ತೀರ? ಮನೆಯಲ್ಲೂ ಯಥಾ ಪ್ರಕಾರ ಎಲ್ಲ ತುಂಬಿದ ಹಾಗಿದೆ. ಹಸಿವು ಏನು, ಮಗುನು ಒಂದೇ ಸಮನಾಳುತ್ತೆ. ಅಳದೆ ಏನ್ ಮಾಡ್ತೆ ಪಾಪ? ಅಲ್ಲೇನೆ ನೋಡ್ತಿದ್ದಿ, ಈ ಮನೆ ನಾನು ನಮ್ಮ ಮ್ಯಾಲ್ ಬಿದ್ರೆ ಪಾಪ. ಬಾ. ಅದರ ಜೊತೆಯಲ್ಲಿ ತಾಯಿ ಹೃದಯ ಯಾಕೆ ಪರೀಕ್ಷೆ
ಮನೆ ಪೂಜೆ ಪಾತ್ರೆಗಳನ್ನೆಲ್ಲ ನಾ ತಂದಿರ್ತೀನಿ. ನನ್ ಮಗು ಒಂದಿಷ್ಟು ಹಾಲು ಕೊಡ್ತೀರಮ್ಮ. ನೀಡೋ ಕೈ ಬೇಡೋ ಬಂದಿರುವಾಗ ಇಲ್ಲ ಅಂತೀನಿ. ಈಗ್ಲಾದ್ರೆ ಅದು ನಿಮಗೆ ಕಿವಿಗೆ ಮುಟ್ತೇನು. ಅದಕ್ಕೆ ಪಕ್ಕದ ಮನೆಯಿಂದ ಹಾಲು ತರೋಕ್ ಹೋದೆ. ನೀನೇ ಸರಸ್ವತಿ? ಹಾಗಾದ್ರೆ ನಮ್ಮ ಮನೆಯ ಭಕ್ತಿಯ ಕ್ಷೀರ ಸಮುದ್ರ ಬತ್ತಿ ಹೋಯಿತೆ. ನಮ್ಮ ಧರ್ಮದ ಹಸುವಿನ ಕೆಚ್ಚಲನ್ನು ಕೊಯ್ದು ತಂದ್ಯಾ ಈ ಹಾಲನ್ನ? ನೀವು ಒಬ್ಬ ತಾಯಿಯಾಗಿದ್ರೆ ಈ ಮಾತು ಹೇಳ್ತಾಳೇ ಇರ್ಲಿಲ್ಲ. ನಾನು ಅವ್ರ ಮನೆ ಪೂಜೆ ಪಾತ್ರಗಳನ್ನು ತೊಳೆದು ಈ ಹಾಲು ಸಂಪಾದಿಸಿದೆ. ನಾನೇನು ಭಿಕ್ಷೆ ಬೇಳಲಿಲ್ಲ. ಶ್ರೀಹರಿ, ನಿನ್ನ ಸೇವೆ ಮಾಡಿದ ಕೂಲಿ ಹಾಲು ತಂದು ಬಿಟ್ಟಳಪ್ಪ ಈ ಸರಸ್ವತಿ. ಇದಕ್ಕಾಗಿಯೇ ನೀನು ಬರಲಿಲ್ಲವೇ ಮುಕುಂದ? ನಾವಿಷ್ಟು ಅವಿವೇಕಿಗಳಾದವೆಂದು ಎಲ್ಲೋ ಅವಿತುಕೊಂಡು ಬಿಟ್ಟಿಯ ದೇವರೇ. ಸರಸ್ವತಿ, ಸರಸ್ವತಿ, ವರ ಕೇಳದೆ ಮಾಡುವ ಪೂಜೆಯಲ್ಲಿ ದೇವರ ಕೃಪೆ ಯಾವಾಗಲೂ ತುಂಬಿರುತ್ತದೆ. ಸರಸ್ವತಿ, ಯಾವಾಗಲೂ ತುಂಬಿರುತ್ತದೆ. ಅಪ್ಪ, ನಿಮ್ಮ ನೆರಳಿನಲ್ಲಿದ್ದರು ನನಗೇಕೆ ಈ ಮಾಯ ಮುಸುಕಿತೋ ಗೊತ್ತಾಗಲಿಲ್ಲ. ಇಲ್ಲ ಇಲ್ಲ, ನಾನು ನಿಮ್ಮ ಹಠವನ್ನು ಆಡುವುದಿಲ್ಲ. ಕ್ಷಣ ಕಾಲದ ನನ್ನ ಈ ತಪ್ಪಿಗೆ ಸಾವಿನ ಕೊನೆಯಿಲ್ಲಾದರೂ ನಾನು ಶಿಕ್ಷೆ ಅನುಭವಿಸ್ತೇನೆ. ನನ್ನ ಕ್ಷಮಿಸಿ ಬಿಡಿ, ನನ್ನ ಕ್ಷಮಿಸಿ ಬಿಡಿ. ಹೋಗಿ ಬೇಗ ಹೋಗಿ, ನಮ್ಮ ಮಗುವಿನ ಹಾಗೆ ಅಲ್ವೇ ಮುಕುಂದ. ಹೋಗಿ, ಎಲ್ಲಿದ್ರೂ ಹುಡುಗಿ ಕರ್ಕೊಂಡು ಬನ್ನಿ. ತುಂಬಾ ಪೆಟ್ಟು ಬಿದ್ದಿತ್ತು, ನೋವು ಅಂತ ಎಲ್ಲಿ ಮಲಗಿಬಿಟ್ನೋ ಏನು. ಹೋಗಿ. ಹೌದು ಸರಸ್ವತಿ, ಎಲ್ಲಿದ್ದಾನು, ಏನಾಗಿದ್ದಾನು ಮುಕುಂದ? ಮುಕುಂದ, ಮುಕುಂದ, ಮುಕುಂದ! ಬಂದೇಕೆ ಈ ಬಾಳನೆ ಕನಸಾಗಿ ನೀ
ಮಾಡಿ ಹೋದಿನೇಕು ನೋಡಿ ನೋಡಿ ಗಂಜಿ ನೀ ನೋಡಿ ಹೋಗಬೇಕೆ ನೋವಿನೊಳಗೆ ನೋವ ಎಲ್ಲೊಳಿಟ್ಟೆ ಏಕೆ ನೀನು ಬರಲಿಲ್ಲ ನಿನ್ನ ನೆಲೆಯ ಹೇಳಲಿಲ್ಲ ರಕ್ತ ಗಾಯವಿಲ್ಲ ಆದರೂ ನೋವು ಮೀರಿದಲ್ಲ ಬೆಂಕಿ ಬೇಗೆ ಅಲ್ಲ ಏನೋ ಕೇಳಿಸುತ್ತಿದೆ ಅಲ್ಲ ದಾಹ ನೀರದಲ್ಲ ಏಕೋ ಮಾಯಾದಿಗೆ ಬಿಡಲಿಲ್ಲ ಸಿಗುವಂತದಲ್ಲ ನೀ ಬಂದು ಇಂಗಿಸಬೇಕಲ್ಲ ನೀನು ಬರಲಿಲ್ಲ ನಿನ್ನ ನೆಲೆಯ ಹೇಳಲಿಲ್ಲ ಜಾಣನಾಗಲಿಲ್ಲ ನೀ ಬಳಿಯಿರುವ ಸಮಯವಿಲ್ಲ ನೀನು ಬರಲಿಲ್ಲ ನಿನ್ನ ನೆಲೆಯ ಹೇಳಲಿಲ್ಲ ನೀನು ಬರಲಿಲ್ಲ ನಿನ್ನ ನೆಲೆಯ ಹೇಳಲಿಲ್ಲ ನೀರು ಕೊಟ್ಟೆ ಮಲಗಿದಾನೆ ನಾರಾಯಣ ನಾರಾಯಣ ಸತ್ಯ ಸತ್ಯ ಬೆಳಗ್ಗೆ ಆಗೋದ್ರೊಳಗೆ ಏನಾದ್ರೂ ಹೊಂಚಲೇಬೇಕು ಅಂದ್ರೆ ಹೊಚ್ಚಿ ಸಾಲೆ ಗ್ರಾಮದ ನೀರಿರೋವರೆಗೂ ಯಾಕೆ ಯೋಚನೆ ಮಾಡ್ತೀನಿ ಹಾಗಲ್ಲ ಅಂದ್ರೆ ನಾಳೆ ದೀಪಾವಳಿ ಅಲ್ವೇ ಮನೆ ಮನೆಯಲ್ಲೂ ದೀಪಾವಳಿ ಆದರೆ ನಮ್ಮ ಮನೆಯಲ್ಲಿ ದೇವರು ದೀಪಕ್ಕೆ ಸಹ ಎಣ್ಣೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರೇನು ಪರಮಾತ್ಮನ ಪರೀಕ್ಷೆಯಲ್ಲಿ ನಾವೆಂದಿಗೂ ಸೋಲ್ಬಾರದು ಪೂಜೆಕ್ಕೆಲ್ಲ ಆಣೆ ಮಾಡಿಟ್ಟಿದ್ದೀನಿ ಪೂಜೆ ಮಾಡಿ ಹೌದೇನು ಸರಸ್ವತಿ ನನ್ನ ದೇವರನ್ನು ಕಾಪಾಡೋ ದೇವರೇ ನೀನು ಸ್ವಾಮಿಗೆ ಎಷ್ಟು ಪ್ರೀತಿ ಗೊತ್ತೇ ನನಗೆ ಇದಕ್ಕಿಂತ ಬೇರೆ ಏನೂ ಸಿಗಲಿಲ್ಲ ಅಂದ್ರೆ ಯಾಕಡ್ತೀಯೇ ಭಕ್ತಿ ಒಂದು ನನಗೆ ಅರ್ಪಿಸಿದ್ರೆ ಸಾಕು ಅದೇ ಅವನ ಪರಮ ತೃಪ್ತಿ ರಾತ್ರಿ ಹೋದ್ರೆ ಹೊಟ್ಟೆ ಬಟ್ಟೆ ಉಡಿಸ್ತೇನೆ ಇರು ಇರು ಹಾ
ನಾರಾಯಣ ನಾರಾಯಣ ಸರಸ್ವತಿ, ಈ ನಿನ್ನ ಪ್ರೇಮ ಭಕ್ತಿ ವಾತ್ಸಲ್ಯಗಳನ್ನ ಈ ರೂಪದಲ್ಲಿ ನೋಡಿದ್ರೆ ನನಗೆ ತುಂಬಾ ಸಂತೋಷ. ಯಾಕಪ್ಪ ಈ ಊರಿನಲ್ಲಿ ನಾನೇನು ಜೀವನ ಮಾಡ್ಲಿ? ನಾನು ದಾರಿ ತೋರಿಸ್ತೀನಿ ಮಾಡೋಲ್ಲ. ಹಾಗಾದ್ರೆ ನಮ್ಮ ಕಷ್ಟ ಪರಿಹಾರವಾಗಿ ಹೋಗುತ್ತೆ. ಗುರುಗಳ ಮಠಕ್ಕೆ ಈ ಉಪವಾಸದ ಜೊತೆ ನನ್ನ ದೇವ್ರ ಪೂಜೆಗೆ ಎಷ್ಟು ಬೇಕು ಅಷ್ಟು ಆಗದ್ರಿ. ಭೋಜನಕ್ಕೆ ಬಂದಿರೋ ಅತಿಥಿಗಳಿಗೆ ಭೋಜನ ವೇಗತಿ ಏನಂದ್ರೆ ಅಲ್ರಿ, ನಾನೇನು ಮನುಷ್ಯ ಪಿಶಾಚಾರಿ ಅಂದ್ರಿ? ಅಷ್ಟು ಜನಕ್ಕೆ ಗಂಧ ಅಂದ್ರೆ ಇಂಥ ಆರು ಗಂಗಾರ ಬೇಕಲ್ರಿ. ಬೇಕು ಬೇಕು, ದೇವರಿಗೆ ಅರ್ಪಣೆ ಮಾಡಿದ ಗಂಧ ಬಂದವ್ರು ಎಲ್ರಿಗೂ ವಿನಿಯೋಗವಾಗಲೇ ಆಗ್ಬೇಕಲ್ರಿ. ಏನ್ರಿ ಇದೆಲ್ಲ? ಯಾಕೋ ಹೆದರ್ಕೊಳ್ತೀಯ? ಯಾರನ್ನಾದ್ರೂ ಹೊಂಚು, ದೇವ್ರ ಪೂಜೆ ಆಗೋವರೆಗೂ ಅಳಿತಾನೆ ಇರ್ಲಿ. ಮೊದಲು ಗಂಧ ಕಳಿಸು, ಉಳಿದಿದ್ದಕ್ಕೆ ಬೆಳೆಸ್ಕೊಂಡ್ರೆ ಆಯ್ತು. ರೇ ರೇ ಆಚಾರ್ಯ ರೇ, ಅಯ್ಯೋ ಮುಖ್ಯ ಪ್ರಾಣ ಈ ಆಚಾರ್ಯ ನನ್ನ ಪ್ರಾಣ ಮುಖ್ಯವಾಗಿಲ್ವಲ್ಲ, ನಾನು ಏನ್ ಮಾಡ್ಲಪ್ಪ? ಅಯ್ಯೋ ಅರಿಬೇಕಲ್ಲ. ನಮಸ್ಕಾರ ಆಚಾರ್ಯ. ಯಾವಾಗ ಯಾ ನಿನ್ ನಮಸ್ಕಾರ ಯಾರಿಬೇಕಾಗಿದೆ? ನಾನ್ ನಿನ್ ಭಕ್ತ ಹೌದಲ್ವೋ, ಹಾಗಾದ್ರೆ ಕೊಡಿಸ್ಕೊಡು ಯಾರನ್ನಾದ್ರು ಗಂಧ ಹರಿಯೋಕೆ. ಗಂಧ ನಾನು ಅದ್ ಕೊಡ್ತೀನಿ. ನೀನ್ ಯಾರು ಕೊಡ್ತೀಯ? ನಿಜ ಯಾರು ಕೊಡ್ತೀಯ? ಅರ್ಥವಾಯ್ತು ಅರ್ಥವಾಯ್ತು. ಆ ಸೊಳ್ಳು ಸಾಣೆಕಲ್ಲು ಸಿದ್ಧವಾಗಿದೆ. ಬಿಂದಿಗೆ ತುಂಬಾ ನೀರು ನಾ ತರ್ತೀನಿ, ಗಂಗರು ತುಂಬಾ ಗಂಧ ನೀವ್ ಅರ್ದಿಟ್ ಬಿಡಿ. ಓ ಆ ಅಮ್ಮ ತಾಯಿ ಆ ಮುತ್ತೆ ಇದಾರೆ, ಅಲ್ಲಿ ಕೂತಿದ್ದಾರೆ. ಪೂಜೆ ಆದ್ಮೇಲೆ ಊಟ ಹಾಕೋದು. ಇದೇ ಗಂಗಾರ, ಇದ್ರ ತುಂಬಾ ಗಂಧ ತೇದಿಟ್ಟು ಬಿಡಿ. ಯಾಕಯ್ಯಾ ಯಾಕಾಗ ನೋಡ್ತೀಯ? ನನ್ನ ಕೈಲಿ ಆಗೋಲ್ಲ ಅಂತಾನೆ. ಸ್ವಲ್ಪ ಕೈ ನೋವು ಅಷ್ಟೇ, ಇಲ್ಲದ್ರೆ ಒಂದ್ ಚೇತಿಕ್ಕೆ ಕುಂಬಳಕಾಯಿ ಗಾತ್ರ ಗಂಧ ಬಿದ್ದೋಗ್ಬೇಕು. ಹ್ಮ್ ಆಗ್ಲಿ ಆಗ್ಲಿ. ಮೊದಲನೇ ಪಂಕ್ತಿ ಊಟ ಮುಗಿತಾ ಬಂತು, ಎರಡನೇ ಪಂಕ್ತಿ ಬೇಕಾದಷ್ಟು ಜನಕ್ಕಾಗಿದ್ದಾರೆ, ಇಷ್ಟೇ ಅದರದು ಇನ್ನು. ನನ್ನ ಕೈಲಾದಷ್ಟು ನಾನು ಅರ್ದಿದ್ದೀನಿ ಸ್ವಾಮಿ. ಮಾನಕ್ಕೆ ಉಳಿದೆ ಅಂತ ತಿಳ್ಕೊಂಡೇನಯ್ಯ, ಮುಂಚೆ ನನ್ ಕೈ ಯಾಕಾಗಲ್ಲ ಅಂತ ಹೇಳ್ಬಾರ್ದಾಗಿತ್ತು. ಯಾರ ಮಾನ ಕಳಿಬೇಕಂತ ಬಂದಿದೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಜೋರ ನಡೆಯೋ ಸಾಕು. ಮುಖ್ಯ ಅಲ್ಲಿ ಮುಟ್ಟಾಳ್ತಾನ, ನಿನ್ನ ನಂಬಿ ಅತಿಥಿಗಳಿಗೆ ಕಾಯಿಸ್ಬಿಟ್ಟೆ. ಹೋ ಆಹಾ, ಭೀಮನಂತ ಒಂದ್ ಬಿಟ್ಟಂತೆ ಗಂಧ ಹಾಕಿ ಭೀಮನಂತವರ. ಹೋ ತಗೊಂಡ್ ನಡಿಯೋ, ಎಲ್ರಿಗೂ ಬಂದ್ ನಡಿಯೋ. ಸಾಕ್ ನಿಲ್ತಾಯ, ಮಹಾ ಬಂದ್ಬಿಟ್ಟ ಅರಿಯೋದಿಕ್ಕೆ. ಬರೆಯ ಬಾ ಕಾದಿರೆ ಅಲ್ಲಿ. ಸಂಕೋಚದಿಂದ ಕಾಯಿಸಿದ್ದಕ್ಕಾಗಿ ಕ್ಷಮಿಸ್ಬೇಕು, ಎಲೆ ಹಾಕಿ ಸಿದ್ಧವಾಗಿದೆ, ಎಲ್ಲರೂ ಭೋಜನಕ್ಕೆ ದಯಮಾಡಿಸ್ಬೇಕು. ಆಚಾರ್ಯ ಗಂಗಾನೂ ಕೊಡಿಸಿ. ವಾಜರಾಜ ಬಂದೆ ಬಿಡು. ಬಂದೆ ಬಂದೆ ಬಂದೆ. ಬಹಳ ಸೂಸಾ ಇದೆ ಗಂಧ. ಹಾ ಚೆನ್ನಾಗಿದೆಯೋ ತಗೊಳ್ಳಿ ಇನ್ನೊಂದು ವಿಚಾರಣೆ. ಯಾಕೋ ಮೈ ಒಂಥರ ಉರಿತಾ ಇದೆಯಲ್ಲ. ಜೊತೆ ಬಟ್ಟೆ ಹತ್ತು ಅದಾದ್ರೂ ಸ್ವಭಾವ. ಯಾರಾದ್ರೂ
ಉರಿ ಯಾರು ಹೇಳಿದ್ದು ಶ್ರೀಗಂಧ ಕೊಟ್ರೆ ಉರಿ ಅಂತೀರಲ್ಲ, ನಾನೇ ಹಚ್ಕೊಂಡು ನೋಡ್ತೀನಿ. ಏನು ಇದು ನೋಡಿ ನೀವು ಗೋವಿಂದ ಗೋವಿಂದ ನಾನೇನು ಅಪ್ಸಾರ ಮಾಡಿದ್ ಮೊಕ್ಕಣ್ಣೆ ಆಚಾರ್ಯ, ನಾನೇ ನೆನ್ಸಿದ್ದು ಆತನ ಮುಟ್ಟುಕೋ ಬಿಡದೆ ಅರಸ್ತೆ. ಆತ ಅಗ್ನಿ ಸೂಕ್ತ ಹೇಳ್ತಿದ್ದ, ಒಂದು ವೇಳೆ ಮಂತ್ರ ಸಿದ್ಧಿ ಆದವನೋ ಏನೋ. ಅದು ಅವರೇ ಅವರೇ ಬರ್ತಾ ಇದ್ದಾರೆ. ಇವರು ವೀರಭದ್ರಮಕ್ಕಳು, ವೆಂಕಟಭಟ್ರು, ಪುಣ್ಯಾತ್ಮರು, ಪುಣ್ಯಾತ್ಮರು, ಮಹಾನುಭಾವ ಕ್ಷಮಿಸಿ, ಈ ಉರಿಯನ್ನು ನಿವಾರಿಸಿ. ತಾವು ಮಂತ್ರ ಸಿದ್ಧಿ ಪಡೆದವರು ನಮಗೆ ಗೊತ್ತಾಗಿಲ್ಲ, ತಮ್ಮ ಅಗ್ನಿ ಸೂಕ್ತಿಯಿಂದ ಎಲ್ಲರನ್ನೂ ಕಾಪಾಡಬೇಕು. ರಾಮ ರಾಮ, ನನ್ನಿಂದ ಅತಿಥಿಗಳಿಗೆಲ್ಲ ತೊಂದರೆಯಾಯಿತು. ಶ್ರೀಹರಿ, ಈ ಅಗ್ನಿ ಸೂಕ್ತ ನನ್ನಿಂದ ಏಕಪ್ಪ ಹೇಳಿಸಿದೆ. ಎಲ್ಲಿ ಆ ಗಂಧದ ಪಾತ್ರೆ ಕೊಡಿ. ಓಂ ಇಮಂ ಮೇ ವರುಣಶ್ರುತಿ ಹವ ಮದ್ಯಾಚ ಮೃಳಯ ತ್ವಾಮವಶುರಾಚಕೇ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾಶಾಸ್ತೇ ಯಜಮಾನೋ ಹವಿರ್ಭಿಃ ಅಹೇಳಮಾನೋ ವರುಣೇಹ ಬೋಧ್ಯರುಷಂ ಸಮಾನ ಆಯುಃ ಪ್ರಮೋಷೀಃ. ಉರಿ ಎಲ್ಲ ಹೊರಟೋಯ್ತು, ಎಲ್ಲ ಶಾಂತವಾಗಿದೆ, ತಂಪ ಇದೆ. ಮಹಾನ್ ಬಾಬ ದಂಡಿ ಕಾಪಾಡಿ, ಕಾಪಾಡಿ ಮಹಾನುಭಾವ. ನಿಮ್ಮ ಪಾದಧೂಳಿಯಿಂದ ಈ ಮನೆ ಪವಿತ್ರವಾಯಿತು. ಅರಿಯದೇ ಆದ ಅಪಚಾರ ಪ್ರಾಶ್ಚಿತ್ತವಾಗಿ ಈ ಹೊಣ್ಣು ಕಾಣಿಕೆಯನ್ನು ಸ್ವೀಕರಿಸಿ ನನ್ನ ಜನ್ಮ ಸಾರ್ಥಕ ಮಾಡಬೇಕು. ಏನು ಹೊನ್ನೆ? ಬೇಡಿದಾಗ ಬರದೆ ಬೇಡವೆಂದಾಗ ಬಂದೀಯ ಲಕ್ಷ್ಮಿ. ಶ್ರೀಹರಿ, ಈ ಶೋಧನೆಯ ಫಲಾಫಲಗಳೆಲ್ಲ ನಿನಗೆ ಸೇರಿತ್ತು. ಶ್ರೀಮಂತರೆ, ಈ ಹೊನ್ನು ಬೇಡಬೇಡಿ. ನಿಮಗೂ ಹೆಂಡತಿ ಮಗು ಇದೆ ಅನ್ನೋದನ್ನ ಮರಿಬೇಡಿ. ಭಕ್ತನ್ನ ಕಾಪಾಡಿದ್ರೆ ತಾ ಭಕ್ತಿ ಸಂಪತ್ತು ದೇವರಿಗೆ ಸೇರೋದು. ತಿಳ್ಕೊಳ್ಳೋಣ. ಸರಸ್ವತಿ, ಮಗುಗೆ ನಿದ್ರೆ ಬರೋ ಹಾಗಿದೆ. ಈ ಅಶ್ವಥ್ ನಾರಾಯಣ ಆಶ್ರಯದಲ್ಲಿ ಮಲಗಿದ್ದು, ಬೆಳಿಗ್ಗೆ ಹೋಗೋಣ. ಸಭ್ರಮಂಭಂಗರಹಿತಂ ಅಜಗಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇತ್ತಾಪತ್ರಯಾಪಹಂ. ನಾವು ಯಾವುದಕ್ಕೋಸ್ಕರ ಗುರುಗಳ ಮಠಕ್ಕೆ ಹೋಗ್ತಾ ಇದ್ವಿ, ಅದನ್ನ ಮಾತು ಮಧ್ಯದ ಪರಮಾತ್ಮ ಅನುಗ್ರಹಿಸ್ಬಿಟ್ಟ. ಅದು ಮಂತ್ರಶಕ್ತಿಯ ತೋರಿಕೆಯಿಂದ ಬಂದ ಹಣ, ಇನ್ನೊಬ್ರು ಕಷ್ಟ ನೋಡ್ಲಾರ್ದೆ ಆತ ಕೊಟ್ಟ. ಅದು ನಮ್ ಬಾಳಿಗೆಲ್ಲ ಸಾಕೆ ಸರಸ್ವತಿ. ಅದನ್ನು ರೂಢಿಸೋ ಭಾರ ನಂದು. ನೀವು ತುಂಬಾ ಬಳಲಿದ್ದೀರಿ ಮಲಗಿ. ನಿನ್ನ ಬಳಲಿಕ್ಕೇನು ಕಡಿಮೆ, ಮಲಗು ಮಲಗು. ನನಗೆ ನಿದ್ರೆ ಬರ್ತಿ, ಇಷ್ಟು ಹಣ ಇಟ್ಕೊಂಡು ಅದು ಈ ಮರದ ಕೆಳಗೆ ಹುಚ್ಚಿ. ಅದನ್ನು ಕೊಟ್ಟವನ ಕಾಪಾಡೋದು ಗೊತ್ತಿಲ್ವೇ, ಕೊಡು. ನಾಗರಾಜ, ಈ ನಿಧಿನ ಭದ್ರಳ ಕಾಪಾಡಪ್ಪ. ಶ್ರೀನಿವಾಸ. ಹರೇ ಕೃಷ್ಣ. ಶ್ರೀನಿವಾಸ,
ಎಲ್ಲದಕ್ಕಿಂತಲೂ ದೊಡ್ಡ ಐಶ್ವರ್ಯ ಆ ಶ್ರೀನಿವಾಸನ ಹೆಸರು. ಅದು ನಿನ್ನ ಬಾಯಿ ತುಂಬಾ ಮನಸ್ಸು ತುಂಬಾ ಇದೆಯಲ್ಲ ಅಷ್ಟೇ ಸಾಕು. ನೀವ್ ಎಂತ ಸಮಯದಲ್ಲೂ ಹೀಗೆ ಆಗೋದ್ರೆ ಹೇಗೆ? ನಾನೆಷ್ಟೆಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಆ ಹಣದಿಂದ ನಿಮ್ಮನ್ನ ಮಗುನ ಚೆನ್ನಾಗಿ ನೋಡ್ಕೋಬಹುದು ಅಂತ. ಧರ್ಮಕರ್ಮದ ಸಂಯೋಗದ ಪ್ರತಿಫಲವಿಷ್ಟೇ ಸರಸ್ವತಿ. ನೀನು ಯಾವುದನ್ನು ಹೆಚ್ಚಾಗಿ ಪ್ರೀತಿಸ್ತೀಯೋ ಅದಷ್ಟೂ ದೂರ ಆಗಿ ಹೋಗುತ್ತೆ. ನೀ ಮನೆ ಬಿಟ್ಟು ಹೊರಡುವಾಗಲೇ ಹೇಳಿದೆ ಗುರುಗಳಲ್ಲಿ ಹೋಗೋಣ ಅಂತ. ನಡಿ, ನಾವು ಅಲ್ಲಿಗೆ ಹೋಗಿ ಕಾಲಯಾಪನೆ ಮಾಡಬೇಕು ಅನ್ನೋದು ಭಗವಂತನ ಇಚ್ಛೆ, ಯಾರು ತಪ್ಪಿಸೋದಕ್ಕಾಗಲ್ಲ. ಬಾ. ಅರೇ ಕೇಶವ ಬಾಪ್ಪ. ನಾರಾಯಣ. ಹೇಳೋಣ. ನಾರಾಯಣ ನಾರಾಯಣ. ನನ್ನ ಪ್ರಾರ್ಥನೆ ಇನ್ನೂ ಗುರುದೇವರ ಗಮನಕ್ಕೆ ಬರಲಿಲ್ಲವೇ? ನನಗೆ ಈ ಸಂಸಾರ ಸಾಕಾಗಿದೆ. ಹಣ್ಣು ಪಕ್ವವಾದಾಗ ಅದೇ ಗಿಡದಿಂದ ತೊಟ್ಟು ಕಳಿಸಿ ಹೊರಬಂದು ಬಿಡುತ್ತದೆ. ವತ್ಸ, ನಿನಗೆ ಈ ಮಠದ ಆಧಿಪತ್ಯ ಬೇಕೋ ಅಥವಾ ವೇದಾಂತ ಸಾಮ್ರಾಜ್ಯ ಸೇವೆಯ ಸನ್ಯಾಸ ಬೇಕೋ? ನನಗೆ ಈಗ ಬೇರಾವ ಆಸೆಯೂ ಇಲ್ಲ ಗುರುಗಳೇ. ಸನ್ಯಾಸ ಸ್ವೀಕಾರ ಮಾಡಿ ನಾಡಿನಲ್ಲೆಲ್ಲ ತತ್ವ ಪ್ರಚಾರ ಮಾಡುತ್ತಾ ಜೀವನ್ಮುಕ್ತನಾಗಬೇಕು ಅಷ್ಟೇ. ನಾರಾಯಣ 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 ನಾರಾಯಣ. ಇವನು ನಿಮ್ಮ ಮಗನೇ? ಹೌದು ಸ್ವಾಮಿ. ಯಾಚನೆ ಬಡತನಗಳಿಗೆ ಬೇಸತ್ತು ಸಕುಟುಂಬಿಯಾಗಿ ಸ್ವಾಮಿಗಳ ಆಶ್ರಯಕ್ಕೆ ಬಂದು ಬಿಟ್ಟಿದ್ದೆ. ಬಡತನದ ಆಭರಣವನ್ನು ತೊಡಿಸಿಯೇ ಧರ್ಮದ ಸ್ವರೂಪವನ್ನು ಅಲಂಕರಿಸುತ್ತಾನೆ ಶ್ರೀಹರಿ. ಸರಸ್ವತಿ, ನಮಗೆ ಜ್ಞಾನದ ಸಂಪತ್ತನ್ನು ಕೊಡಲು ಬಂದ ತಾಯಿಯಮ್ಮ ನೀನು. ಅಷ್ಟು ದೊಡ್ಡ ಪದವಿಗೆ ನಾನೇ ಬೇಡ ಬೇಡ, ತಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ಕೊಡುವುದು ಬಿಡುವುದು ನಮ್ಮ ಕೈಯಲ್ಲೇನಿದೆ ತಾಯಿ? ವಿದ್ಯಾ ಸಾಮ್ರಾಜ್ಯದಲ್ಲಿ ಸರಸ್ವತಿಯೇ ಪಟ್ಟಾಭಿಷೇಕ ಮಾಡಿ ಕಳುಹಿಸಿಕೊಟ್ಟಿರುವ ವರಪುತ್ರನು ಮಾನಿನ ಗಂಡ ವೆಂಕಟನಾಥ. ನಾರಾಯಣಾಚಾರ್ಯದಿಂದ ರಚಿತವಾಗಿರುವ ಅಣುಬದ್ಧ ವಿಜಯವೆಂಬ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆ. ಇಲ್ಲಿಯೇ ಬಿಡದಿ ಮನೆಯೊಂದರಲ್ಲಿ ಇದ್ದುಕೊಂಡು ಇಲ್ಲಿನ ಶಿಷ್ಯರಿಗೆ ನಿನ್ನ ಪಾಠದ ನೆರವನ್ನು ನೀಡುತ್ತಿರು. ಗುರುವಾಗಿ ನಾರಾಯಣ ನಾರಾಯಣ. ನನ್ನ ಆರೈಕೆಗೆ ನಿನ್ನ ಮೈಯೆಲ್ಲ ಕಣ್ಣಾಗಿದೆ ಅಲ್ವೇ ಸರಸ್ವತಿ? ಇರುವ ಎರಡು ಕಣ್ಣುಗಳ ಆಸೆಯೇ ಹಿಂಗಿಲ್ಲ, ಇನ್ನು ಮೈಯೆಲ್ಲ ಕಣ್ಣಾದ್ರೆ ನನಗತ್ತೆ. ನಿನಗಿಷ್ಟೊಂದು ಆಸೆಯೇಕೆ ಸರಸ್ವತಿ? ನೀವು ಒಂದು ಹೆಣ್ಣ ಹುಟ್ಟಿ ತುಂಬಾ ಪ್ರೀತಿಸುವ ಗಂಡನೋಡು ನಿದ್ದು ನೋಡಿ ಆಗ ಗೊತ್ತಾಗುತ್ತೆ. ಸರಿ ಸರಿ. ಗುರುಗಳಿಗೆ ಈ ಅಣಮಧ್ವ ವಿಜಯ ವ್ಯಾಖ್ಯಾನವನ್ನು ಒಪ್ಪಿಸಿ ಬರುತ್ತೇನೆ. ಬೇಗ ಬನ್ನಿ. ಹಾ ಹಾ. ನಾರಾಯಣ. ಆಚಾರ್ಯರ ಆಜ್ಞಾನುಸಾರವಾಗಿ ಅಣಮಧ್ವ ವಿಜಯದ ವ್ಯಾಖ್ಯಾನ ಬರೆದಿದ್ದೇನೆ. ಅಪ್ಪಣೆಯಾದರೆ ವೇದತ್ರಯಕ್ಕೂ ಒಂದು ವ್ಯಾಖ್ಯಾನ ಬರೆಯುವ ಆಸೆ. ನಮ್ಮ ಇಚ್ಛೆ ಪೂರೈಸುವ ಬಹಳ ಕೆಲಸಗಳು ನಿನ್ನಿಂದ ಆಗಬೇಕಾಗಿದೆ ವೆಂಕಟನಾಥ. ಅದಕ್ಕೆ ಕಾಲವೂ ಹತ್ತಿರ ಬರುತ್ತಿದೆ. ನೀನು ಹುಟ್ಟುವ ಮೊದಲೇ ನಿನ್ನನ್ನು ಕೊಂಡುಕೊಳ್ಳುವಂತೆ ಶ್ರೀಹರಿ ನಮಗೆ ಆಜ್ಞೆ ಮಾಡಿದ. ಆದರೆ ಮತ್ತೆ ಅವನೇ ನಿನ್ನನ್ನು ದಾನ ಮಾಡಿಬಿಡುವಂತೆ ಪ್ರೇರೇಪಿಸಿಯು ಬಿಟ್ಟ. ಈಗ ಅದೇಕೋ ಮೂಲರಾಮನು ಮತ್ತೆ ನಿನ್ನನ್ನು ಕರೆಯುತ್ತಲೇ ಇದ್ದಾನಪ್ಪ. ಈ ವಿದ್ಯಾ ಸಾಮ್ರಾಜ್ಯ ಈ ಸಂಸ್ಥಾನಾಧಿಪತ್ಯಗಳ ಎರಡರ ಹೊರೆಯನ್ನು ನಿನಗೇ ಹೊರಿಸಬೇಕೆಂದು
ನಮಗೆ ಆಗಾಗ ಆಜ್ಞೆ ಮಾಡುತ್ತಲೇ ಇದ್ದಾನೆ. ಏನು ನಾನೇ? ಸನಕಾದಿಗಳ ಪರಂಪರೆಯ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿ ನಾನಾಗಬೇಕೆ? ಸ್ವಸಾಮರ್ಥ್ಯದ ಅರಿವೇ ಇಲ್ಲದೆ ಪ್ರಾಣದೇವರು ಸಮುದ್ರ ಲಂಘನ ಮಾಡಲು ತನ್ನ ಕೈಲಾಗುವುದಿಲ್ಲವೆಂದ್ರಂತೆ. ಆಗಿದೆಯಪ್ಪ ನಿನ್ನ ಮಾತು ಗುರುರಾಜ್ರೆ. ಲಕ್ಷ್ಮೀ ನರಸಿಂಹಾಚಾರ್ಯರೇ, ಇದಕ್ಕೆ ನೀವೇನು ಹೇಳಿದ್ರಪ್ಪ? ಮಹಾಸ್ವಾಮಿ, ತಾವೇ ನನಗೆ ಶ್ರೀ ಹರಿಸ್ವರೂಪರು. ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಕೇಳಿ. ನನ್ನ ಹೆಂಡತಿ ಮಗನೊಂದಿಗೆ ಈಗ ತಾನೇ ಸಂತೋಷ ಸುಖಗಳೇನೆಂಬುದನ್ನು ಕಾಣುತ್ತಿದ್ದೇನೆ. ಅವಳಿನ್ನೂ ಚಿಕ್ಕವಳು, ಅನನ್ಯಗತಿಕವಾದ ಎಳೆಯ ಬಳ್ಳಿ ಮರದ ಮೈ ತುಂಬ ಸುತ್ತಿಕೊಂಡಂತೆ ನನ್ನನ್ನು ಬಳಸಿ ಬಳಸಿ ಸುತ್ತಿಕೊಂಡಿದ್ದಾಳೆ. ಅವಳಿಂದಾಗಲಿರಲು ನಾನೂ ಅಸಮರ್ಥನಾಗಿದ್ದೇನೆ. ಈ ಮಾತು ಅವಳ ಕಿವಿಗೆ ಬೀಳಬಾರದು. ಜೀವನ್ ಮುಕ್ತಿಗೆ ಸಂಸಾರ 100 ಮೈಲಿಗಳ ದಾರಿ, ಆದರೆ ಸನ್ಯಾಸ ಕೇವಲ 10 ಮೈಲಿಗಳ ದಾರಿ ವೆಂಕಟನಾಥ. ಇನ್ನೊಂದು ಗಳಿಗೆ ನಾನಿಲ್ಲಿ ನಿಂತರೆ ಉತ್ತರವೇನೂ ಹೊರೆಯದೆ ಒಪ್ಪಿಕೊಳ್ಳುವಂತಾದರೂ ಆಗಿ ಹೋಗಬಹುದು. ಕ್ಷಮಿಸಿ ಗುರುಗಳೇ, ವೆಂಕಟನಾಥ. ಸತ್ಯವು ನಿಷ್ಠುರವಾದದ್ದು, ವಜ್ರ ಹೃದಯವುಳ್ಳದ್ದು ನಿಜ, ಆದರೂ ಅದು ಸತ್ಯವೇ. ಶ್ರೀಹರಿ, ಇದೇನಪ್ಪ ನಿನ್ನ ಶೋಧನೆ? ಯಾಕಪ್ಪ ಈ ಕಾಲು ಕಟ್ಟು? ಎಷ್ಟು ಸಿಹಿಯಾಗಿದೆಯಪ್ಪ ನಿನ್ನ ಮುತ್ತುಗಳು, ಎಷ್ಟು ಸಿಹಿಯಾಗಿದೆಯಪ್ಪ ನಿನ್ನ ಮುತ್ತುಗಳು. ದೀಪ ಹಚ್ಚುತ್ತಾ ಇದ್ದ ಹಾಗೆ ಕನ್ಯಾಕ ಮುಚ್ಚಿದ್ದೆ. ಇಷ್ಟು ಹೊತ್ತಾದ್ರೂ ಬರ್ಲಿಲ್ವಲ್ಲ ಅಂದ್ಕೊಂಡೆ. ನಿನ್ ಕಣ್ಣಲ್ಲೇ ಇದಾರಲ್ಲ ಅಂತ ಎಚ್ಚರಿಸ್ತು ಮನಸ್ಸು. ನಿಮ್ಮನ್ನು ಹೊರಗೆ ಬಿಡಲೇಬಾರ್ದು ಅಂತ ತಕ್ಷಣ ಕಣ್ಣು ಮುಚ್ಚಿಬಿಟ್ಟೆ. ಕಣ್ಣು ಮುಚ್ಚಿದ್ದು ದೇವರು ದೀಪ ಹಚ್ಚಿಬಿಟ್ಟೆ. ನೀನು ಪುಣ್ಯಶಾಲಿ ಸರಸ್ವತಿ, ನಾನು ಗಳಿಸಿದ ಪುಣ್ಯವೆಲ್ಲ ನೀವೊಬ್ಬರೇ. ಸೃಷ್ಟಿಯ ಸೌಂದರ್ಯವೆಲ್ಲ ಬಳಸಿ ಬಳಸಿ ನನ್ನನ್ನು ಒಪ್ಪುತ್ತಿದೆ ಸರಸ್ವತಿ. ಸರಸ್ವತಿ, ಹಾಗೇಕೆ ನೋಡುತ್ತಿದ್ದಿ ಸರಸ್ವತಿ? ಸ್ವಾಮಿ, ಇದೇನು ಸರಸ್ವತಿ? ನೀವೆಲ್ಲಿದ್ದೀರಿ? ಇಲ್ಲೇ ನಿನ್ನ ಸಮೀಪದಲ್ಲೇ ನೋಡು. ಹಬ್ಬ, ಈ ಆನಂದದ ಕಣ್ಣೀರ ಅಡ್ಡಲಾಗಿ ಬಂದು ಕ್ಷಣಕಾಲ ನಿಮ್ಮನ್ನೇ ಮರೆ ಮಾಡಿಬಿಟ್ಟಿದ್ದಲ್ಲ. ಬರಬರುತ್ತಾ ನೀನು ತೀರಾ ಹುಚ್ಚಳಾಗುತ್ತಿದ್ದಿ ಸರಸ್ವತಿ. ನಿಮ್ಮನ್ನು ನೋಡುವ ಮಾತಾಡುವ ಹುಚ್ಚು ನನಗೆ ಶಾಶ್ವತವಾಗಿದ್ದು ಬಿಡಲಿ. ಸರಿ ಸರಿ, ನಡಿ, ನನಗೆ ಬೇಗ ಬಡಿಸು. ನನಗದೇನೋ ಒಂದು ವಿಚಿತ್ರವಾದ ಹೊಟ್ಟೆ ಹಸಿವು. ನಾನಿದ್ದು ನನ್ನ ದೇವರಿಗೆ ಹಸಿವೆ. ಲಕ್ಷ್ಮೀನಾರಾಯಣ, ಊಟಕ್ಕೆ ಬಾಪ್ಪ ಬನ್ನಿ. Thank you.
ಇಲ್ಲ, ಸನ್ಯಾಸ ಸ್ವೀಕಾರ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಲೋಕ ಲೋಕಕ್ಕೆ ಆಶ್ರಯ ನೀಡುತ್ತಿರುವ ದಿವ್ಯ ತೇಜಸ್ವಿನಿಯಂತಿದ್ದಿ, ನೀನು ನೀನು ನಿರಾಶ್ರಿತಿ. ಹೌದಪ್ಪ, ತಾಯ್ತನ ಯಾವಾಗಲೂ ಮಕ್ಕಳನ್ನೇ ಆಶ್ರಯಿಸಿರುತ್ತದೆ ಅಲ್ಲವೇ? ಏಕೆ ನಿನ್ನ ಮಗ ನಿನಗೆ ಆಶ್ರಯ ನೀಡಲಿಲ್ಲವೇ ತಾಯಿ? ಏನು ಹೇಳಲಪ್ಪ, ಹೆಂಡತಿಯರು ಬಂದ ಮೇಲೆ ತಾಯಂದಿರನ್ನು ಮರೆಯೋರ ಸಾಲಿಗೆ ಅವನು ಸೇರಿಬಿಟ್ಟಿದ್ದಾನೆ. ಛೇಛೆ, ಯಾರವನು ಮೂರ್ಖ ತಿಳಿಗೇಡಿ? ಅವನು ಬೇರೆ ಯಾರೂ ಅಲ್ಲ, ನೀನೇ. ನಾನು ಇತ್ಯಾದಿ ದೇವತೆ, ನನಗೆ ಆನಂದ ತೀರ್ಥರು ಆಶ್ರಯ ಕೊಟ್ಟು ಹಾಲೆಳೆದೆ. ಅಕ್ಷೋಭ್ಯ ಜಯತೀರ್ಥರುಗಳು ನನ್ನನ್ನು ಬೆಳೆಸಿ ದೊಡ್ಡವಳನ್ನಾಗಿಸಿದರು. ವ್ಯಾಸರು ನನ್ನನ್ನು ಆನಂದದಲ್ಲಿ ಓಡಾಡಿಸಿದರು. ವಿಜಯೇಂದ್ರರು ನನ್ನನ್ನು ಸಿಂಗರಿಸಿ ನೋಡಿ ನೋಡಿ ಸಂತೋಷಪಟ್ಟರು. ಸುಧೀಂದ್ರರ ಕಾಲದಲ್ಲಿ ಶತ್ರುಗಳು ಹೆಚ್ಚಿ ನನ್ನನ್ನು ಮೆರೆಸಲು ಪಟ್ಟ ಪ್ರಯತ್ನವೆಲ್ಲ ನುಚ್ಚು ನೂರಾಗಿ ನಿನ್ನ ಕಡೆ ಕೈ ತೋರಿಸಿದರು. ನೀನು ನನ್ನನ್ನು ಕಾಪಾಡಬಲ್ಲೆ, ಮೆರೆಸಬಲ್ಲೆ, ಆನಂದದಲ್ಲಿ ಓಡಾಡಿಸಬಲ್ಲೆ. ಆದರೆ ನೀನು ನೀನು ಹೆಂಡತಿ ವ್ಯಾಮೋಹದಲ್ಲಿ. ಇಲ್ಲ ಇಲ್ಲ, ಅಳಬೇಡ ತಾಯಿ, ಅಳಬೇಡ. ಜಗತ್ತಿನ ಕಣ್ಣೀರು ನಿನ್ನ ಕಣ್ಣಿನಲ್ಲಿ ಹರಿಯುತ್ತಿರುವಾಗ ಅದನ್ನು ಒರೆಸದೆ ನನ್ನ ಹೆಂಡತಿಯೊಬ್ಬಳ ಕಣ್ಣೀರನ್ನು ಒರೆಸುತ್ತಾ ಕುಳಿತಿರಲಿ. ಇಲ್ಲ ಇಲ್ಲ, ದಯಮಾಡಿ ನನ್ನನ್ನು ಕ್ಷಮಿಸು ತಾಯಿ. ನಾಳೆಯೇ ನಾನು ಸನ್ಯಾಸಿಯಾಗುತ್ತೇನೆ, ನಾಳೆಯೇ ನಾನು ಸನ್ಯಾಸಿಯಾಗುತ್ತೇನೆ. ಧನ್ಯ ವೆಂಕಟನಾಥ, ಧನ್ಯ. ಏಳೇಳು ತಲೆಮಾರಿಗೂ ನಾನು ನಿನ್ನೊಂದಿಗೆ ಇದ್ದು ಬಿಡುತ್ತೇನೆ, ನಿನ್ನ 700 ವರ್ಷದ ಅಖಂಡ ಸಾಮ್ರಾಜ್ಯದಲ್ಲಿ ಮೆರೆದಾಡಿ ಬಿಡುತ್ತೇನೆ. ಅನುಗ್ರಹಿಸಲಾದ ತಾಯಿ. ಇಲ್ ನೋಡಿ, ತಪ್ಪಾಗಿದ್ದರೆ ನಾ ಕೇಟ್ ಹೊಡೆದ್ಬಿಡಿ, ಹೀಗೆ ಮಾತಾಡದೆ ಸುಮ್ಮನೆ ಕೊಲ್ಬೇಡಿ ನನ್ನ. ನನ್ನ ಈ ಒಂದು ಗಳಿಗೆ ಮೌನ ನಿನಗಿಷ್ಟೊಂದು ನೋವು ಕೊಡ್ತಿದ್ದೀಯ ಸರಸ್ವತಿ? ನೀವೆಂದಾದ್ರೂ ಹೀಗಿದ್ದಿದ್ರ? ನಿಜವಾದ ಪ್ರೇಮಕ್ಕೆ ಏನು ಪ್ರತಿಫಲ ಕೊಡಬಹುದು ಸರಸ್ವತಿ? ಕೊಡೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರೇಮ ಅನ್ನೋದು ಮಾರಾಟದ ವಸ್ತುವೇನು? ಅದು ಯಾವಾಗಲೂ ಇನ್ನೊಬ್ಬರು ಒಳ್ಳೇದನ್ನೇ ಕೋರುತ್ತೆ. ಒಂದು ವೇಳೆ ನಮ್ಮಿಬ್ಬರ ಅಗಲಿಕೆಯಿಂದಲೇ ನನಗೆ ಶ್ರೇಯಸ್ಸು ದೊರಕುವ ಹಾಗಿದ್ದರೆ? ಪರಿಹಾಸ್ಯ ಮಾಡ್ತೀರೇನು? ಪ್ರೇಮಕ್ಕೆ ತ್ಯಾಗದ ದಾರಿ ಒಂದೇ ಗೊತ್ತು. ಆ ದಾರಿಯಲ್ಲಿ ಏನೇ ಬರಲಿ ನಾನು ಆನಂದದಿಂದ ಅನುಭವಿಸ್ತೀನಿ. ಒಂದು ವೇಳೆ ನಾನು ಸನ್ಯಾಸ ಸ್ವೀಕಾರ ಮಾಡಿ ಸರ್ವಸಂಗ ಪರಿತ್ಯಾಗಿಯಾಗಿ ಆಚಾರ್ಯ ಪೀಠವನ್ನಪ್ಪಿ ಜಗತ್ ಸೇವೆಗೆ ನಿಂತರೆ? ನಿಂತರೆ? ನನ್ನಷ್ಟು ಹೆಮ್ಮೆ ಪಡುವ ಸ್ತ್ರೀ ಈ ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ನಿಜವೇ ಸರಸ್ವತಿ. ಜಗತ್ತನ್ನೇ ಬೆಳಗಿಸುವ ಸೂರ್ಯನ್ನ ನನ್ನ ಉಡಿಲೇ ಬಚ್ಚಿಟ್ಕೋತೀನಿ ಅಂತ ಭಾವಿಸಿದ್ರ? ಈ ದಿವ್ಯ ಜ್ಯೋತಿ ಇಷ್ಟು ದಿನ ನನ್ನ ಹತ್ರ ಇತ್ತಲ್ಲ ಅಂತನೋ ಆನಂದವೇ ಸಾಲದೆ ನನಗೆ. ಧನ್ಯ ಸರಸ್ವತಿ, ಧನ್ಯ. ನೀನು ಧನ್ಯನಾಗಿ ನನ್ನನ್ನು ಧನ್ಯನನ್ನಾಗಿಸಿಬಿಟ್ಟೆ. ನಾನಿಂದೇ ಸನ್ಯಾಸ ಸ್ವೀಕಾರ ಮಾಡಲು ಹೋಗುತ್ತೇನೆ. ಕುಮಾರನ ವಿದ್ಯೆಗೂ ನಿನಗೂ ಭಾವನವರ ಆಶ್ರಯ ಸಿದ್ಧವಾಗಿದೆ. ಎಲ್ಲರ ಯೋಗಕ್ಷೇಮ ಗುರುರಾಯರು ನೋಡಿಕೊಳ್ಳುತ್ತಾರೆ.
ವಿದ್ಯಾಲಕ್ಷ್ಮಿ ಅನುಗ್ರಹವಾಯಿತೆ ವೆಂಕಟನಾಥ. ತಮ್ಮ ಕೃಪೆಯಿಂದ ಆಯ್ತು. ಶ್ರೀಹರಿಯ ಇಚ್ಛೆ. ಮೊದಲು ನಿನ್ನ ಮಗನಿಗೆ ಉಪನಯನ ಮುಗಿಸಿಕೊಂಡು ಬಾ. ನಿನ್ನಷ್ಟು ದೃಢವಾದ ಮನಸ್ಸು ಬೇರೆ ಯಾರಿಗೂ ಕೊಡಲ್ಲ. ದೃಢವಾದ ಮನಸ್ಸೇ ನನಗೆ, ದೃಢವಾದ ಮನಸ್ಸೇ ಇಲ್ಲ ಅದಕ್ಕೆ ಖಂಡಿತ ಇಲ್ಲ. ನನ್ನ ಎಲ್ಲ ಆಸೆಗಳನ್ನು ಒಂದೇ ಸುಳಿಯಲ್ಲಿ ಭೂಗತ ಮಾಡಿಬಿಟ್ಟೆ, ಅತ್ತಿಗೆ ಭೂಗತ ಮಾಡಿಬಿಟ್ಟೆ. ಆದ್ರೂ ಸತ್ಯ ಧರ್ಮ ಮಾತ್ರ ಕಾಪಾಡ್ಕೊಂಡ್ಬಿಟ್ಟೆ, ಅತ್ತಿಗೆ ಕಾಪಾಡ್ಕೊಂಡ್ಬಿಟ್ಟೆ. ಈಗ ಅವ್ರು ನಗೆ ನಗ್ತಾ ಇದ್ದಾರೆ ಅನ್ನತ್ತಿಗೆ. ಆ ಮುಖದಲ್ಲಿ ಶಾಂತತೆ ತಾಂಡವ ಮಾಡ್ತೈತೆ. ಅಯ್ಯೋ, ಆ ಶಾಂತತೆ ನಂಗೆ ಯಾಕೆ ಬರ್ತಾ ಇಲ್ಲ ಅತ್ತಿಗೆ, ನಂಗೆ ಯಾಕೆ ಬರ್ತಾ ಇಲ್ಲ. ಅಯ್ಯೋ, ಈ ಕಣ್ಣುಗಳ ಆಸೆ ಯಾಕೋ ಹಿಂಗೋನೆ ಇಲ್ಲ ಅಂತಿದೆ. ಏನ್ ಮಾಡ್ಲಿ ನಾನೇ? ಅನುಗ್ರಹೀತ ಮಹಾಮಾಚಾರ್ಯ ವೆಂಕಟಭಟ್ರು ಆತ್ಮಶ್ರಾದ್ದಾದಿ ಪೂರ್ವಾಂಗ ಕರ್ಮಗಳನ್ನು ತೀರಿಸಿಕೊಂಡು ಈಗ ಪಟ್ಟಾಭಿಷೇಕಕ್ಕೆ ದೇವಾರ್ಪಿಸಿದ್ದಾರೆ. ದೈವಾಂಶ ಸಂಭೂತರಾದ ಯತಿಗಳು ಹೀಗೆ ದಯ ಮಾಡಿಸಬೇಕು. ಇವರಿಗೆ ಈ ದಿನ ವಿಧಿಪೂರ್ವಕವಾಗಿ ನಾಮಕರಣ, ಪಟ್ಟಾಭಿಷೇಕ, ಮಂತ್ರೋಪದೇಶಗಳನ್ನು ಮಾಡಬೇಕೆಂದು ಶ್ರೀಹರಿ ಪ್ರೇರಣೆಯಾಗಿದೆ. ಸಕಲ ಪ್ರಜೆಗಳು, ಪ್ರಭುಗಳಾದ ತಾವು ಈ ಭಗವತ್ಪ್ರೇರಣೆಯನ್ನು ನಡೆಸಿಕೊಳ್ಳುವಿರಾ? ಶ್ರೀಪಾದಂಗಳವರು ಅನುಗ್ರಹಿಸಿದ ಆಜ್ಞೆಯೇ ನಮಗೆ ವರಪ್ರಸಾದ. ನಾರಾಯಣ ಸ್ವರೂಪಿ ಪ್ರಿಯ ಪ್ರಜಾಜನರೇ, ಸುದೀಂದ ತೀರ್ಥ ಶ್ರೀಪಾದಂಗಳವರು ನಮಗೊಂದು ದಿವ್ಯ ಜ್ಯೋತಿಯನ್ನು ದಾನ ಮಾಡುತ್ತಿದ್ದಾರೆ. ಆ ಜ್ಯೋತಿ ನಮಗೆ ದಾರಿ ತೋರುವ ಗುರು ದೀಪವಾಗಿ, ಅಮರ ಜ್ಯೋತಿಯಾಗಿ ಇರುವಂತೆ ಅನುಗ್ರಹಿಸಬೇಕೆಂದು ಇದೇ ಶಾಲಿವಾಹನ ಶಕಾಬ್ದ ದುರ್ಮುಖೀನ ಅವರ ಸಂವತ್ಸರದ ಪಾಲ್ಗಳ ಶುದ್ಧ ದ್ವಿತೀಯವಾದ ಈ ಶುಭ ದಿನದಲ್ಲಿ ಆಶ್ರಮ ಸ್ವೀಕಾರ ಮಾಡಿದ ಯತೀಂದ್ರರಿಗೆ ನಾಮಕರಣ, ಮಂತ್ರೋಪದೇಶ, ಪಟ್ಟಾಭಿಷೇಕ ಇವುಗಳಿಗೆ ತಮ್ಮೆಲ್ಲರ ಪರವಾದ ಸಮ್ಮತಿಯನ್ನು ಶ್ರೀಪಾದಂಗಳವರಲ್ಲಿ ಹಿಂದಿರುಗಿಸಿ. ರಾಜ್ಯಪಾಲನೇ ಸಂಕಲ್ಪ್ಯಮಾನೋ ಗುರುಣಾಧರೀಸಿ ಅದಂಬ್ರೇದ ಅಭಿಜಿತ್ಯದೇ ಪುರಾ ಸವಾರಿ ಬಿರುವಾರಿ ಜಸೂರಿ ತೀರ್ಥ ಮಂಗಳಂ ಭಗವಾನ್ ವಿಷ್ಣೋರ್ ಮಂಗಳಂ ಮನ್ಸೂದರ ಮಂಗಳಂ ದೇವಕಿ ಪುತ್ರೋ ಮಂಗಳಂ ಗರಧ್ವಜ. ಈಗ ಗುರುಗಳವರು ಶಿಷ್ಯರ ಮಂತ್ರೋಪದೇಶಕ್ಕಾಗಿ ಹೋಗುತ್ತಿದ್ದಾರೆ. ಶ್ರೀಮತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯಂದರಿಗೆ ರಾಘವೇಂದ್ರ ತೀರ್ಥವನ್ನು ನಾಮಗಳನ್ನು ಮಾಡಿದ್ದಾರೆ. ಅಹಂ ದಾವಣೇಯಸ್ತಾತ್ ವೇಂಕಾರ ವಾಂಚಸ್ಪದ ರಾಘವೇಂದ್ರ ರುಚಿಸ್ತಸ್ತಾತ್ ಲೋಕೇ ಖ್ಯಾತೋ ಭವಿಷ್ಯದಿ ಅಂತ ಪಾಪವನ್ನು ನಾಶ ಮಾಡಿ ಸರ್ವ ಸಂಕಟಗಳನ್ನು ಪರಿಹಾರ ಮಾಡತಕ್ಕಂತಹ ರಾಘವೇಂದ್ರ ಎಂದು ನಾಮಗಳನ್ನು ಮಾಡಿದ್ದಾರೆ. ರಾಘವೇಂದ್ರ ಶ್ರೀಪಾದಂಗಳವರಿಗೆ
ಇದು ಮಂತ್ರಾಕ್ಷತೆ, ಇದು ಅವರ ಜೋಡಿ ಶಾಲು, ಇದು ನನಗೆ ಪೀತಾಂಬರಲ್ಲ, ಇದು ಇದುವರೆಗೆ ನೀನು ನನ್ನ ತಮ್ಮನ ಹೆಂಡತಿ, ನನ್ನ ಮುದ್ದನ ಆಜ್ಞೆಯಾಗಿದ್ದೆ, ಇನ್ಮೇಲೆ ನೀನು ಗುರು ರಾಘವೇಂದ್ರ. ಪೂರ್ವಾಶ್ರಮದ ಸಂಬಂಧಗಳನ್ನು ಬಳಸಿ ಹೇಳಬಾರ್ದು ಅತ್ತಿಗೆ. ಹೌದಮ್ಮ ಹೌದು, ತಪ್ಪಾಗ್ಬಿಟ್ಟೆ ನಾನು ಅತ್ತಿಗೆ. ಅವ್ರು ಹೇಗಿದ್ದಾರೋ ಒಂದ್ಸಲ ನಾನು ನೋಡ್ಬೇಕಲ್ಲ. ನೀನು ಕೂಡ್ದಮ್ಮ ಕೂಡ್ದು, ಅದು ಶಾಸ್ತ್ರ ಸಂಪ್ರದಾಯಗಳಿಗೆ ವಿರುದ್ಧ. ಎಲ್ರೂ ಕಣ್ತುಂಬಾ ನೋಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋ ಆ ದಿವ್ಯ ಮೂರ್ತಿ ನಾನೊಬ್ಳು ಮಾತ್ರ ನೋಡ್ಬಾರ್ದೆ ಅತ್ತಿಗೆ. ಹೋಗ್ಲಿ, ನೀವಾದ್ರೂ ನೋಡಿದ್ರಲ್ಲ ಅವ್ರು ಹೇಗಿದ್ರು, ಅಲ್ಲಿ ಏನೇನ್ ನಡೀತು ಎಲ್ಲ ಕಣ್ಣು ಕಟ್ಟು ಹಾಗೆ ವರ್ಣನೆ ಮಾಡಿ ಕೇಳಾದ್ರೂ ಸಂತೋಷ ಪಡ್ತೀನಿ. ಅದಕ್ಕೇನಂತೆ, ಹತ್ತು ಬಾಯಾದ್ರೂ ಸಾಲದು, ಹೇಳ್ತೀನಿ ಕೇಳು. ತಂಜಾವೂರಿನ ದೊರೆಗಳ ಸಮ್ಮುಖದಲ್ಲಿ ವೆಂಕಟನಾಥನ ಪೀಠದಲ್ಲಿ ಕೂರಿಸಿ ದೊಡ್ಡ ಸ್ವಾಮಿಗಳ ಶಂಖದಿಂದ ಅಭಿಷೇಕ ಮಾಡಿ ರಾಘವೇಂದ್ರ ತೀರ್ಥರು ಅಂತ ಹೆಸರಿಟ್ಟು ಪಟ್ಟ ಕಟ್ಟಿದ್ರು. ರಾಜಾಧಿರಾಜರುಗಳೆಲ್ಲ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಿದ್ರು. ನಾನು ಈ ಲೋಕದ ಸೇವೆಗೆ ಸಿದ್ಧನಾಗಿದ್ದೀನಂತ ವೆಂಕಟನಾಥ ಕೊಟ್ಟ ಆ ಭಾಷಣ ಅಮರ ಸಂದೇಶವಾಗಿತ್ತು. ಆಹಾ, ಆ ತೀರ್ಥ ಪ್ರಸಾದ ಬಹುಮಾನಗಳು ಕೊಡುತ್ತಿದ್ದುದನ್ನು ನೋಡಕ್ಕೆ ಸಾವಿರ ಕಣ್ಗಳಿದ್ರೂ ಸಾಲದು. ಸಜೀವವಾಗಿ ನಿಮ್ಮನ್ನು ನೋಡಬಾರ್ದೆಂದರು, ಬೇರೆ ಯಾವ ಮಾರ್ಗವೂ ತಿಳಿಯದೆ ಈ ರೀತಿ ನಿಮ್ಮನ್ನು ನೋಡಲು ಬಂದೆ. ಈಗ ನೋಡಿದೆ, ಕಣ್ತುಂಬ ನೋಡಿಬಿಟ್ಟೆ, ಇನ್ನು ನನಗೆ ಜನ್ಮ ಸಾಕು. ನಿನಗೆ ಸದ್ಗತಿ ಪ್ರಾಪ್ತವಾಗಿ. ಇನ್ನು ಮುಂದೆ ನಿಮ್ಮ ವಂಶೀಕರು ನಿನ್ನ ಸ್ಮಾರಕವಾಗಿ ಶುಭ ಶೋಭನಗಳಲ್ಲಿ ಸುಮಂಗಲಿ ಪೂಜೆ ಮಾಡಿ. ನಾರಾಯಣ. ಸ್ವಾಮಿ, ಇತಿ ಯಾದವೇಂದ್ರ ತೀರ್ಥರು ತಮ್ಮ ದರ್ಶನಾಕಾಂಕ್ಷಿಗಳಾಗಿ ದಯಮಾಡಿಸುತ್ತಿದ್ದಾರೆ. ಏನು ಯಾದವೇಂದ್ರರೇ? ಗುರುಭ್ಯೋ ನಮಃ. ನಾರಾಯಣ. ದಯಮಾಡಿಸಬೇಕು.
ರಾಘವೇಂದ್ರ ತೀರ್ಥರೇ, ವಾಗ್ದೇವಿಯ ನಾಟ್ಯಮಂದಿರವೇ ನಿಮ್ಮ ಮಠವಾಗಿರುವುದೆಂದು ಕೇಳಿ ಬಹಳ ಸಂತೋಷವಾಯಿತು. ಗುರುಗಳ ಬೃಂದಾವನಕ್ಕೆ ವಂದಿಸಿ ಹಾಗೆಯೇ ತಮ್ಮನ್ನೂ ನೋಡಿಕೊಂಡು ಹೋಗೋಣವೆಂದು ಬಂದೆವು. ಗುರುಗಳಿಂದ ಮೊದಲೇ ಅನುಗ್ರಹಿತರಾದವರು ತಾವು. ದಯಮಾಡಿ ಸಂಸ್ಥಾನದ ಸಕಲ ಸಂರಕ್ಷಣಾಭಾರವನ್ನು ತಾವೇ ವಹಿಸಿಕೊಂಡು ನಮ್ಮನ್ನು ಕೃತಾರ್ಥರನ್ನಾಗಿಸಬೇಕು. ಉಂಟೆ ರಾಮಭದ್ರ ಇವಭದ್ರ ಭಾಜನಂ ತತ್ಕೃಪೇವ ಜಗತಾಂ ಹಿತೇರತಃ ಎಂದು ಗುರುಗಳೇ ಆಶೀರ್ವಾದ ಮಾಡಿ ನಿಮಗೆ ಅನುಗ್ರಹಿಸಿರುವ ಪೀಠವಪ್ಪ ಇದು. ನಿಮ್ಮ ಮೂಲ ರಾಮನ ಪೂಜೆ ನಮಗೊಂದು ದಿನಕ್ಕೆ ಲಭ್ಯವಾದರೆ ಧನ್ಯರೆಂದು ಭಾವಿಸಿ ಮತ್ತೆ ನಾವು ಕೃಷ್ಣಾತೀರಕ್ಕೇ ಹೊರಡಬೇಕೆಂದಿದ್ದೆ. ತಮ್ಮ ಬೈಕೆ ನಮ್ಮ ಭಾಗ್ಯ. ಆದರೆ ಅಷ್ಟು ಆತುರದ ಪ್ರಯಾಣ ಬೇಕೆ? ದಕ್ಷಿಣದಲ್ಲೆಲ್ಲ ಹಿಂದೂ ಧರ್ಮದ ಗ್ಲಾನಿ ಪ್ರಾರಂಭವಾಗಿದೆ. ಮಹಾರಾಷ್ಟ್ರ, ತೆಲುಗು, ತಮಿಳು, ಕನ್ನಡ ರಾಜ್ಯಗಳಲ್ಲಿ ಐಕ್ಯತೆ ಇಲ್ಲದಿರುವುದೇ ಇದಕ್ಕೆ ಕಾರಣವೆಂದು ತೋರುತ್ತಿದೆ. ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನಮ್ಮ ಕಿಂಚಿತ್ ಸೇವೆಯನ್ನಾದರೂ ಸಲ್ಲಿಸಬೇಡವೆ? ನಮ್ಮ ಕರ್ತವ್ಯದ ದಾರಿ ಏನೆಂಬುದನ್ನು ಎಚ್ಚರಿಸುವುದಕ್ಕೆ ಶ್ರೀಹರಿಯು ತಮ್ಮನ್ನೆಲ್ಲಿಗೆ ಕಳುಹಿಸಿದಂತಾಯಿತು. ಇದುವರೆಗೆ ದಕ್ಷಿಣದಲ್ಲೇ ಉಳಿದಿದ್ದ ನಾವು ಇನ್ನು ಮುಂದೆ ಉತ್ತರ ಕರ್ನಾಟಕದಲ್ಲೂ ಸಂಚಾರ ಹೊರಟು ಆದಷ್ಟು ಸೇವೆ ಸಲ್ಲಿಸುತ್ತೇವೆ. ಬಹಳ ಸಂತೋಷ. ಯಾರಪ್ಪ ನೀನು? ಸ್ವಾಮಿ, ನಾನು ವೈಷ್ಣವ ಮಠದ ವೆಂಕಣ್ಣ. ನನಗೆ ತಂದೆ ತಾಯಿ ಯಾರು ಇಲ್ರಿ. ಇರೋದು ಮಾವ ಒಬ್ಬನು. ಅವ್ ನನ್ನ ಶಾಲೆಗೆ ಸೇರಿದೆ, ಈ ದನ ಕಾಯಕ್ ಬಿಟ್ಟಿದ್ದಾನ್ರಿ. ಅವ್ ಬೈತಾ ಇರ್ತವೆ, ನಾನು ನಿದ್ದೆ ಮಾಡ್ತಾ ಇರ್ತೀನಿ. ನನ್ನ ವಿದ್ಯಾಭ್ಯಾಸಕ್ಕೂ ಅಷ್ಟೇ ಸ್ವಾಮಿ. ನಿನಗೆ ವಿದ್ಯಾರ್ಥಿನಿಯಲ್ಲಿ ಅಷ್ಟೊಂದು ಆಸಕ್ತಿ ಇದೆಯೇನಪ್ಪ? ನಮ್ಮೊಂದಿಗೆ ಬಾ, ಚಕ್ರಾಂಕನ ಮಾಡುತ್ತೇವೆ. ವಿಪತ್ತು ಒದಗಿದಾಗ ಶ್ರೀ ರಾಘವೇಂದ್ರ ಎಂದು ಶ್ರೀಹರಿ ಕಾಪಾಡುತ್ತಾರೆ. ಸ್ವಾಮಿ, ನಾನು ಕಿರೀಟಿಗಿರಿಯ ರಘುನಾಥ ದೇಸಾಯಿ. ತಮ್ಮ ಆಗಮನದ ಸುದ್ದಿ ಉತ್ತರ ಕರ್ನಾಟಕದಲ್ಲೆಲ್ಲ ಹಬ್ಬಿದೆ. ತಾವು ದಯಮಾಡಿ ನಮ್ಮ ಊರಿಗೆ ಬಂದು ಪಾದ ಸೇವೆ ಸ್ವೀಕರಿಸಬೇಕು. ನಾಳೆ ನಮ್ಮ ದೇವರ ಪೂಜೆ ನಿಮ್ಮ ಮನೆಯಲ್ಲಿ ಆಗಬೇಕೆಂದು ಹರಿ ಇಚ್ಛೆ ಇದ್ದರೆ ಅಗತ್ಯವಾಗಿ ಆಗಲಿ. ನಮಸ್ಕಾರ. ದಯಮಾಡಿ. ಓಹೋಹೋ, ಬರಬೇಕು ಬರಬೇಕು, ತಾವು ಬರ್ತೀರೋ ಇಲ್ವೋ ಅಂತಿದ್ದೆ. ಊರಿಗೂರೇ ಬಂದಿರುವಾಗ ನಾವು ಬರ್ದೇ ಇರ್ತೀವಿಯೇ. ದೇವರ ತಿಂಡ್ರಿಗಿಂತ ತಮ್ಮ ಆಹ್ವಾನದಲ್ಲೇ ಎಲ್ಲ ಶ್ರೀಗಳವರ ದಯ. ಸೀತಾ, ಸೀತಾ. ಏನು ಅಂದ್ರೆ? ಅಡಿಗೆ ಮನೆ ಕಡೆ ಹಾಗೆ ಒಂದ್ಸಲ ನೋಡ್ಕೊಂಡು ಬಾ ಹೋಗು. ಅಡಿಗೆ ಎಲ್ಲ ಆಗದೇನು? ಎಲ್ಲ ತಯಾರಾಗಿದೆಯಮ್ಮ, ಈ ಚೀರೊಂದು ಕುದ್ದು ಬಿಟ್ರೆ ಆಗ್ಬೇಕು. ಏನ ಶ್ರೀಧರು, ಇಲ್ಲೇನ್ ಮಾಡ್ತಾ ಇದ್ದಿ? ಏನ್ ಆಚಾರ್ರೆ, ಚಿಕ್ಕದೇ ತಾಯನ್ನ ಅಡಿಗೆ ಉತ್ತರ ಇದ್ಬಿಟ್ರೇನು? ಈ ಚಿಕ್ಕ ವಯಸ್ಸಿನಲ್ಲಿ ಅದೇನು ಭಕ್ತಿ ಅಂತೀರ? ತಾವು ಹೆಣ್ಣಿನ ಸ್ವೀಕರಣೆ ಮಾಡಿಟ್ಟಿದ್ದೀನಿ ಈ ಕೊಡದಪ್ಪನಲ್ಲಿ. ಒಂದ್ ತೊಟ್ಟು ಮುಟ್ಲಿಲ್ಲ ಬೇಕು ಅಂತ ಕೇಳಲಿಲ್ಲ ನೋಡಿ. ಮತ್ತೆ ಅಪಶಕುನ
ಸ್ನಾನಕ್ಕೆ ಬಂದ ಕೀಟ ಪ್ರಾಣಾಪಾಯವನ್ನು ಲೆಕ್ಕಿಸಲಿಲ್ಲ. ಶ್ರೀಧರ ಬೇರೆ ತೀರ್ಥ. ಶ್ರೀಧರ ಎಲ್ಲಿ ಹೋದ? ಇಲ್ಲೇ ಇದ್ದಲ್ಲಮ್ಮ. ಆಚಾರ್ಯ ಆಚಾರ್ಯ, ನಾನು ಮೈಲಿಗೆ ಮುಟ್ಟಬೇಕೆ ಆಮೇಲೆ ಬರ್ತೀನಿ ಅಂತ ಗುರುಗಳು ಹೇಳಿಬಿಡಿ. ಹೋಗಿ ಆಚಾರ್ಯ, ಏನು ಮಾಡಿದ್ರು ಈಗ? ಯಾಕೋ ಇನ್ನೂ ತೀರ್ಥ ಪ್ರಸಾದಕ್ಕೆ ಬರಲೇ ಇಲ್ಲವಲ್ಲ. ಅವರು ಯಾವ ಮೈಲಿಗೆ ಮುಟ್ಬಿಟ್ರಂತೆ, ಮಡಿ ಮುಟ್ಕೊಂಡು ಬಂದು ತಗೊಳ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಅವರು ಹೇಗಿದ್ರೆ ಹಾಗೇ ಬರಬೇಕೆಂದು ದೇವರ ಆಜ್ಞೆ ಆಗಿದೆ. ಬರಬೇಕು. ಅಯ್ಯಯ್ಯೋ, ಮಡಿ ಮೈಲಿಗೆ ಏನಿಲ್ಲ ನೋಡಿ, ಯತಿಗಳಿಗೆ ಯಾಗಿದ್ರೆ ಹಾಗೆ ಕರ್ತರ್ಬೇಕಂತೆ. ಭೂತಾತಿಕೆ ಹಣವಂತನಾಗಿದ್ರೆ ದೇವರು ತೀರ್ಥ ಪ್ರಸಾದ ಎಲ್ಲ ಮಡಿಯಲ್ಲಿರ್ಲಿ ಮೈಲಿಗೆಯಲ್ಲಿರ್ಲಿ ಮನೆ ಬಾಗಿಲಿಗೆ ಬಂದು ಕಾಯ್ತವೆ ನೋಡ್ರಿ. ಬನ್ನಿ ದೇವಸ್ಥಾನ ಇದೆ, ಬಾ ತಾಯಿ. ದೂರದಲ್ಲಿ ಏಕೆ ನಿಂತೀರಿ? ಹತ್ತಿರ ಬನ್ನಿ. ನೋಡಿದ್ರ ನೋಡಿದ್ರ, ಇನ್ನೊಂದು ಕ್ಷಣ ಹೋದ್ರೆ ತಲೆ ಮೇಲೂ ಕೂರಿಸ್ಕೊಟ್ಟಾರ ನೋಡ್ರಿ. ಎಲ್ಲಿ ನಿಮ್ಮ ಮನೆ ಶ್ರೀಧರ? ಚೆಂಡಿ ಹಿಡಿದು ಅಳುತ್ತಾ ಇದ್ದ ಅವನ ವೇಣುಗೋಪಾಲ ಮನೆಗೆ ಕಳುಹಿಸಿಕೊಟ್ಟೆ, ಅದಕ್ಕೆ ನಿಧಾನವಾಯಿತು. ನಿಮ್ಮ ಮಗನೇ ನಮ್ಮ ವೇಣುಗೋಪಾಲ, ಅವನಿಲ್ಲದೆ ನಿಮಗೆ ತೀರ್ಥ ಕೊಡುವುದೂ ಇಲ್ಲ, ನಾವು ಭಿಕ್ಷೆ ಸ್ವೀಕರಿಸುವುದೂ ಇಲ್ಲ. ಪರೀಕ್ಷೆ ಮಾಡಬೇಡಿ ಗುರುಗಳೇ, ಅವನಿನ್ ಬರುವ ಹಾಗಿಲ್ಲ. ಅಂದರೆ ಈ ಕರ್ಮಗತಿಯಲ್ಲಿ ಬಿದ್ದು ಅವನ್ ಸತ್ತೋದ. ನಮ್ಮ ರಾಮ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮಗ ಮೃತನಾದನು. ಆ ದೇಹವಿಲ್ಲಿ ದೇವತಾರಾಧನೆಗೂ ಸಮಾರಾಧನೆಗೂ ಭಂಗ ಬರಬಾರದೆಂದು ಬಚ್ಚಿಟ್ಟು ಬಿಟ್ಟೆವು. ಮನುಷ್ಯರ ಕಣ್ಣಿಂದ ಬಚ್ಚಿಡಬಹುದು, ದೇವರ ಕಣ್ಣಿಂದ ಮುಚ್ಚಿಡಬಲ್ಲಿರ. ಹೋಗಿ ಆ ದೇಹವನ್ನು ತನ್ನಿ. ಹೋಗಿ ತೆಗೆದುಕೊಂಡು ಬನ್ನಿ ದೇವತಾಯಿದೆ. ಸತ್ತವನಿಗೆ ಸಂಜೀವಿನಿ ಕೊಡ್ತಾರಪ್ಪ ಕಲಿಯುಗದ ಆಂಜನೇಯ. ಇದೆಲ್ಲ ಮೊದಲೇ ಮಾತಾಡಿಕೊಂಡು ಮಾಡುವ ಹಂಚಿಕೆ ಇರಬೇಕು. ಒಂದು ವೇಳೆ ಬದುಕಿದ್ದ ಅವ್ರ ಮಗ ಅಲ್ಲಿ, ನಾವು ಬೇರೆ ತರ ಮಾಡಿದ್ರಾಯ್ತು. ಹೇಗೆ? ನಮ್ಮ ಕುಲವನ್ನು ಉದ್ಧಾರ ಮಾಡಬೇಕು. ಶ್ರೀಹರಿಗೆ ಪ್ರೀತಿಯಾಗಿ ಈ ಕಿರೀಟಿಗಿರಿ ಜಹಗೀರಿಯನ್ನು ನಾವು ಸ್ವೀಕರಿಸಬೇಕು. ಈಗೊಂದು ಗಳಿಗೆಗೆ ಮೊದಲು ಕಲ್ಲು ಗುಂಡಾಗಿದ್ದ, ಇದ್ದಕ್ಕಿದ್ದಾಗೆ ಬಾಯಿ ಬಿಟ್ಬಿಟ್ಟ. ನಿಜವಾಗಿ ಸತ್ತವನನ್ನು ಬದುಕಿಸಲಾರನಪ್ಪ. ಅಂದ್ರೆ ದೇಶಾಯರ ಮಗ ಸುಳ್ಳು ಸುಳ್ಳು ಅನ್ಸತ್ನೇನ್ರಿ? ಅವನ ಆಯಸ್ಸಿನ್ನೂ ಉಳಿದಿತ್ತು. ಇವನ ಆಯಸ್ಸು ಇನ್ನೂ ಉಳಿದಿಲ್ಲೇನ್ರಿ? ಖಂಡಿತವಾಗಿಯೂ ಇಲ್ಲ. ಇಲ್ವೇ? ಖಂಡಿತವಾಗಿ ಇಲ್ವೇ? ಇವರು ದೊಡ್ಡ ಮಹಾನುಭಾವರಲ್ವೇ, ಬನ್ರಿ ಹೋಗೋಣ.
ಕ್ಷಮಿಸಿ ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಅವನನ್ನು ಕಾಪಾಡಿ. ಅವನು ನಿಜವಾಗಲೂ ಸತ್ತೋದೆ ಗುರುಗಳೇ, ಅವನನ್ನು ಕಾಪಾಡಿ. ಅವನು ಅಳದ ಆಯಸ್ಸನ್ನು ನಾವು ಬದಲಿಸಲಾರೆವು, ಉಳಿದಿದ್ದರೆ ಉಳಿಸಬಲ್ಲೆವಷ್ಟೇ. ಗುರುಗಳೇ, ಹುಡುಗ ಈ ಕಾಗದ ನಮ್ಗೆ ಹೋಗಿ ಹೇಳು. ಅಯ್ಯ, ನನಗೆ ಓದಕ್ ಬರಕಿಲ್ರಿ ಅಪ್ಪ. ನಿಮ್ದು ಮುಖ ನೋಡಿದ್ರೆ ತುಂಬಾ ಹೋದವರಾಗೆ ಕಾಣ್ತಾರೆ, ನಿಮ್ದು ಚಾಲಾಕಿ ನಮ್ದು ಹತ್ರ ನಡೆಯಕ್ಕಿಲ್ಲ. ಓದು. ಅಯ್ಯಯ್ಯೋ, ಸತ್ಯವಲ್ಲ, ನನಗೆ ಓದಕ್ ಬರಕಿಲ್ರಿ ಅಪ್ಪ. ಓದಕ್ಕೆ ಬರಕಿಲ್ಲ? ಇಲ್ಲ, ನಾವು ಓದಿಸ್ತಾರೆ. ಅಯ್ಯಯ್ಯೋ, ಅಯ್ಯೋ, ರಾಘವೇಂದ್ರ ತತ್ ಸಾಯಿಸ್ಬಿಡ್ತಾರಪ್ಪ ಅವರು. ಓದ್ತೀನಿ. ನವಾಬ್ ಅಸ್ಗಲ್ಲಾ ಖಾನ್ ಅವರ ಸನ್ನಿಧಾನಕ್ಕೆ ನಸೀರುದ್ದೀನ್ ಸಲಾಂಗಳು. ನಮ್ಮ ಸೈನ್ಯ ಶತ್ರುಗಳನ್ನು ಗೆದ್ದು ಅವರ ಕೋಟೆಗಳನ್ನು ಕೈವಶ ಮಾಡಿಕೊಂಡಿದೆ. ನೀವು ಸೈನ್ಯ ಕಳಿಸಬೇಡಿ, ಬೇಗ ನಾವು ಬರುತ್ತೇವೆ ಇತೀ ಸಲಾಂಗಳೊಂದಿಗೆ. ಯಾ ಖುಷಿಗೆ ಖಬರ್ ಸುನಾ ಯಾರೇ? ಅಚ್ಚಾ ಅಚ್ಚಾ, ನಿಮ್ದು ಹೆಸರು? ವೆಂಕಣ್ಣಾರಿ. ಅಚ್ಚಾ, ಅರೆ ವೆಂಕಣ್ಣಾರಿ, ಇಂದ್ರೆ ನೀವು ನಮ್ದು ಖಾಸ್ ದಿವಾನ್, ನಮ್ದು ಜೊತೆಲಿ ಬಾ. ರಾಘವೇಂದ್ರ ಎಲ್ಲಾ ನಿನ್ ಚಿತ್ತಪ್ಪ. ಶ್ರೀಪಾದ, ಸ್ವಲ್ಪ ನಿಲ್ಲಿಸಿ. ಅಲ್ಲಿ ಕಾಣುವ ಬಂಡೆಯ ಮೇಲೆ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುತ್ತೇವೆ. ರಾಮದೇವರು ಕುಳಿತ ಜಾಗದಲ್ಲೇ ಕುಳಿತು ತಿರುಗಾ ನನಗೆ ದರ್ಶನ ಕೊಟ್ಟಿಯ. ನಮಸ್ಕಾರಪ್ಪ. ಇದು ಶ್ರೀರಾಮ ಪಾದ ಸ್ಪರ್ಶವಾದ ಶಿಲೆಯೇ? ನನಗೆ ಪೂರ್ವ ಜನ್ಮದ ಸ್ಮರಣೆ ತಂದುಕೊಟ್ಟ ಪುಣ್ಯಾತ್ಮ ಯಾರಪ್ಪ? ಓಹೋ, ಕನಕರಲ್ಲವೇ? ಕನಕರೇ, ಈ ಜನ್ಮದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಬೇಕೆಂಬ ಪೂರ್ವ ಜನ್ಮದ ನಿಮ್ಮ ಇಚ್ಛೆಯನ್ನು ನಿಜಪಡಿಸಿಬಿಟ್ಟಿರಿ. ಇನ್ನೂ ನಿಮ್ಮ ಕರ್ಮ ಹರಿಯಲಿಲ್ಲವೇ? ಹೆಂಗನ ಮಾಡಿ ಈ ದೇಹದ ಭಾರ ಕಳೆದು ಬಿಡು ನನ್ನ ತಂದೆ. ನನಗೂ ಹಾಗೆ ಅನ್ನಿಸಿದೆ. ಮೂಲ ರಾಮನ ಇಚ್ಛೆ ಹೇಗಿದೆಯೋ ಯಾರು ಬಲ್ಲರು? ಅದಿರಲಿ, ಹಳೆಯ ಪರಿಚಯವೆಂದು ಏನು ತಂದಿದ್ದೀರಿ? ಕೃಷ್ಣ ಕುಚೇಲನ್ ಕೇಳ್ದಂಗ್ ಕೇಳ್ತಿದ್ಯಲ್ಲಪ್ಪ. ಆಗ್ಲಿ ನನ್ನಪ್ಪ, ಆಗ್ಲಿ, ಮಾನವಿ ಹನುಮಂತರಾಯನ ಗುಣಿ ಹತ್ರ ಕಾಣ್ತೀನಿ, ಬರ್ತೀನಿ ನನ್ನಪ್ಪ, ಬರ್ತೀನಿ, ಬರ್ತೀನಿ ನೋಡಿ. ಶ್ರೀಧರ, ಮಾನವಿ ಹತ್ತಿರದ ಪ್ರಾಣದೇವರ ಗುಡಿಯಲ್ಲೇ ನಮ್ಮ ಚಾತುರ್ಮಾಸದ ವ್ರತ ಪೂಜೆಗಳು ನಡೆಯಬೇಕೆಂದು ಶ್ರೀಹರಿಯ ಇಚ್ಛೆ. ಶ್ರೀಗಳು ದಯಮಾಡಿ ಗುಣಪಡಿಸಬೇಕು. ಶ್ರೀಹರಿ,
ಸ್ವಾಮಿ, ಪ್ರಾಯಕ್ಕೆ ಬಂದ ನನ್ನ ಮಗನಿಗೆ ಹುಚ್ಚು ಹಿಡಿದಿದೆ. ಶ್ರೀಹರಿ, ದಯಮಾಡಿ ನೀವು ಕಾಪಾಡ್ತೀರಿ. ಶ್ರೀಹರಿ, ನನ್ನ ವಂಶಕ್ಕೆ ಒಂದೇ ಒಂದು ಮಗ, ಅವನಿಗೆ ಬಹಳ ಇಷ್ಟ. ಶ್ರೀಹರಿ, ಶ್ರೀಹರಿಯೇ ನಿನ್ನಲ್ಲಿ ಬೇಡನ ವರವನ್ನು, ಶಾಪ ಒಂದೇ ಒಂದು ಕೈ ಚಾಚಿ ಕೋರುವೆನು. ಎಲ್ಲರ ತಪ್ಪಿಗೂ ಎನ್ನನೇ ದಂಡಿಸು, ಎಲ್ಲರ ಕಣ್ಣೀರ ಎನ್ನಲೇ ಹರಿಸು, ಕುರುಡಂಗೆನ್ನ ಕಣ್ಣಾಗುಳಿಸು, ಹುಚ್ಚನಿಗೆನ್ನ ಮೆಚ್ಚು ಮದ್ದಾಗಿಸು. ಜನಸೇವೆಗೆ ಈ ಜನ್ಮ ಸಾಲದಿದೆ, ಯುಗ ಯುಗಗಳಲ್ಲೂ ಎನ್ನನೇ ಇರಿಸು, ಎನ್ನನೇ ಇರಿಸು. ಅಪ್ಪ, ಬಂದ್ಬಿಟ್ಟಪ್ಪ ನಾನು. ಓ ಕನಕ, ಬಂದಿಯ? ನನ್ನ ದೇವರಿಗಾಗಿ ಏನನ್ನು ತಂದಿದ್ದೀಯಪ್ಪ? ಏನೂ ಸಿಗ್ಲಿಲ್ಲ ನಕ್ಕದ್ದೇ, ಮನೆಯಲ್ಲಿ ನಿನ್ನೆಯಿಂದ ಉಪ್ಪ, ಬರೀ ಕೈಲಿ ಬರಬಾರ್ದು ಅಂತ ಹೇಳಿ ಇದು ಈ ಸಾಸಿವೆ ಕಾಳು ತಂದೆ. ಕೊಡು ಪುಣ್ಯಾತ್ಮ, ಸಾಸಿವೆಯನ್ನು ತಂದು ಇಲ್ಲಿ ಎಲ್ಲರನ್ನೂ ಸೋಸುತ್ತಿರುವೆಯ? ಶೋಧಿಸು, ಶೋಧಿಸು. ಸುಬ್ರತ, ಇಂದಿನ ಅಡಿಗೆಯಲ್ಲಿ ಆ ಸಾಸಿವೆಯನ್ನು ಬಳಸಿಬಿಡಪ್ಪ. ಪ್ರತಕಾಲ ಸಾಸಿವೆಯು ನಿಷೇಧವಲ್ಲವೇ? ದೇವರಿಗೆ ಭಕ್ತರು ಬೇಡವಾದಾಗ ಈ ಸಾಸಿವೆಯೂ ಬೇಡವಾಗುತ್ತದೆ. ಹೋಗು, ಶಬರಿಯ ಎಂಜಲು ತಿಂದ ನನ್ನ ರಾಮ ಕನಕನ ಕೈ ಸಾಸಿವೆಯಲ್ಲಿ ಕಹಿಯನ್ನೇನೂ ಕಾಣಲಾರ. ಏನು ಕನಕದಾಸರೇ, ತಪ್ಪಾಗಿ ತಪ್ಪಾಗಿ. ಪೂರ್ವ ಜನ್ಮದಲ್ಲಿ ನಮಗೇ ದೇವರನ್ನು ತೋರಿಸಿದವು, ಈಗ ದೇವರ ಪಾದ ಸೇರಿಸಲು ನಮ್ಮನ್ನೇ ಕೇಳುತ್ತಿದ್ದಾನೆ. ನಾನು ಭೋಜನಕ್ಕೆ ಮುಂಚೆ ಊರಿಗೆ ಪ್ರಯಾಣ ಮಾಡ್ತೇನೆ. ಶ್ರೀಗಳವರು ಹರಮಂತ್ರಾಕ್ಷತೆಯನ್ನು ದಯಪಾಲಿಸಬೇಕು. ಏಕೆ ಟಿಪ್ಪಣಿಕಾರರೇ, ಸಾಸಿವೆಯನ್ನು ಅಡಿಗೆಗೆ ಉಪಯೋಗಿಸುತ್ತೇವೆಂದೆ? ಸಾಸಿವೆ ಹೋಮದ್ರವ್ಯವಲ್ಲದೆ? ತಾವು ಸರ್ವನೂ ತಿಳಿದವರು, ದಯಮಾಡಿ. ಅಗತ್ಯವಾಗಿ ಆಗಲಿ ಶ್ರೀನಿವಾಸಾಚಾರ್ಯರೇ, ತೆಗೆದುಕೊಂಡು. ಶ್ರೀಗಳವರೇ, ನನ್ನ ಕೈ ಮುಟ್ಟುತ್ತಲೇ ಅಕ್ಷತೆಯು ಕಪ್ಪಾಯ್ತೇಕೆ? ಮನಸ್ಸಿನ ಕಪ್ಪು ಅಕ್ಷತೆಯಲ್ಲೂ ಕಲಸಿ ಬರುತ್ತಿದೆ, ನಾನೇನು ಮಾಡಲಪ್ಪ? ಕ್ಷಮಿಸು, ನನಗೆ ಸರ್ವಾಪರಾಧವಾಯಿತು. ಅವನು ಕೀಡಿ ಜಾತಿಯವನಿದ್ದರು, ತಾವು ವ್ರತ ಭಂಗ ಮಾಡಿದ್ರು ತಪ್ಪು ತಿಳಿದು ನಾನು ಊರಿಗೆ ಹೊರಟಿದ್ದೆನು. ದೇವರು ನನ್ನ ಕಣ್ಣು ತೆರೆಸಿಬಿಟ್ಟ, ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ತನ್ನ ಕುತ್ತಿಗೆಯನ್ನು ಹಿಚುಕಿ ನೇಣು ಹಾಕುವ ಮನುಷ್ಯನಿಗೆ ಹೆದರಿ ಅಚ್ಚ ಮಲ್ಲಿಗೆ ಹೂ ತನ್ನ ಸುಗಂಧ ಬೀರದೇ ಇರುತ್ತದೆಯೇ? ಹಾಗೆಯೇ ಅಲ್ಲವೇನಪ್ಪ ನಮ್ಮ ಕನಕ? ನನ್ನ ತಂದೆ ರಾಘವೇಂದ್ರ, ಆ ಪರಿಮಳದ ಹೊರೆಯೆಲ್ಲ ನಿನ್ನಪ್ಪ ಆಗಿದ. ನಾನು ಕಾಡು ಮಲ್ಲಿಗೆಯಂತೆ ಕಾಡಿನಲ್ಲಿ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಬಂದೆ. ಗೋವಿಂದ, ಗೋವಿಂದ, ಗೋವಿಂದ. ಗೋವಿಂದ, ಗೋವಿಂದ. ಒಳಗೂ ಹೊರಗೂ ಒಳ್ಳೆಯದ ನೆನೆಸಿ, ಇಳೆಯ ನಿಂದೆಗಳೆಲ್ಲವ ಸಹಿಸಿ, ಬಾಳೆಯ ಮರದಂತೆ ದೇಹವ ಬೆಳೆಸಿ, ಬಾಗಿದ ಗೊನೆಯಂತೆ ನಮ್ರತೆ ಸಲ್ಲಿಸಿ, ಮರಣವನ್ನಪ್ಪಿದೆಯ ಕನಕ, ಮರಣವನ್ನಪ್ಪಿದೆಯ ಪುಣ್ಯಾತ್ಮ? ಪ್ರಭು, ಪ್ರಾಣದೇವ, ಪ್ರಭು, ನನ್ನ ಕನಕನನ್ನು ನಿನ್ನ ಪಾದಾರವಿಂದಕ್ಕೆ ಸೇರಿಸಿಕೊಂಡೆಯ ತಂದೆ. ಈ ಪವಿತ್ರ ಜೀವಿಯ ನೆನಪಾಗಿ ಇಲ್ಲೇ ಯಾರಾದರೂ ಒಂದು ಧ್ವಜಸ್ತಂಭವನ್ನು ನಡೆಸಿಕೊಡುವಿರಾ? ನಾನು ನಡೆಸಿಕೊಡುತ್ತೇನೆ. ಶ್ರೀಪಾದಂಗಳವರ ಆಜ್ಞೆಯನ್ನು ಶಿರಸಾವಹಿಸಿ ನಾನು ನಡೆಸಿಕೊಡುತ್ತೇನೆ. ಯಾರು ವೆಂಕಣ್ಣ? ಒಂದೊಂದು ದಿನ ದನ ಕಾಯುತ್ತಿದ್ದವನು,
ಶ್ರೀಗಳವರ ಅನುಗ್ರಹದಿಂದ ಇಂದು ಅದ್ವಾನಿ ನವಾಬ ಅಸದುಲ್ಲಾ ಖಾನ್ ರವರ ದಿವಾನ. ನನ್ನ ಮತ್ತು ನಮ್ಮ ನವಾಬರ ಸೇವೆಯನ್ನು ಸ್ವೀಕರಿಸಲು ತಾವು ದಯವಿಟ್ಟು ಅದ್ವಾನಿಗೆ ದಯ ಮಾಡಬೇಕು. ನನ್ನ ನವಾಬ ಶ್ರೀಹರಿ, ಅವನು ಕರದಲ್ಲಿಗೆ ಬರುತ್ತೇನೆ, ಕುಣಿಸಿದಂತೆ ಕುಣಿಯುತ್ತೇನೆ. ದಿವಾನ ವೆಂಕಣ್ಣನವರು ತಮ್ಮ ಭೇಟಿಗಾಗಿ ಬಂದಿದ್ದಾರೆ. ದಿವಾನ್ಜಿ, ಏನ್ ಸಮಾಚಾರ? ದೇವದೂತರೊಬ್ಬರು ಸ್ವರ್ಗಲೋಕದಿಂದ ಬಂದಿದ್ದಾರೆ. ಯಾರು? ಮೊಹಮ್ಮದ್ ಪೈಗಂಬರ್ರೇ? ಅಲ್ಲ, ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ವೆಂಕಣ್ಣಾಜಿ, ಮೌನಿಗಳು ಸನ್ಯಾಸಿಗಳು ಎಲ್ಲ ಮಹಾತ್ಮರಲ್ಲ. ಏನಾದ್ರೂ ಕೊಟ್ಟು ಕಳಿಸ್ಬಿಡಿ. ಅವರು ಸಾಮಾನ್ಯರಲ್ಲ. ಅವರ ಹೆಸರು ಹೇಳಿದೊಡನೆ ಓದೇ ಇಲ್ಲದ ನಾನು ವಿದ್ಯಾವಂತನಾದದ್ದು ತಮಗೇ ಗೊತ್ತಿದೆ. ನಮ್ಮ ರಾಜ್ಯದ ಸಹಸ್ರಾರು ಜನರ ಕಟ್ಟ ದುಃಖಗಳು ಅವರ
ಅವರಿಂದಾಗಲೇ ನಿವಾರಣೆಯಾಗಿದೆ ಆಗುತ್ತಿದೆ. ಅವರನ್ನು ತಾವು ಒಂದು ಬಾರಿ ನೋಡಿ ಅವರ ಆಶೀರ್ವಾದವನ್ನು ಪಡೆಯಬೇಕೆಂಬುದೇ ನನ್ನ ಇಚ್ಛೆ. ನೀವು ಹಿಂದೂಗಳು ಯಾವುದನ್ನು ಬೇಗ ನಂಬಿಬಿಡುತ್ತೀರಿ? ಅಚ್ಚಾ ಅಚ್ಚಾ, ನಮ್ಮ ಭೇಟಿಗೆ ಏರ್ಪಾಡು ಮಾಡಿ. ನಾಳೆ ನಿಮ್ಮ ಗುರುಗಳ ಶಕ್ತಿ ಪರೀಕ್ಷೆ ನಾವು ಮಾಡುತ್ತೇವೆ. ನಮ್ಮ ಇಚ್ಛೆ. ರಹಮತ್ ಖಾನ್, ನಾಳೆ ನಮ್ಮ ನಜರ್ ಒಂದು ತಟ್ಟೆ ಮಾಂಸ. ಮಹಿಮ ತೆರೆದ ಕಣ್ಣಿದ್ದು ಕುರುಡರಾಗಿರುವ ಈ ನಮ್ಮ ಧಣಿಯ ಅಂಧತ್ವವನ್ನು ನೀವು ಕಾಪಾಡಬೇಕು. ಸ್ವಾಮೀಜಿ ಮಹಾರಾಜ್, ನವಾಬ್ ಅಸದುಲ್ಲಾ ಖಾನ್ ಸಲಾಂಗಳನ್ನು ಸ್ವೀಕರಿಸಬೇಕು. ನಾರಾಯಣ್, ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ನಮಗೂ ಹಾಗೆ ಆಗಿದೆ ಸ್ವಾಮೀಜಿ ಮಹಾರಾಜ್. ಒಂದು ನಗರ ಸ್ವೀಕರಿಸ್ತಾರೆ ಏನು? ಭಕ್ತಿಯಿಂದ ಯಾರೇನು ತಂದರೂ ನಮ್ಮ ರಾಮ ಸ್ವೀಕರಿಸುತ್ತಾರೆ. ಒಪ್ಪಿಸ್ಕೋಬೇಕು ಸ್ವಾಮೀಜಿ ಮಹಾರಾಜ್. ನೀವು ನಮಗಾಗಿ ತಂದಿರುವ ಪ್ರೇಮದ ಕಾಣಿಕೆ ಮರೆ ಮಾಡಿ ಕೊಡಬೇಡಿ, ತೆರೆ ತೆಗೆದೇ ಇಟ್ಟು ಬಿಡಿ. ಅಚ್ಚಾ ಅಚ್ಚಾ, ನೋಡಿದ್ರಾ ನವಾಬರೇ, ನಮ್ಮ ದೇವರನ್ನು ಹೇಗೆ ಗೌರವಿಸಬೇಕೆಂಬುದು ನಮ್ಮಿಬ್ಬರಿಗಿಂತ ನಿಮ್ಮ ಅಲ್ಲಾನಿಗೆ ಚೆನ್ನಾಗಿ ಗೊತ್ತು. ನಾವೆಲ್ಲಿ ತಪ್ಪಿದರೂ ಅವನು ತಿದ್ದಿ ತೋರಿಸುತ್ತಲೇ ಇರುತ್ತಾನೆ ಅಲ್ಲವೇ? ಖುದಾವಂದ, ಮಾಫ್ ಮಾಡಬೇಕು. ತಮ್ಮ ಮಹಿಮೆ ತಿಳಿದ ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಯಾಲ್ಲಾ ಪರ್ವರ್ತಿಗಾರ್, ನನ್ನನ್ನು ದಂಡಿಸು, ದಂಡಿಸು. ಸ್ವಾಮೀಜಿ, ನಿಮ್ಮ ದೇವರಿಗೂ ನನ್ನನ್ನು ದಂಡಿಸುವಂತೆ ಹೇಳಿ. ಪಶ್ಚಾತ್ತಾಪದಿಂದ ಪರಿಶುದ್ಧರಾದವರನ್ನು ನಮ್ಮ ರಾಮ ಎಂದೂ ಶಿಕ್ಷಿಸುವುದಿಲ್ಲ. ಹಾಗೇನು? ಹಾಗಾದ್ರೆ ನಿಮ್ಮ ರಾಮನಿಗೆ ನಾವೇನಾದರೂ ಸೇವೆ ಮಾಡಲೇಬೇಕು. ನಮ್ಮ ರಾಮ ನಿಮ್ಮಿಂದ ಸೇವೆ ಬಯಸಿದರೆ ಶ್ರೀರಾಮಚಂದ್ರ. ಆ ನವಾಬರೇ, ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ನಮಗೆ ಕೊಡುಗಿರ? ಏನು ಮಂಚಾಲೆ ಗ್ರಾಮವೇ? ಇಲ್ಲ ಇಲ್ಲ, ಅದನ್ನು ನಾವು ಖಂಡಿತ ಕೊಡುವುದಿಲ್ಲ. ಅದು ಬರೀ ಬಂಜರು ಭೂಮಿ. ಗುರುಗಳೇ, ಬೇರೆ ಯಾವುದಾದ್ರೂ ಬೆಲೆ ಬಾಳುವ ಭೂಮಿಯನ್ನೇ ಕೇಳಿ, ಬೇಕಾದಷ್ಟು ಹಣದ ರಾಶಿಯನ್ನೇ ಕೇಳಿ. ಸನ್ಯಾಸಿಗೆ ಸಂಪತ್ತು, ಸ್ವಂತ ಮನೆ ಎರಡೂ ದೇವರೇ. ನಿಮ್ಮ ಹಣ ನಮಗೇಕೆ ಬೇಕು? ನಮ್ಮ ರಾಮ ಕೇಳೆಂದದ್ದು ಆ ಗ್ರಾಮ, ಅದನ್ನು ಕೊಟ್ಟರೆ ಕೊಟ್ಟರೆ ಏನು, ಕೊಟ್ಟೇ ಬಿಡುತ್ತೇನೆ. ಸರ್ಕಾರ್, ಮಂಚಾಲೆ ಗ್ರಾಮವನ್ನು ಈಗಾಗಲೇ ನಮ್ಮ ಬಡೆ ಕಾಜಿ ಸಾಹೇಬರಿಗೆ ಜಹಗೀರಿಯಾಗಿ ಕೊಟ್ಟಿದೆಯಲ್ಲ. ಕೋಚ್ ದಿವಾಂಜಿ, ಓಗೂರು ತಿಮ್ಮಾಪುರ ಗ್ರಾಮಗಳನ್ನು ನಮ್ಮ ಕಾಜಿ ಸಾಹೇಬರಿಗೆ ಕೊಟ್ಟು ಅವರ ಹೆಸರು ಬರೆದಿರುವ ಆ ಮಂಚಾಲೆ ಗ್ರಾಮವನ್ನು ಈ ದಿನವೇ ನಮ್ಮ ಸ್ವಾಮೀಜಿ ಹೆಸರಿಗೆ ಬದಲಾಯಿಸಿ ಕೊಟ್ಟು ಬಿಡಿ. ಆಮೇಲೆ ಸ್ವಾಮೀಜಿ ನಿತ್ಯ ಪೂಜೆಗೆ ಬೇಕಾದದ್ದೆಲ್ಲ ಇನ್ನು ಮೇಲೆ ನಮ್ಮ ಅರಮನೆಯಿಂದಲೇ ನಡೆಯಲಿ. ಈ ಸ್ವಾಮಿಗಳು ನಿನಗೆ ನಮಗೆ ಮಾತ್ರವಲ್ಲ ವೆಂಕಣ್ಣ, ಜಗತ್ತಿಗೆ ಗುರುಗಳು. ಜೈ ರಾಘವೇಂದ್ರ ಸ್ವಾಮೀಜಿ. ವೆಂಕಣ್ಣ, ಸ್ವಲ್ಪ ನಿಲ್ಲಿಸಿ, ಸ್ವಲ್ಪ ನಿಲ್ಲಿಸಿ. ನಡೆಯಿರಿ, ನಾನು ನಿಮ್ಮೊಂದಿಗೆ ನಡೆದೇ ಬರುತ್ತೇನೆ. ಮಹಾತ್ಮರಾದ ತಾವು ಈ ಬಿಸಿಲಲ್ಲೇ ನಡೆಯುವುದೆ? ನಾನು ನಿಮ್ಮಂತೆ ಒಬ್ಬ ಎಲ್ಲಾದರೂ ಉಂಟೆ. ನಿಗ್ರಹ ಅನುಗ್ರಹ ಶಕ್ತಿಯುಳ್ಳ ಮಹಾತಪಸ್ವಿಗಳು ತಾವು. ತಾವು ತಪ್ಪು ತಿಳಿದಿದ್ದೆ ವೆಂಕಣ್ಣ. ಶ್ರೀಹರಿ ಜಗತ್ತಿನಲ್ಲಿ ತಾನಿರುವನೆಂದು ತೋರಿಸಿಕೊಳ್ಳಲು ಆಗಾಗ ಏನಾದರೂ ಸಣ್ಣ ಪುಟ್ಟ ಪವಾಡಗಳನ್ನು ನಮ್ಮಿಂದ ಮಾಡಿಸುತ್ತಲೇ ಇರುತ್ತಾನಷ್ಟೇ. ತಪಶಕ್ತಿಯನ್ನು ಬೇಕೆಂದಾಗಲೆಲ್ಲ ಬಳಸಿಕೊಳ್ಳುವ ಅಧಿಕಾರ ನಮಗಿಲ್ಲ. ನಿಗ್ರಹಾನುಗ್ರಹ ಶಕ್ತಿಯಲ್ಲ ಅವನೊಬ್ಬನದೇ ಅಪ್ಪ, ಅವನೊಬ್ಬನದೇ.
ಎಲ್ಲೋ ಒಳಗೆ ಧರ್ಮ ಹತ್ತಿ ಉರಿಯುತ್ತಿದೆ. ಇಲ್ಲಿ ವನದೇವತೆ ಬೆಂದು ಬೂದಿ ಆಗುತ್ತಿದ್ದಾಳೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಮೊದಲು ಧರ್ಮದೇವತೆ ಉರಿಯನ್ನು ಆರಿಸೋಣ. ಬನ್ನಿ ಬನ್ನಿ ತಾಯಿ. ತಾಯಿ ಅಯ್ಯೋ ಯಾರಾದ್ರೂ ಕಾಪಾಡಿ. ಎಲ್ಲಿದ್ದೆ ತಾಯಿ? ಯಾರಾದ್ರೂ ಕಾಪಾಡಿ. ಆಹಾ, ಧರ್ಮದೇವತೆ ಅಂಥವಳಮ್ಮ ನೀ, ಸುತ್ತರೂ ಕಿಚ್ಚದ್ದರು ನಿನ್ನ ಹತ್ತಿರ ಬೆಂಕಿ ಸುಳಿಯದೆ ಬದುಕಿ ಬಿಟ್ಟಿಯಲ್ಲ. ನಿನ್ನವರೆಲ್ಲ ಎಲ್ಲಿ ತಾಯಿ? ಎಲ್ಲರೂ ಈ ಬೆಂಕಿ ಹೇಗೆ ಓಡಿ ಹೋದ್ರಪ್ಪ. ನೀನಾದ್ರೂ ಬಂದಿಯಲ್ಲ ನನ್ನಪ್ಪ. ಈ ಬೇಗಿಯನ್ನು ನಾನು ತಾಳಲಾರೆ. ನನಗೊಂದಿಷ್ಟು ಉದಕ ಕಂಗೋದಕಪ್ಪ. ಗಂಗೆ, ಈ ಕಾಡಿನಲ್ಲಿ ಗಂಗೆ, ಗಂಗಾ ಅಸ್ತ್ರ ಗಂಗೆಯನ್ನು ಕರುಣಿಸಪ್ಪ. ಈ ಧರ್ಮದೇವತೆಯನ್ನು ಉದ್ಧರಿಸಪ್ಪ. ಏಕೆ ಶಂಕರ, ಇದೇನು ನಿನ್ನ ಶೋಧನೆ? ನೀ ಕೊಟ್ಟಲ್ಲದ ನಾ ಬಿಡೆ. ಹಿರಿಯಿರುವ ತಗ ಸಲ್ಲುವುದು ತರುಣಿಗದು ಹದಿನಾರು ಸಾವಿರ ಹೆಂಡರು ತಿರುಪೆಯದಗಿದ್ದರೆ ಪರಮೇಶ ಗಂಗೆಯ ಬಿಡು ಪಾರ್ವತಿಯ ಬಳೆ ನೀನು ಬರೆದಿದ್ರೆ ನನಗೆ ಯಾರಪ್ಪ ದಿಕ್ಕು? ನನ್ನನ್ನು ಕಾಪಾಡಿದ ಪುಣ್ಯ ನಿನ್ನ ಏಳೇಳು ತಲೆಮಾರಿಗೂ ಇರಲಿ. ನಿನ್ನ ಧರ್ಮವೇ ನಿನಗೆ ಕಾಯಿಲಪ್ಪ. ಯಾವೂರು ತಾಯಿ? ಮಂಚಾಲೆಯಪ್ಪ. ನಾವು ಅಲ್ಲಿಗೆ ಹೊರಟಿದ್ದೇವೆ, ಅಲ್ಲೇ ಇರುತ್ತೇವೆ. ನಿನ್ನವರು ಬಂದೊಡನೆ ಅಲ್ಲಿಗೆ ಬಂದು ಬಿಡುತ್ತಾಯಿ. ಹಾಗೆ ಆಗಲಪ್ಪ, ನಿನ್ನಂತಹ ಪುಣ್ಯಾತ್ಮ ನೆರಳಿನಲ್ಲಿ ನಿರಾತಂಕವಾಗಿದ್ದು ಬಿಡುತ್ತೇನೆ. ನಾವು ಬರುತ್ತೇವೆ ತಾಯಿ. ಶ್ರೀಗಳವರು ಮಹಾನುಭಾವ, ಮಹಾನುಭಾವರು ಕಾಳಿಗೆ ಚಿನ್ನಲ್ಲೂ ಕುಂದಿದೆ, ದಿವ್ಯ ದೇಹಿಗಳಾಗಿ ಬಂದಿದ್ದಾರೆ. ಹಾಗಲ್ಲಪ್ಪ, ಈ ದೇಹವೇ ಇಲ್ಲದೆ ನಾವು ಎಲ್ಲರೊಂದಿಗೂ ಇರಬೇಕೆಂದು ಅಗ್ನಿದೇವರು ಗಂಗೆಯು ನಮ್ಮನ್ನು ಶುದ್ಧಿ ಮಾಡಿ ಮಂಚಾಲೆ ಕಳುಹಿಸುತ್ತಿದ್ದಾರೆ. ವೆಂಕಣ್ಣ, ನಮಗಲ್ಲೊಂದು ನಿವಾಸ ಸ್ಥಾನವನ್ನು, ನಮ್ಮ ಆರಾಧ್ಯ ದೇವರಾದ ಶ್ರೀನಿವಾಸನ ಪ್ರತಿಷ್ಠಾಪನೆಯನ್ನು ಮಾಡಿಸಿಕೊಡುವಿರ? ತಮ್ಮ ಆಗ್ಲಿ, ಮಹಾಪ್ರಸಾದ. ಪಾದಾರವಿಂದವ ತೋರೋ
ಉದ್ಧಾರ ಆನಂದ ಇಂದಿರ ರಮಣ ಇಂದು ಜನಗೆ ಗೋವಿಂದ ನಿನ್ನ ಜಪಾದಾರವಿಂದವ ಮುಕುಂದನೆ ಭವಬಂಧನ ದೊಳು ಸಿಲುಕಿ ನೊಂದೇನಯ್ಯ ಭವಬಂಧನ ದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದು ಜಗದೊಳು ಕಂದನಂತೆ ಕುಂದುಗಳ ಎನಿಸದೆ ಕಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ ನಿಂದು ಜನಗೆ ಗೋವಿಂದ ನಿನ್ನ ಜಪಾದಾರವಿಂದವ ತೋರೋ ಮುಂದನೆ ಮುಂದನೆ ಧಾರುಣಿಯೊಳು ಬಲುಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ವೀರ ವೇಣುಗೋಪಾಲ ಪಾರುಗಾಣಿಸು ಹರಿಯೇ ಇಂದು ಜನಗೆ ಗೋವಿಂದ ನಿನ್ನ ಜಪಾದಾರವಿಂದವ ತೋರೋ ಮುಕುಂದನೆ ಮುಕುಂದನೆ ಪತಿತೋದ್ಧಾರ ದೀನ ದಲಿತರ ಸೇವೆ ನಿನ್ನ ಸೇವೆಯಲ್ಲವೇ ಪ್ರಭು. ಅವರ ಕೊರಗು ಕಣ್ಣೀರುಗಳನ್ನೊರೆಸಿ ಎಲ್ಲರನ್ನೂ ನಿನ್ನ ಭಕ್ತರನ್ನಾಗಿಸುವ ಸೇವೆ ನನಗೆ ಶಾಶ್ವತವಾಗಿ ಕೊಡುತ್ತಂತೆ. ಈ ದೇಹ ಹೊತ್ತು ನಾನೆಲ್ಲರ ಸೇವೆಯನ್ನೂ ಮಾಡಲಾಗುತ್ತಿಲ್ಲ. ಈ ದೇಹ ಒಳಿಸಿ ನನ್ನ ಸೇವೆಗೆ ಮಾರ್ಗ ಮಾಡಿಕೊಡು ಪ್ರಭು, ನನ್ನ ಸೇವೆಗೆ ಮಾರ್ಗ ಮಾಡಿಕೊಡು. ಯಥಾಸ್ತು ಯತೀಂದ್ರ, ನೀನು ಆರ್ಜಿಸಿರುವ ಭಕ್ತಿಯ ಬೊಕ್ಕಸವಿಲ್ಲಿದೆ, ಪುಣ್ಯದ ಪ್ರಭಾವವಿಲ್ಲಿದೆ. ಹಿಂದೆ ಪ್ರಹ್ಲಾದರಾಜನ ಯಜ್ಞ ಕುಂಡವಿರುವ ಪುಣ್ಯಸ್ಥಳವಿದು, ವಿಭುಧೇಂದ್ರ ತೀರ್ಥ ತಭ ಪ್ರಭಾವದ ಪುಣ್ಯ ಕುಂಡವಿರುವ ಪುಣ್ಯಸ್ಥಳವಿದು. ಈ ಸ್ಥಳದಲ್ಲಿ ನಿನ್ನ ಸಂಕಲ್ಪಗಳೆಲ್ಲವೂ ಸಿದ್ಧಿಸುವುದು. ಅಗಮ್ಯ ಮಹಿಮಾಮಯನಾಗಿ ಚಿರಕಾಲ ಇಲ್ಲಿ ಬಾಳು. ಕರುಣಾಸಾಗರ ಹಯಗ್ರೀವ ಪ್ರಭು, ಆಗುವುದೆಲ್ಲ ಒಳ್ಳೆಯದೇ ಆಯಿತು. ನನ್ನ ಬಹುಕಾಲದ ತಪಸ್ಸಿನ ಫಲ ಹಣ್ಣಾಯಿತು. ವೆಂಕಣ್ಣಾಚಾರ್ಯ, ನಿನಗೆ ಆ ತಪಸ್ಸಿನ ಫಲ ಬೇಡವೇ?
ನೀನು ನನ್ನಂತೆ ಆ ಸುಖ ಅನುಭವಿಸಬೇಡವೇ. ದಿವಾನರೇ, ಇವರು ಯಾರು ಗೊತ್ತೇ? ಗೊತ್ತು, ತಮ್ಮ ಪೂರ್ವಾಶ್ರಮದ ಅಣ್ಣಂದರ ಮೊಮ್ಮಕ್ಕಳು. ಅಲ್ಲ, ನಮ್ಮ ಮುಂದಿನ ಪೀಠಸ್ಥರಾಗುವ ಯೋಗೀಂದ್ರ ತೀರ್ಥರು. ನಮ್ಮಂತೆಯೇ ಇವರನ್ನು ನೋಡಿಕೊಳ್ಳಿ. ನಾಳೆಯೇ ಆಶ್ರಮ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಬಿಡಿ. ಶ್ರೀಗಳವರ ಈ ಆಕಸ್ಮಿಕ ನಿರ್ಧಾರ ಒಳ್ಳೆಯದಕ್ಕಾಗಿ, ಒಳ್ಳೆಯದು ಬರುವುದೆಲ್ಲ ಆಕಸ್ಮಿಕವಾಗಿ. ದಿವಾನ್ರೇ, ಹೋಗಿ, ಇವರು ಮೊದಲು ಯೋಗೀಂದ್ರರಾಗಿ ಬರಲಿ. ಹಾ, ಮಾದಾವರದ ಬಳಿ ದಾರಿಯಲ್ಲಿ ಒಂದು ಬಂಡೆ ಇದೆ. ಆ ಶಿಲೆಯಲ್ಲಿ ಪ್ರಾಣದೇವರ ವಿಗ್ರಹವೊಂದನ್ನು, ಬೃಂದಾವನವೊಂದನ್ನು ನಮಗಾಗಿ ಆದಷ್ಟು ಬೇಗ ಮಾಡಿಸಿಕೊಡಬೇಕು. ಸ್ವಾಮಿ, ತಾವು ನಮ್ಮೆಲ್ಲರನ್ನೂ ಅನಾಥರನ್ನಾಗಿ ಬಿಟ್ಟು ಹೋಗುತ್ತೀರಾ? ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೇನೆ? ಇಲ್ಲ ಇಲ್ಲ, ಪ್ರಪಂಚವನ್ನು ಹೆಚ್ಚು ಪ್ರೀತಿಸುವವನೇ ವಿರಕ್ತ. ಈ ನಶ್ವರವಾದ ದೇಹದೊಡನೆ ಶಾಶ್ವತ ಸೇವೆ ಮಾಡುವುದಕ್ಕಾಗುವುದಿಲ್ಲವಪ್ಪ. ಬೃಂದಾವನದಲ್ಲಿದ್ದು ಅಣು ಅಣುವಿನಲ್ಲೂ ಬೆರೆತು ನಿರಂತರ ಸೇವೆ ಸಲ್ಲಿಸುತ್ತೇನೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯಜ್ಜತ್ ಸಕಲಂ ತದಸ್ಮಿನ್ ನಾರಾಯಣನೇತಿ ಸಮರ್ಪಯಾಮಿ. ಸಂತತಂ ಚಿಂತಯೇ ಅನಂತಂ ಅಂತಕಾಲೇ ವಿಶೇಷತಃ ನೈವ ಉದಾತು ಗೃಣಂತೂಂತಂ ಯತ್ಕುಣಾನಾಂ ಅಜಾದಯಃ. ನಮ್ಮ ಮುಹೂರ್ತೆಯನ್ನು ಸಮೀಪಿಸಿ ನಾವು ಯೋಗಾಸನಾರೂಢರಾಗಿ ಧ್ಯಾನ ಮುದ್ರೆಯಿಂದ ಕುಳಿತುಕೊಳ್ಳುತ್ತೇವೆ. ಜಪಮಾಲೆ ನಿಂತಂತೆಯೇ ನಮ್ಮ ಸುತ್ತಲೂ ಬೃಂದಾವನ ಶಿಲೆಗಳನ್ನಿಡುತ್ತಾ ಬನ್ನಿ. ನಂತರ 1200 ಸಾಲಿಗ್ರಾಮಗಳನ್ನಿಟ್ಟು, ಸಂಪುಟವನ್ನಿಟ್ಟು ಮೇಲೆ ಮೃತ್ತಿಕೆಯನ್ನು ಹಾಕಿಬಿಡಿ. ನಾರ ನಾರ ದುರ್ವಾದಿಧ್ವಾಂತರವಗೆ ವೈಷ್ಣವೇಂದ್ರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ತುಂಗಾತೀರ ವಿರಾಜಂ ರಾಘವೇಂದ್ರ ಗುರುರಾಜಂ.